पौलुस कहते हैं ननगू सह मुझे भी बेरे शिष्यरंते दूसरे चेलों के जैसे पेत्रनंते पेत्रुस के जैसे मधुवे माड़ी कोंडु शादी करके कुटुंबदोंदिगे इद्दु परिवार के साथ रहते सेवे माड़ु अधिकार विल्लवो सेवकाई करने का अधिकार नहीं है आवे नानु लेकिन मैं क्रिस्तनी गोस्कर मसी के लिए अवेल्लवुगळन्नु शून्यवेंदु एणिसि उन सारे चीजों को शून्य मानकर यदे बोक्कितवनागि ओडुवनागिद्देने शादी को झुकाकर दौड़ने वाला हूं अंद्रे मधुवे माड़ी कोंडंत पेत्रनु पापी आदना उसका मतलब शादी करने वाला पेत्रुस पापी बन गया अपन मधुवेयन्नु त्याग माड़िदंत पौलनु श्रेष्ठनादना या फिर अपने शादी को ही त्याग देने वाला पौलु श्रेष्ठ बन गया यारगल अर्थ आगतिदेया क्या कोई समझ पा रहा है प्रति ओब्बरिगु हर एक को वाग्दानगळु वायदे समृद्धियु समृद्धि एकैकवागि कोड ಒಂದೇ ರೀತಿಯಲ್ಲಿ ಕೊಡಲ್ಪಟ್ಟಿವೆ ಏಕಿ ತರಿಕೆ ಸಿದಿಯಾ ಗಯಾ ಹೈ ಆದರೆ ಲೇಕಿನ್ ಅನುಭವಿಸುವುದು ಅನುಭವ ಕರ್ನಾ ಅನುಭವಿಸದೇ ಇರುವುದು ಅನುಭವ ನಹೀ ಕರ್ನಾ ಸಮತೋಲನದಲ್ಲಿ ಅನುಭವಿಸುವುದು ಸಮಾನತಾ ಮೇ ಅನುಭವ ಕರ್ನಾ ಅವರವರಿಗೆ ಬಿಟ್ಟಿರುವ ವಿಷಯಗಳು ವೋ ಉನ್ಕೆ ವೈಯಕ್ತಿಕ ವಿಷಯ ಹೈ जिस तरह पहले ही आपको मैंने बताया क्राइस्ट जीवित दलिरवंता समृद्धि मसी जिंदगी में रहने वाला सफलता सल्पा ननकत्त इदु सल्पा कठिनवादद्दु मैं जानता हूं ये थोड़ा सा कठिन है सल्पा एनंतिरा सेंसिटिव आगिरदु थोड़ा सा सूक्ष्म है आदरे ಅದೇ ವೇಳೆಗೆ ಇವತ್ತಿನ ಈ ಸಂದೇಶ ಒಂದು ಸ್ಟಡಿ ರೀತಿಯಲ್ಲಿ ಇರೋದರ ನಿಮಿತ್ತವಾಗಿ ಲೇಕಿನ್ ಆಜ್ ಕಾ ಯೇ ಸಂದೇಶ ಜೋ ಹೈ ಏಕ್ ಸ್ಟಡಿ ಕಿ ತರಹ ಹೈ ಇಸಿಲಿಯೆ ಅದು ಎಷ್ಟು ಎಷ್ಟರ ಮಟ್ಟಿಗೆ ಅದು ಒಂದು ಪ್ರತಿ ವಾರ ನೀವು ನಿರೀಕ್ಷಿಸುವ ಹಾಗೆ ಅದು ಒಂದು ಏನಂತೀರ ಒಂದು ಸದೃಢತೆಯಿಂದ ಅಥವಾ ಒಂದು हर हफ्ते जैसे आप अपेक्षा रखते हैं वो दृढ़ता से या फिर चीखने चिल्लाने जैसे नहीं आएगा नहीं हो सकता है लेकिन स्वल्प ध्यान कट्टु खेळोदागिद्रे लेकिन थोड़ा ध्यान देकर आप सुनेंगे तो अदन्न ವಿಂಗಡಿಸಿಕೊಂಡು ಉಸೆ ವಿಭಜಿತ ಕರ್ಕೆ ಬಹಳ ಸರಳವಾಗಿ ಅರ್ಥ ಆಗುವ ರೀತಿಯಲ್ಲಿ ನಾನು ಹಂಚಿಕೊಳ್ಳಕ್ಕೆ ಪ್ರಯತ್ನ ಬಹುತ್ ಹಿ ಆಸಾನ್ ತರೀಕೆ ಸಮಝ್ ಆನೆ ಜೈಸೆ ಮೈ ಬತಾಉಂಗಾ ಆಮೆನ್ ಆಮೆನ್ ಆಗಬಹುದಲ್ಲ ಇದು ಮೊದಲೇ ಆಗ್ಲೇ ಹೇಳಿದ ಹಾಗೆ ಜಿಸ್ ತರ ಪಹಲೆ ಹಿ ಬತಾಯಾ ಬಹಳ ಪ್ರಶ್ನೆಗಳಿಂದ ಕೂಡಿದಂತ ಒಂದು ವಿಷಯ ಬಹುತ್ ಸವಾಲೋ ಸೆ ಇಕಟ್ಟಾ ಹೋನೆ ವಾಲಾ ಏಕ್ ವಿಷಯ ಹೈ ಮೊದಲದಾಗಿ ಪಹಲಾ ಚೀಜ್ ಕ್ರೈಸ್ತ ಜೀವಿತದಲ್ಲಿ ದುಡ್ಡಿನ ಬಗ್ಗೆ ದುಡ್ಡಿನ ವಿಷಯದಲ್ಲಿ ಮಾತನಾಡುವುದೇ ಒಂದು ಕಷ್ಟಕರವಾದ ವಿಷಯ ಮಸಿ ಜಿಂದಗಿ ಮೇ ಮಸಿ ಲೋಗೋ ಕೆ ಬೀಚ್ ಮೇ ಪೈಸೋ ಕೆ ಬಾರೆ ಮೇ ಪೈಸೋ ಕೆ ವಿಷಯ ಮೇ ಬಾತ್ ಕರ್ನಾ ಹಿ ಏಕ್ ಕಠಿನ ವಿಷಯ ಹೈ ಯಾಕಂದ್ರೆ ಅದು ಬಹಳ ಸೆನ್ಸಿಟಿವ್ ಆಗಿರೋದು ಕಿ ವೋ ಬಹುತ್ ಸೂಕ್ಷ್ಮ ಹೈ ಇಸ್ಲಿಯೆ ಸಾಮಾನ್ಯವಾಗಿ ಆಮ್ ತೌರ್ ಪರ್ ಬೋಧಕರುಗಳಿಂದ ಸಾರಿ ಬೋಧಕರುಗಳಿಂದ ಪ್ರಚಾರಕೋಸೆ ಒಂದು ವಚನ ಕೊಡಿರಿ ನಿಮಗೆ ಕೊಡಲ್ಪಡುವುದು एक वचन आप दिए आपको दिया जाएगा तुम भी वत्ती और सुस्वस्थ ने मुझे तिरगी मर कड़ला को भर कर उभरने जैसे आपको दिया जाएगा संतोष दिंदा कड़ू वरना देवर प्रीति सुताने खुशी से देने वाले इसे परमेश्वर प्यार करते हैं ये वचन गड़ा वंदु मनतज्ञ प्रकार एक मानुषिक मानसिकता के ओर से वंदे ವಿಷಯವನ್ನ ಏಕ್ ಹಿ ವಿಷಯಕ್ಕೆ ಅಥವಾ ಒಂದೇ ಸ್ಟೇಟ್ಮೆಂಟ್ ಅಥವಾ ಒಂದು ಹೇಳಿಕೆಯನ್ನ ಯಾ ಫಿರ್ ಏಕ್ ಹಿ ವಾಕ್ಯಕ್ಕೆ ತಿರುಗಿ ತಿರುಗಿ ಮರುಕಳಿಸುವುದರ ಮರುಕಳಿಸುವುದಾಗಿದ್ರೆ ಬಾರ್ ಬಾರ್ ದೊಹರಾಕರ್ ಸಿಖಾಯ ಜಾಯೆಗಾ ತೋ ಅದು ನಮ್ಮ ಮನಸ್ಸಿನಲ್ಲಿ ಅದು ಒಂದೇ ಅಂಟ್ಕೊಂಡು ಬಿಡ್ತದೆ ಹಮಾರೆ ಮನ್ ಮೇ ಸಿರ್ಫ್ ವೋ ಏಕ್ ಹಿ ಚೀಜ್ ಚಿಪ್ಕಾ ರಹೇಗಾ ನಾನು ಆಗ್ಲೇ ಹೇಳಿದಾಗೆ ಇದು ಬಹಳ ಟೆಕ್ನಿಕಲ್ ಆಗಿ ನಾನು ಹಂಚಿಕೊಳ್ತಾ ಇದ್ದೇನೆ ಮೈನೆ ಪಹಲೆ ಹಿ ಜೈಸೆ ಬತಾಯಾ ಬಹುತ್ ಹಿ ಟೆಕ್ನಿಕಲಿ ಮೈ ಸೇ ಬತಾ ರಹಾ ಹೂ ಅಂತಂದ್ರೆ ಉಸ್ಕಾ ಮತ್ಲಬ್ ಭಾವಾವೇಶದಿಂದಲ್ಲ ಭಾವನಾ ಸೇ ಭರ್ ಕರ್ ನಹಿ ಅಥವಾ ಕೂಗಾಟಗಳಿಂದಲ್ಲ ಯಾ ಫಿರ್ ಚೀಕ್ನಾ ಚಿಲ್ಲಾನೆ ಸೇ ನಹಿ ಪಾಯಿಂಟ್ ಟು ಪಾಯಿಂಟ್ ವಿವರ್ಡ್ ಅದನ್ನ ಸರಿಯಾಗಿ ಅದು ಸರಿ ಹೌದೋ ಅಲ್ಲೋ ಅಂತ ಯಾಕಂದ್ರೆ ಈ ವಿಷಯದಲ್ಲಿ ಈ ವಿಷಯವನ್ನ ನಾ ಬೋಧಿಸುವಾಗ एक एक पॉइंट को ठीक से क्योंकि यह विषय को जब मैं प्रचार करता हूँ बड़ा एक्चर के अंदर नन हेच छेड़ लेक मनस मरता बहुत चौकसी से कदम रखने के लिए कोशिश में करूँ बड़ा सामान्य वागी ई विष ई वंदु वचन गणना ಮೇಲಿಂದ ಮೇಲೆ ಪುನರಾವರ್ತಿಸಿದ್ರ ನಿಮಿತ್ತವಾಗಿ ಆಮ್ತೌರ್ ಪರ್ ಇನ್ ವಚನೋ ಕೋ ಬಾರ್ ಬಾರ್ ದೊಹರಾಯ ಗಯಾ ಹೈ ಇಸ್ ವಜಹ ಸೆ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಇಟ್ ಸೆಟ್ಸ್ ಅ ಇಂಟೆನ್ಷನ್ ಇನ್ ಆರ್ ಹಾರ್ಟ್ ಅಬೌಟ್ ಗಿವಿಂಗ್ ಅದು ಕನ್ನಡದಲ್ಲಿ ಹೆಂಗೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಅದು ಏನಂದ್ರೆ ಅದನ್ನೇ ನಾವು ತಿರುಗಿ ತಿರುಗಿ ಕೇಳೋದ್ರಿಂದ ಸ್ಪೆಷಲಿ ಕೊಡಿರಿ ಆಗ ನಿಮಗೆ
कड़ल पड़वदु उसी को बार बार सुनने से विशेष तौर पर दिए आपको दिया जाएगा अदु मनस्सिनल्ली वंदु वंदु उद्देश्य एक मनस्सिनल्ली एना बिडुत्तदे वंदु उद्देश्य सेटल आगिबिडुत्तदे मन में एक इरादा आ जाता है एनंत क्या कहके पड़कोळ्ळक्के कोडबेकु पाने के लिए देना है ಕ್ರೈಸ್ತ ಜೀವಿತದಲ್ಲಿ ಒಂದು ಕ್ರೈಸ್ತ ಮನಸ್ಸಿನಲ್ಲಿ ಒಂದು ಉದ್ದೇಶ ನೆಲೆಗೊಂಡು ಬಿಡುತ್ತದೆ ಏನಂದ್ರೆ ನಾನು ಕೊಟ್ಟರೆ ನನಗೆ ಸಿಗ್ತದೆ ಸಿಗ್ಬೇಕಂತ ಕೊಡ್ಬೇಕು ಮಸಿ ಲೋಕಕ್ಕೆ ಮನ್ ಮೇ ಜೀವನ್ ಮೇ ಏಕ ಇರಾದಾ ಆ ಜಾತಾ ಹೈ ಕಿ ಮುಜೆ ಅಗರ್ ಯೇ ಮಿಲ್ನಾ ಹೈ ತೋ ಮುಜೆ ದೇನಾ ಹೈ ಬೈಬಲ್ ಬರೆ ಕೊಡದ್ರ ಬಗ್ಗೆ ಅಷ್ಟೇ ಮಾತಾಡ್ತದಾ ಕ್ಯಾ ಬೈಬಲ್ ಸಿರ್ಫ್ ದೇನೆ ಕೆ ಬಾರೆ ಮೇ ಬಾತ್ ಕರ್ತಾ ಹೈ ಅದೊಂದೇ ರೀತಿಯಿಂದ ನಾವು ಅದನ್ನು ಜಯಿಸಬಹುದಾ ಕ್ಯಾ ಸಿರ್ಫ್ ಏಕ ಹಿ ತರೀಕೆ ಸೇ ಹಮ್ ಉಸ್ ಪರ್ ಜೀತ್ ಸಕ್ತೆ ಹೈ ಅಥವಾ ಕ್ರೈಸ್ತ ಜೀವಿತದಲ್ಲಿ ಕೊಡೋದ್ರ ಬಗ್ಗೆ ನಿಜವಾಗಿಯೂ ಎಷ್ಟು ಪ್ರಾಮುಖ್ಯತೆ ಇದೆ ಯಾ ಫಿರ್ ಮಸಿ ಜಿಂದಗಿ ಮೇ ದೇನೆ ಕೆ ಬಾರೆ ಮೇ ಕಿತ್ನಾ ಸಹಿ ಮೇ ಇಮಾನ್ದಾರಿ ಹೈ ಜೀವನದಲ್ಲಿ ಜಿಂದಗಿ ಮೇ ದುಃಖ ಸುಖ ಎರಡು ಬರ್ತದೆ ದುಃಖ ಔರ್ ಸುಖ ದೋನೋ ಭಿ ಆತಾ ಹೈ ಆದ್ರೆ ಯಾವುದಾದ್ರೂ ಒಂದು ಬಹಳ ಆಗ್ಬಿಟ್ರೆ ವಿಪರೀತನೆ ಲೇಕಿನ್ ದೋನೋ ಮೇ ಸೇ ಅಗರ್ ಕುಚ್ ಭಿ ಜ್ಯಾದಾ ಹೋತಾ ಹೈ ತೋ ವೋ ವಿಪರೀತ ಹೋ ಜಾತಾ ದುಃಖ ಬಹಳ ಆಗ್ಬಿಟ್ರೆ ಅಗರ್ ದುಃಖ ಜ್ಯಾದಾ ಹೋ ಜಾತಾ ಹೈ ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಡ್ತದೆ ಜಿಂದಗಿ ಮೇ ಜೋ ಹೈ ನ ಜಿನೆ ಕಾ ನಿರಾಶಾ ವೋ ಆ ಜಾತಾ ಹೈ ಸುಖ ಬಹಳ ಆಗ್ಬಿಟ್ರೆ ಔರ್ ಸುಖ ಅಗರ್ ಜ್ಯಾದಾ ಹೋತಾ ಹೈ ಅದರ ಬೈ ಪ್ರಾಡಕ್ಟ್ಸ್ ಅದು ಗರ್ವ ಆಗಿರಬಹುದು ಅಥವಾ ಏನೋ ಅಲಕ್ಷ್ಯ ಆಗಿರಬಹುದು ಅಥವಾ ಬಾಯಿಯನ್ನ ಹತ್ತೊಟ್ಟೆಲಿ ಇಟ್ಕೊಂಡು ಬೇರೆ ಬೇರೆ ವಿಷಯಗಳು ಅದಕ್ಕೆ ಕುಡ್ಕೊಂಡ್ಬಿಡುತ್ತೆ ಉಸ್ಕೆ ಫಲ್ ವೋ ಗರ್ವ ಹೋ ಸಕ್ತಾ ಹೈ ಯಾ ಫಿರ್ ಜಬಾನ್ ಕೋ ಹದ್ ಮೇ ನಾ ರಖನಾ ಹೋ ಸಕ್ತಾ ಹೈ ಅದೇ ರೀತಿಯಾಗಿ ಉಸಿ ತರೀಕೆ ಸೇ ಬರೀ ಕೊಡೋದ್ರ ಬಗ್ಗೆ ಮಾತಾಡೋದಾಗಿದ್ರೆ ಸಿರ್ಫ್ ದೇನೆ ಕೆ ಬಾರೆ ಮೇ ಬಾತ್ ಕರೆಂಗೆ ತೋ ನಿಜವಾದ ಸಮೃದ್ಧಿಯ ಬಗ್ಗೆ ಬೈಬಲ್ ಏನಾದರೂ ಹೇಳ್ತದಾ ಇಲ್ಲ ಅದು ನಮಗೆ ತಿಳಿದೇ ಬರೋದಿಲ್ಲ ಸಹಿ ಮೇ ಬೈಬಲ್ ಸಫಲತಾ ಕೆ ಬಾರೆ ಮೇ ಕ್ಯಾ ಕಹತಾ ಹೈ ವೋ ಹಮೇ ಸಮಝ್ ಹೀ ನಹೀ ಆತಾ ಕೆಲವು ಬೋಧಕರು ಎಷ್ಟು ವಿಪರೀತವಾಗಿ ಒಂದು ದುಡ್ಡಿನ ವಿಷಯದಲ್ಲಿ ಮಾತಾಡಬಾರದು ಅಥವಾ ಕಾಣಿಕೆಗಳ ಬಗ್ಗೆ ಮಾತಾಡಬಾರದು ಅನ್ನುವಂತ ಟಾಪಿಕ್ ಗಳಲ್ಲಿ ಎಷ್ಟು ಹೋಗ್ಬಿಡ್ತಾರೆ ಅಂದ್ರೆ ಥೋಡೆ ಸೇ ಪ್ರಚಾರಕ ಪೈಸೆ ಕೆ ಬಾರೆ ಮೇ ಬಾತ್ ನಹೀ ಕರ್ನಾ ಹೈ ದಾನೋ ಕೆ ಬಾರೆ ಮೇ ಬಾತ್ ನಹೀ ಕರ್ನಾ ಹೈ ಕಿ ಇತ್ನೆ ಗಹರಾಯಿ ಮೇ ವಿಪರೀತ ವೋ ಚಲೇ ಜಾತೆ ಹೈ ಕಿ ನಿಜವಾದ ದೇವರ ವಾಕ್ಯದ ಸಮೃದ್ಧಿಯ ವಿಷಯಗಳನ್ನ ಅದು ಮುಟ್ಟೋದನೆ ಇಲ್ಲ ಸಹಿ ಮೇ ಪರಮೇಶ್ವರ ಕೆ ವಚನ ಮೇ ರಹನೆ ವಾಲೆ ಸಫಲತಾ ಕೆ ಬಾರೆ ಮೇ ವೋ ಪತಾತೆ ಹೀ ನಹೀ ಅದೇ ವೇಳೆಗೆ ಸಾರಿ ಅದೇ ವೇಳೆಗೆ ಇನ್ನು ಕೆಲವು ಬೋಧಕರು ಉಸಿ ಸಮಯ ಪರ್ ಔರ್ ಥೋಡೆ ಪ್ರಚಾರಕ ಕೊಡೋದ್ರ ಬಗ್ಗೆ ಎಷ್ಟು ವಿಪರೀತವಾಗಿ ಹೋಗ್ಬಿಡ್ತಾರೆ ಅಂದ್ರೆ ದೇನೆ ಕೆ ಬಾರೆ ಮೇ ಇತ್ನಾ ವಿಪರೀತ ವೋ ಕಹ ದೇತೆ ಹೈ ಕಿ ಅದು ಅದೊಂದು ಇನ್ನೊಂದು ವಿಪರೀತಕ್ಕೆ ಹೋಗಿ ವೋ ದೂಸರೆ ವಿಪರೀತ ಮೇ ಚಲೆ ಜಾಕರ್ ಅದು ಬೇರೆ ಸ್ಟೋರಿಗಳನ್ನು ಇವತ್ತು ಬಹಳಷ್ಟು ಕಥೆಗಳು ಸುತ್ತಾಡ್ತಾ ಇದೆ ವೋ ದೂಸರೆ ಕಹಾನಿಯಾ ಬನ್ಕರ್ ಬಹುತ್ ವೋ ಫೈಲ್ ಜಾತೆ ಹೈ ಉದಾಹರಣೆಗೆ ಉದಾಹರಣ ಕೆ ಲಿಯೆ ಇವಾಂಜಲಿಸ್ಟಿಕ್ ಚರ್ಚ್ ಪಾಸ್ಟರ್ ಗಳೆಲ್ಲ ಬಹಳ ಐಶ್ವರ್ಯವಂತರಾಗಿರ್ತಾರೆ ಸುಸಮಾಚಾರ ಬತಾನೆ ವಾಲೆ ಕಲಿಸಿಯಾ ಕೆ ಲೋಗ್ ಬಹುತ್ ಅಮೀರ್ ರಹತೆ ಹೈ ಯಾಕಂದ್ರೆ ಅವರು ಸೇವೆ ಹಣದಿಂದ ಬದುಕ್ತಾರೆ ಕ್ಯೂಂಕಿ ವೋ ಸೇವಕಾಯ್ ಕೆ ಪೈಸೆ ಸೇ ಜೀತೆ ಹೈ ಎಲ್ಲ ಸೇವೆಗಳ ಬಗ್ಗೆ ಅದು ನಿಜ ಅಲ್ಲ ಸಾರೆ ಸೇವಕಾಯ್ ಕೆ ಬಾರೆ ಮೇ ವೋ ಸಚ್ ನಹೀ ಹೈ ಆಮೆನ್ ಆಮೆನ್ ಅದೇ ವೇಳೆಗೆ ಇನ್ನೊಂದು ಕಡೆಯಲ್ಲಿ ಉಸಿ ಸಮಯ ಪರ್ ಔರ್ ಏಕ್ ತರಫ್ ಸಮೃದ್ಧಿ ಕ್ರೈಸ್ತರಿಗೆ ಅಲ್ಲ ಸಫಲತಾ ಸಮೃದ್ಧಿ ಜೋ ಹೈ ಮಸೀ ಲೋಗೋಂ ಕೆ ಲಿಯೆ ನಹೀ ಹೈ ಮುರಿದ ಹೃದಯದವರಿಗೆ ದೇವರು ಬಹಳ ಹತ್ತಿರದಲ್ಲಿ ಇದ್ದಾನೆ ಟೂಟೆ ಹುಯೆ ಹೃದಯ ವಾಲೋ ಕೆ ನಿಖಟ್ ಪರಮೇಶ್ವರ ಹೈ ಅದರಲ್ಲಿನೂ ಒಂದು ಸ್ಪಷ್ಟತೆ ಕಂಡು ಬರೋದಿಲ್ಲ ಉಸ್ಮೇ ಭಿ ಸ್ಪಷ್ಟತಾ ನಜರ್ ನಹೀ ಆತಾ ಅದಕ್ಕೆ ನಾನು ಈ ಹೆಜ್ಜೆಗಳನ್ನು ಇಡುವಾಗ ಇಸ್ಲೇ ಇನ್ ಕದಮೋ ಕೋ ಜಬ್ ಮೇ ರಖೂಂಗಾ ಉದ್ವೇಗವಾಗಿ ಬೋಧಿಸೋ ನಾಗದೆ ವಹಾ ಪರ್ ಉತ್ಸುಕ್ತಾ ಸೆ ಚಿಕ್ನೆ ಚಿಲ್ಲಾದ್ನೆ ಸೆ ಪ್ರಚಾರ ದೇವರ ಆತ್ಮನ ಜ್ಞಾನದಲ್ಲಿ ಪರಮೇಶ್ವರ ಕೆ ವಚನ ಕೆ ಜ್ಞಾನ ತಿಳುವಳಿಕೆಗೆ ಅನುಗುಣವಾಗಿ ಸಮಜ್ ಕೆ ಅನುಸಾರ ವಚನಗಳನ್ನ ನೂಲು ಬಿಚ್ಚುವ ಹಾಗೆ ಬಿಚ್ಚುತ್ತಾ ಊನ್ ಕೋ ಖೋಲ್ನೆ ಜೈಸೆ ಖೋಲ್ತೆ ಹುವೆ ನೂಲ್ ನೂಲನ್ನ ಬಿಚ್ಚುವ ರೀತಿಯಲ್ಲಿ ಊನ್ ಕೋ ಜೈಸೆ ಖೋಲ್ತೆ ಹುಸೆ ಖೋಲ್ತೆ ಅವಳನ್ನ ಸ್ವಲ್ಪ ಸ್ಪಷ್ಟನೆಯಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರೆ ಉಸೆ ಥೋಡ ಸ್ಪಷ್ಟ ತರೀಕೆ ಸೆ ಸಮಜ್ನೆ ಕೆ ಜೈಸೆ ಆಮೆನ್ ಆಮೆನ್ ತಾವ್ ಧ್ಯಾನ ಕೊಡೋದು ಬಹಳ ಅವಶ್ಯ ಆಗ್ತದೆ ಆ ಧ್ಯಾನ ದೇನಾ ಬಹುತ್ ಜರೂರಿ ಹೋಗಾ ಆಮೆನ್ ಆಮೆನ್ ಅನೇಕ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ನಾವು ನೋಡ್ಲಿಕ್ಕೆ ಇರ್ತೀವಿ ಕಹಿ ಸಾರೆ ಸವಾಲೋ ಕಾ ಜವಾಬ್ ಹಮ್ ದೇಖ್ನೆ ವಾಲೆ ಉದಾಹರಣೆಗೆ ಉದಾಹರಣ ಕೆ ಲಿಯೆ ಪಡ್ಕೊಳ್ಬೇಕಂದ್ರೆ ಕೊಡುವುದು ಒಂದೇ ದಾರಿನಾ ಅಗರ್ ಪಾನಾ ಹೈ ತೋ ಸಿರ್ಫ್ ದೇನಾ ಏಕ್ ಹಿ ರಾಸ್ತಾ ಹೈ ಕೊಡದೆ ಹೋದ್ರೆ ನಮಗೆ ಏನು ದೊರೆಯುವುದೇ ಇಲ್ವಾ ಅಗರ್ ನಹೀ ದೇಂಗೆ ತೋ ಹಮೇ ಕುಚ್ ಮಿಲೇಗಾ ಹಿ ನಹೀ ದೇವರು ಸಮೃದ್ಧಿಯನ್ನ ಬಯಸ್ತಾನ ಕ್ಯಾ ಪರಮೇಶ್ವರ್ ಸಮೃದ್ಧಿ ಕೋ ಚಾಹತೆ ಹೈ ಅಥವಾ ಬಡತನದಲ್ಲಿ ಮುರುವಿಕೆಯೇ ದೇವರಿಗೆ ಇಷ್ಟನೋ ಯಾ ಫಿರ್ ಗರೀಬಿ ದೀನ್ತಾ ಯಾ ಫಿರ್ ಟೂಟಾಪನ್ ಹಿ ಪರಮೇಶ್ವರ್ ಕೋ ಇಷ್ಟ ಪಸಂದ್ ಬಡತನ ಅಥವಾ ಸಿಂಪಲ್ ಆಗಿರೋದು ಕ್ರೈಸ್ತತ್ವದ
चिन्ह देना, गरीबी या फिर दीनता से रहना ही मसीह लोगों का चिन्ह है। अनेक बेरे बेरे प्रश्न कही अलग अलग सा सवाल अनेक प्रश्न उत्तर कही सवालों का जवाब इस सेशन में हम पाने की कोशिश करेंगे। प्रति सारी हर बार सभा विषय वाक्य पूरासी बेसुंता जवाबदारी कलीसिया में हर एक चीज पर वचन को पूरा कर कर कलीसिया को बढ़ाने का एक जिम्मेदारी रहता है। सही है, ಎಲ್ಲಾ ವಿಷಯಗಳನ್ನ ತರಲಿಕ್ಕೆ ಪ್ರಯತ್ನ, ಸಾರೆ ವಿಷಯಕ್ಕೆ ಲಾನೆ ಕಾ ಕೋಶಿಶ್। ಉದಾಹರಣೆಗೆ ಉದಾಹರಣೆಗೆ ಈ ಟಾಪಿಕ್ ಮುಗಿಸ್ಕೊಂಡ ಮೇಲೆ ಯಾ ಜೇಸ ಖತಮ್ ಹೋನೆಗೆ ಬಾದ್ ನಾನು ಅಂತ್ಯ ದಿನಗಳ ಘಟನೆಗಳು, ಮೈ ಅಂತಿಮ ದಿನೋಕೆ ಘಟನಾ, ಅಂತಿ ಕ್ರಿಸ್ತನು, ಕ್ರೈಸ್ತ ವಿರೋಧಿ, ಕೊನೆ ದಿನಗಳಲ್ಲಿ ನಡೆಯಬೇಕಾದಂತ ಸಂಗತಿಗಳು, ಅಂತಿಮ ದಿನೋಮೆ ಘಟನೆ ವಾಲೆ ಚೀಸೆ, ಕ್ರಿಸ್ತನ ಬರುವಿಕೆ, ಮಸೀಹ ಕಾ ಆನಾ, ಕಠಿಣ ಪರಿಶ್ರಮದ ದಿನಗಳಂದ್ರೆ ಏನು, ಅಂತ್ಯ ದಿನದ ಕಠಿಣ ಪರಿಶ್ರಮದ ದಿನಗಳು, ಅಂತಿಮ ದಿನಕ್ಕೆ ಪರಿಶ್ರಮಕ್ಕೆ ದಿನ ಕ್ಯಾ ಹೈ, ಈ ಕೆಲವೊಂದು ಟಾಪಿಕ್ ಗಳನ್ನ ಈ ಟಾಪಿಕ್ ಮುಗಿಸ್ಕೊಂಡ ನಂತರ ಕವರ್ ಮಾಡ್ಲಿಕ್ಕೆ ನಾನು ಸ್ಟಡಿ ಪ್ರಾರಂಭ ಮಾಡಿದೆ। ಈ ಟಾಪಿಕ್ ಗೆ ಬಾದ್ ಉಸ್ ಟಾಪಿಕ್ ಕೋ ಬತಾನೆ ಕೆ ಲಿಯೆ ಮೈನೆ प्रारंभ किया, स्टडी प्रारंभ किया। आमेन, आमेन। अदर मध्य दल्ली बेरे कूट गण नडीता इरतदे, उसके बीच में दूसरे मीटिंग्स भी चलेंगे। आदर रविवार ई वंदु टॉपिक गळन्नु नावु एनंतु करगत माडिकोळ्ळोण, लेकिन रविवार के दिन इन इस टॉपिक को हम पचन करेंगे। बाइबल अल्ली कंडुबरुवंत एल्ला रीतिया, आई मीन एल्ला जनरन्न, दैव जनरन्न, बाइबल में नजर आने वाले सारे परमेश्वर के दासों को, लोगों को, नानु ऐदु विंगडणेगळ ऐदु विंगडणेगळन्नु माड्कोंडिद्दीनि, मैंने पांच भाग किए हैं नमगे अर्थ माडिकोळ्ळोदक्के, हमें समझ आने के लिए। ಮೊದಲಾಗಿ पहला चीज ನಮ್ಮ ಪೂರ್ವಿಕರು, हमारे प्राचीन, ಅಂದ್ರೆ ನಮ್ಮ ಪೂರ್ವಿಕರು ಅಂದ್ರೆ हमारे प्राचीन, यानी ಕ್ರಿಸ್ತನಲ್ಲಿ ನಮಗಿರುವ ಪೂರ್ವಿಕರು, ಮಸೀಹ ಮೇ हमारे लिए रहने वाले प्राचीन, ಅಂದ್ರೆ ಅಬ್ರಹಾಮ, उसका मतलब अब्राहम, ಇಸಾಕ್, ಇಸಹಾಕ್, ಯಾಕೋಬ, ಯಾಕೂಬ್, ಯಾಕೋಬನ 12 ಕುಲಗಳಾದಂತ ಮಕ್ಕಳು, ಯಾಕೂಬ್ ಗೆ 12 ಬಚ್ಚೆ ಜೋ 12 ಕುಲ ಹೈ। नंबर टू, दूसरा चीज इसराइल देश, इसराइल देश। नंबर थ्री, इसराइल देश में एल्ला इसराइल जनते, इसराइल देश में रहने वाले पूरा जनसंख्या। नंबर थ्री, तीसरा चीज इसराइल रन्ना आलिद एल्ला अरसरुगळु, इसराइल पर राज करने वाले सारे राजा। नंबर फोर, चौथा चीज लेवियरु मत्तु महायाजकरुगळु, लेविया और याजक, देवरु नेमिसिद लेवियरु महायाजकरुगळु, परमेश्वर से नेमित लेविया और महायाजक। नंबर फाइव, पांचवा चीज प्रवादिगळु, भविष्यवक्ताय, अपोस्तलरु, अपोस्तल मत्तु देवर और परमेश्वर के दास। ओके, ನಾನು ಇವನ್ನೆಲ್ಲ ವಿಂಗಡಿಸ್ಕೊಳ್ತಾ ಹೋಗೋದಿಲ್ಲ, ಮೈ ಈ ಸಾರಿ ವಿಭಜಿತ ಕರ್ತೆ ನಹಿ ಜಾಉಂಗಾ, ಅದನ್ನ ಬೇಗ ಬೇಗನೆ ಅರ್ಥ ಆಗೋ ರೀತಿಯಲ್ಲಿ ಸ್ವಲ್ಪನೇ ವಿವರಿಸ್ಕೊಳ್ತೀನಿ, ಉಸೆ ಜಲ್ದಿ ಜಲ್ದಿ ಸಮಝಾನೆ ಕೆ ತರಿಕೆ ಮೇ ಜಲ್ದಿ ಸೇ ಬತಾಉಂಗಾ, ಪ್ರಾಮುಖ್ಯವಾದದನ್ನ ಮಾತ್ರ ನಾನು ಎತ್ತಿಕೊಳ್ತೀನಿ, ಜೋ ಪ್ರಾಮುಖ್ಯ ಹೈ ಸಿರ್ಫ ಉಸಿ ಕೋ ಮೈ ಉಠಾಉಂಗಾ। ನಂಬರ್ 1, ಪಹಲಾ ಚೀಜ್ ನೋ ಇಲ್ಲಿ ನೋಡಬೇಕಾದ ಇಲ್ಲಿ ಗುರುತಿಸಬೇಕಾದಂತ ಮೊದಲನೇ ಸಂಗತಿ ಅಂದ್ರೆ ಯಹಾಂ ಪರ್ ಪಹಚಾನೆ ವಾಲಾ ಪಹಲಾ ಚೀಜ್ ಯಹ ಹೈ। ಓಕೆ, ಅದರಲ್ಲಿ ಪ್ರವೇಶಿಸಿದಕ್ಕಿಂತಲೂ ಮುಂಚೆ, ಉಸ್ಮೇ ಪ್ರವೇಶ ಕರ್ನೆ ಸೇ ಬಿ ಪಹಲೇ, ಪ್ರಾರಂಭದಲ್ಲಿನೇ ಯಾವುದೇ ಕನ್ಕ್ಲೂಷನ್ ಸಮಾಪ್ತಿಗೆ ಬರಬೇಡಿ, प्रारंभ में ही समाप्ति में मत आइएगा, ಸ್ವಲ್ಪ ಮೊದಲು ಕೇಳಿ, पहले थोड़ा सा सुनिए। ಇದು 2 ಸೆಷನ್ ಆಗುತ್ತೋ 4 ಸೆಷನ್ ಆಗುತ್ತೋ, ಅಂದ್ರೆ 2 ಸಂಡೇ ಆಗುತ್ತೋ 4 ಸಂಡೇ ಆಗುತ್ತೋ, ये 2 ರವಿವಾರ ಹೋಗಾ ಯಾ 4 ರವಿವಾರ ಹೋಗಾ, ಎಲ್ಲಾ ವಿವರಣೆಗಳನ್ನು ಮೊದಲು ಕರಗತ ಮಾಡ್ಕೊಳ್ಳಿ, ಇನ್ ಸಾರೆ ವಿವರಣ ಕೋ पहले आप पचन कीजिए, ಯಾವುದೇ ಕನ್ಕ್ಲೂಷನ್ ಗೆ ಬರಬೇಡಿ, ಕೋಈ ಸಮಾಪ್ತಿ ಮೇ ಆಪ್ ಮತ್ ಆಯಿಯೇಗಾ। ಆಮೆನ್, ಆಮೆನ್। ಆಗ ಮಾತ್ರ ಸಿರ್ ತಬಿ ಹಿ ನಮಗೆ ವಿಷಯಗಳ ಆಳಕ್ಕೆ ಪ್ರವೇಶಿಸೋಕೆ ಸಾಧ್ಯವಾಗುತ್ತೆ, ವಿಷಯಕ್ಕೆ ಗಹರಾಯಿ ಮೇ ಹಮ್ ಪ್ರವೇಶ ಕರ್ ಪಾಯೆಂಗೆ, ಆಗ ಮಾತ್ರ ಸಿರ್ ತಬಿ ಹಿ ಅವುಗಳನ್ನು ಸ್ವೀಕರಿಸಿಕೊಳ್ಳಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ, ಉಸೆ ಹಮ್ ಸ್ವೀಕಾರ ಭಿ ಪಾಯೆಂಗೆ। ಓಕೆ, ಮೊದಲದಾಗಿ ಪಹಲಾ ಚೀಜ್ ನಮ್ಮ ಪೂರ್ವಿಕರು, हमारे प्राचीन, ನಾವು ಏನು ಯಾವ ವಿಷಯ ನೋಡ್ತಾ ಇದ್ದೀವಿ ಅಂದ್ರೆ, ಹಮ್ ಕೌನ್ ಸಾ ವಿಷಯ ದೇಖ್ ರಹೇ ಹೈ, ಕ್ರೂಜೆಯ ಮೇಲೆ, ಕ್ರೂಜ್ ಕೆ ಊಪರ್ ಕ್ರಿಸ್ತನು ನಮಗೆ ಜೀವವನ್ನು ಕೊಡುವಾಗ, ಮಸೀಹ ಜಬ್ ಹಮ್ ಕೋ ಜೀವನ್ ದೇ ರಹೇ ಥೆ, ರಕ್ಷಣೆಯಿಂದ ಕ್ರೈಸ್ತತ್ವ ಪ್ರಾರಂಭವಾಯಿತು, ರಕ್ಷಣೆ ತಾರನ್ ಸೆ ಪ್ರಾರಂಭ ಹುವಾ, ರಕ್ಷಣೆ ಎಂಬುದು ಭಯಂಕರ ಪ್ರಾಮುಖ್ಯವಾದದ್ದು, ತಾರನ್ ಜೋ ಹೈ ವೋ ಸಬ್ಸೆ ಪ್ರಾಮುಖ್ಯ, ನಮನ ರಕ್ಷಿಸುವುದಕ್ಕಾಗಿ ಯೇಸು ಸ್ವಾಮಿ ಬಂದ, ಹಮೇ ಬಚಾನೆ ಕೆ ಲಿಯೆ ಯೇಸು ಮಸೀಹ ಆಯೆ। ಎರಡನೇ ಪ್ರಾಮುಖ್ಯವಾದ ವಿಷಯ, ದೂಸರಾ ಪ್ರಾಮುಖ್ಯ ವಿಷಯ, ನಾವು ಸುವಾರ್ತೆಯನ್ನ ಸಾರಬೇಕು, ಹಮ್ ಸುಸಮಾಚಾರ ಬತಾನಾ ಹೈ, ಇವುಗಳನ್ನ ಬರುವ ದಿನದಲ್ಲಿ ಟಾಪಿಕ್ ಅಂತ ನಾನು ಬಾತ ತರಲಿಕ್ಕೆ ಇರ್ತೀನಿ, ಈ ಸಾರೆ ಚೀಜೋ ಕೋ ಆನೆ ವಾಲೆ ದಿನೋ ಮೇ ಮೇ ಬತಾನೆ ವಾಲಾ, ಆತ್ಮಗಳು ರಕ್ಷಣೆ ಹೊಂದಬೇಕು, ಆತ್ಮಾಯೆ ತಾರನ್ ಪಾನ, ಇಲ್ಲದೆ ಹೋದ್ರೆ ನರಕಕ್ಕೆ ಹೋಗ್ತಾರೆ, ನಹಿ ತೋ ವೋ ನರಕ ಮೇ ಚಲೇ ಜಾಯೆಂಗೆ। ಮೂರನೇ ವಿಷಯ, ತೀಸರಾ ಚೀಜ್, ಕರ್ತನೊಂದಿಗೆ ನಡೆಯತಕ್ಕದ್ದು, ಪರಮೇಶ್ವರ ಕೆ ಸಾಥ್ ಚಲ್ನಾ ಹೈ, ಯೋಗ್ಯವಾದ ರೀತಿಯಲ್ಲಿ ಕರ್ತನ ಜೊತೆಗೆ ನಡೆಯತಕ್ಕದ್ದು, ಯೋಗ್ಯ ತರೀಕೆ ಸೆ ಪರಮೇಶ್ವರ ಕೆ ಸಾಥ್ ಚಲ್ನಾ ಹೈ, ಆಮೆನ್। ಅದಕ್ಕೋಸ್ಕರ ಇಸ್ಕೆ ಲಿಯೆ ಈ ವಿಷಯದಲ್ಲಿ, ಇಸ್ ವಿಷಯ ಮೇ ಏನೋ ಹಣ ಸಮೃದ್ಧಿ, पैसा, समृद्धि, ये विषय ಗಳಲ್ಲಿ, इन विषयों में ಬಹಳ ಸೂಕ್ಷ್ಮವಾಗಿಯೂ, बहुत सूक्ष्म तरीके से, ಜಾಗರೂಕತೆಯಿಂದ ನಾನು ಕಾಲಗಳನ್ನು ಇಡಲಿಕ್ಕೆ ಮನಸ್ಸು ಮಾಡ್ತೀನಿ, और बहुत ಚೌಕಸಿ से कदम रखने की कोशिश मन में करूंगा। ಆಮೆನ್। ಒತ್ತಡಗಳು ಉಂಟು,
दबाव है ಆದರೆ ಪ್ರಾರ್ಥನೆಯಲ್ಲಿ लेकिन प्रार्थना में ಸಮಾಧಾನದಿಂದ ಶಾಂತಿ से ಬರಿ ಬೋಧಿಸುವರು ಮಾತ್ರವಲ್ಲ ಸಿರ್ ಪ್ರಚಾರ ಕರ್ನೆ ವಾಲೆ ಗ್ರಹಿಸುವವರು ಸಹ लेकिन ಗ್ರಹಣ ಕರ್ನೆ ವಾಲೆ ಭೀ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಪರಮೇಶ್ವರ ಕೆ ವಚನ ಕೆ ಅನುಸಾರ ಅದನ್ನ ಗ್ರಹಿಸಿಕೊಳ್ಳುವುದಕ್ಕೂ ಉಸೆ ಗ್ರಹಣ ಕರ್ನೆ ಕೆ ಲಿಯೆ ಅದನ್ನ ಕರಗತ ಮಾಡಿಕೊಳ್ಳುವುದಕ್ಕೂ ಉಸೆ ವಚನ ಕರ್ನೆ ಕೆ ಲಿಯೆ सिर्फ आज एक ही दिन नहीं टॉपिक मुगियों टॉपिक समाप्त होने तक स्वीकार आप धीरज रखकर इंतजार कर उसे स्वीकार प्रश्न क्योंकि आज के दिन एक सवाल आप में आ सकता है प्रश्न के मुंदिन वार उत्तर लेकिन उस सवाल के लिए जवाब अगले हफ्ते आपको दुड़की बिट्रे लेकिन बीच में अगर आप कूदेंगे तो तप्पु भावने गलत भावनाओं को इसलिए ये टॉपिक खत्म होने तक भी आप सुनिए के आमेन विनती इन विषयों के लिए आप तैयार होके पहला चीज कर्तन हृदय विषय परमेश्वर के हृदय में सही में विषय क्या समृद्धि समृद्धि के बारे में जनरल आमतौर पर हम सब कहते हैं ना समृद्धि आगे आपने इच्छे हम सफलता पाना ही उनका इच्छा है वाक्य रहित लेकिन वचन के सहित वचन के अनुसार अदना दृढ़ीपड़िसिक उसे हम दृढ़ता पाएंगे याकंद्रे नंबिकेयु क्योंकि विश्वास देवर वाक्यवन्न केळुवुदरिंदले बर्तदे एंबुदागि देवर वाक्य हेळुत्तदे परमेश्वर का वचन कहता है विश्वास ही तो परमेश्वर के वचन से पढ़ने से ही आता है आमेन ಇವುಗಳನ್ನು ನಾವು ನೋಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡುವಾಗ ಇಮೇಸೆ ಜಬ್ ಹಮ್ ದೇಖ್ನೆ ಕೆ ಲಿಯೆ ಪ್ರಾರಂಭ ಕರೆಂಗೆ ಬಹುಮುಖಗಳಾಗಿ अलग अलग भागों में अलग अलग चेहरों से बहुमुखवागी अलग अलग चेहरों से ಅವುಗಳನ್ನು ಸ್ವೀಕರಿಸಿಕೊಳ್ಳೋಣ उसे हम स्वीकार लेंगे ದೇವರ ಆತ್ಮನ ನಡೆಸುವಿಕೆಗೆ ನೋಡುವಾಗ ಪರಮೇಶ್ವರ के आत्मा के ಚಲಾವ್ के अनुसार ಮೊದಲನೆಯದಾಗಿ पहला चीज ಯೆಹೋಶುವ 1:7-8 ಅನೇಕರಿಗೆ ಬಹಳ ಪರಿಚಿತ ವಾಕ್ಯ यहोशुआ का पुस्तक उसका पहला अध्याय 7-8 वचन यहोशुआ ना पुस्तक यहोशुआ का पुस्तक मदलने अध्याय उसका पहला अध्याय 7-8 वचन 7-8 वचन ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು ಪೂರ್ಣ ಧೈರ್ಯದಿಂದಿರು ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ ಈಗ ನೋಡಿ ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ ಇಂಗ್ಲಿಷ್ ಬೈಬಲ್ ಅಲ್ಲಿ ಏನು ಹೇಳ್ತದೆ ಅಂದ್ರೆ ಅಲ್ಲಿ ಮೇಲೆ ಇದೆ ನೋಡ್ರಿ ದಟ್ ಯು ಮೇ ಪ್ರಾಸ್ಪರ್ ವೇರ್ ಎವರ್ ಯು ಗೋ इतना हो कि तू हियाव बांधकर और बहुत दृढ़ होकर जो व्यवस्था मेरे दास मूसा ने तुझे दी है उन सब के अनुसार करने में चौकस रहना और उससे न तो दाहिने मुड़ना और न बाएं और तब तुम जहां जहां जाओगे वहां वहां तेरे काम सफल होंगे आमेन आमेन ಕನ್ನಡದಲ್ಲಿ ಕೃತಾರ್ಥನಾಗುವಿ ಅನ್ನೋದಕ್ಕೆ ಶಬ್ದ ಕನ್ನಡ ಮೇ ಜೋ ವೋ ಶಬ್ದ ಹೈ ಯಶಸ್ಸನ್ನು ಹೊಂದುವಿ ಯಶಸ್ ಕೋ ತುಮ್ ಪಾಓಗೆ ಸಕ್ಸಸ್ ಸಫಲತಾ ಪಾಓಗೆ ಇಂಗ್ಲಿಷ್ ಅಲ್ಲಿ ಲೇಕಿನ್ ಇಂಗ್ಲಿಷ್ ಮೇ ನಿರ್ದಿಷ್ಟವಾದ ಶಬ್ದ ಉಪಯೋಗಿಸಲ್ಪಟ್ಟಿದೆ ವಹಾ ಪರ್ ನಿರ್ದಿಷ್ಟ ಇಸ್ತೆಮಾಲ್ ಕಿಯಾ ಗಯಾ ಶಬ್ದ ದಟ್ ಯು ಮೇ ಪ್ರಾಸ್ಪರ್ ಕಿ ತುಮ್ ಬಡೋತ್ರಿ ಪಾಓಗೆ ಅದರ ನಿಜವಾದ ಅರ್ಥ ಉಸ್ಕಾ ಸಹಿ ಮೇ ರಹನೆ ವಾಲಾ ಅರ್ಥ ನೀನು ಸಮೃದ್ಧಿ ಆಗುವಿ ತುಮ್ ಸಫಲತಾ ಪಾಓಗೆ ಮೊದಲದಾಗಿ ಪಹಲಾ ಚೀಸ್ ಏನೋ ದೇವರು ಯೆಹೋಶುವನಿಗೆ ನುಡಿಯುವಾಗ ಪರಮೇಶ್ವರ ಜಬ್ ಯೆಹೋಶುವಾ ಸೆ ಕಹ ರಹೆ ಥೆ ಅಲ್ಲಿ ನೋಟಿಸ್ ಮಾಡಬೇಕಾದದ್ದು ಒಂದೇನಂದ್ರೆ ವಹಾ ಪರ್ ಆಪ್ ಧ್ಯಾನ್ ದೇನೆ ವಾಲಾ ಏಕ್ ವಿಷಯ ಹೈ ಯೆರೂಶಲೇಮಿನಲ್ಲಿ ಯಶಸ್ಸು ಅಲ್ಲ ಯೆರೂಶಲೇಮ್ ಮೇ ಸಫಲತಾ ನಹೀಂ ಏದೆನ್ ತೋಟದಲ್ಲಿ ಯಶಸ್ಸು ಅಲ್ಲ ಏದೆನ್ ಬಾಗ್ ಮೇ ಸಫಲತಾ ನಹೀಂ ಸೋದೋಮ್ ಗೋಮೋರ್ ಪಟ್ಟಣದಲ್ಲಿ ನಾಶವಾಗುವುದಕ್ಕಿಂತ ಮುಂಚೆ ಇದ್ದಂತ ಸಮೃದ್ಧಿಯಲ್ಲಿ ಯಶಸ್ಸು ಅಲ್ಲ ಸೋದೋಮ್ ಗೋಮೋರ ನಾಶ ಹೊನೆ ಸೆ ಪೆಹಲೇ ರಹನೆ ವಾಲಾ ಸಫಲತಾ ಬೆಂಗಳೂರು ಅಂತ ಪಟ್ಟಣದಲ್ಲಿ ಸಭೆ ಪ್ರಾರಂಭ ಮಾಡಿದ್ರೆ ಮಾತ್ರ ಯಶಸ್ಸು ಅಲ್ಲ ನಾಮಕ ಶಹರ್ ಮೇ ಕಲಿಸಿಯಾ ಪ್ರಾರಂಭ ಕರೋಗೆ ತಬೇ ಹೀ ಸಫಲತಾ ಯಶಸ್ಸಿನ ಬಗ್ಗೆ ಲೇಕಿನ್ ಈ ಸಫಲತಾ ಕೆ ಬಾರೆ ಸಮೃದ್ಧಿಯ ಬಗ್ಗೆ ಸಮೃದ್ಧಿ ಕೆ ಬಾರೆ ದೇವರ ಮೊದಲನೇ ಹೃದಯದ ಆಶೆ ಏನಂದ್ರೆ ಪರಮೇಶ್ವರ ಕಾ ಹೃದಯ ಕಾ ಪಹಲಾ ಆಶಯ ಹೈ ನೀ ಎಲ್ಲಿ ಹೋದರು ತುಮ್ ಜಹಾ ಕಹೀ ಭೀ ಜಾಓ ಎಲ್ಲಿ ಹೋದರು ಜಹಾ ಕಹೀ ಭೀ ಜಾಓ ಎಲ್ಲಿ ಹೋದರು ಜಹಾ ಕಹೀ ಭೀ ಜಾಓ ಹಳ್ಳಿ ಸಭೆ ಅಂತ ಚಕ್ಕದಲ್ಲ ಓ ಛೋಟಾ ಸಾ ಗಾಂವ್ ನಹೀ ಹಳ್ಳಿ ಸಭೆ ಅಂತ ಸಮೃದ್ಧಿ ಹಿಡಿಯಲ್ ಪಡತದಂತಲ್ಲ ಓ ಛೋಟೇ ಸೇ ಗಾಂವ್ ಮೇ ರಹನೆ ವಾಲೆ ಕಲಿಸಿಯಾ ಕಾ ಸಮೃದ್ಧಿ ಚಿಕ್ಕ ನೌಕರಿ ಅಂತ ಸಮೃದ್ಧಿ ಹಿಡಿಯಲ್ ಪಡತದಂತಲ್ಲ ಛೋಟೇ ನೌಕರಿ ಮೇ ಯಶಸ್ ಮಿಲೇಗಾ ಕೆ ಕೆ ಕರ್ಪದಲ್ಲಿ ಒಂದು ಬಲ ಉಂಟು ಪರಮೇಶ್ವರ ಮೇ ಏಕ್ ಬಲ್ ಹೈ ನಮ್ಮ ಯೋಗ್ಯತೆಗೆ ತಕ್ಕಂತಲ್ಲ ಹಮಾರೆ ಯೋಗ್ಯತಾ ಕೆ ಅನುಸಾರ ನಹೀ ನಮ್ಮ ಕ್ಷಮತೆಗೆ ತಕ್ಕಂತಲ್ಲ ಹಮಾರೆ ಸಾಮರ್ಥ್ಯ ಕೆ ಅನುಸಾರ ನಹೀ ದೇವರು ಏನು ಹೇಳ್ತಾದನಂದ್ರೆ ಪರಮೇಶ್ವರ ಯಹಾ ಪರ್ ಕ್ಯಾ ಕಹ ರಹೆ ಹೈ ನಿನ್ನ ಉದ್ಯೋಗ ತುಮಾರಾ ನೌಕರಿ ನಿನ್ನ ಜೀವನ ತುಮಾರಾ ಜಿಂದಗಿ ನಿನ್ನ ಆದಾಯ ತುಮಾರಾ ಆಮದನಿ ಎಷ್ಟಿದೆಯೋ ಅದು ನಿನ್ನದು ಓ ಜಿತ್ನಾ ಹೈ ವೋ ತುಮಾರಾ ಹೈ ನಾನು ಅದಕ್ಕೆ ತಕ್ಕಂತೆ ನಿನ್ನನ್ನು ಆಶೀರ್ವದಿಸೋನಲ್ಲ ಲೇಕಿನ್ ಮೇ
उसके अनुसार उसे देखकर नहीं आशीषित करता। यहोशुआ से परमेश्वर क्या कह रहे हैं, तुम जहाँ कहीं भी जाओ, मरुभूमि के होदरे अल्लू, तुम रेगिस्तान में जाओ तो वहाँ पर भी, होदरे अल्लू, तुम खेड़े गांव में जाओ तो वहाँ पर भी, पट्टण के होदरे अल्लू, तुम शहर में जाओ तो वहाँ पर भी। अदर अर्थ, उसका मतलब देवरिगे समृद्धिया हृदय इदे, परमेश्वर में सफलता समृद्धि का हृदय है। कितने लोग इसे समझ पा रहे हैं? रहस्य, पहला राज, नीनु यल्ली होदरू, तुम जहां कहीं भी जाओ। आमेन, आमेन। इधर नमक अर्थ आता है, ये आपको समझ आ रहा है कि मैं विश्वास करता हूं। पहला चीज, यल्ली होदरू, तुम जहां कहीं भी जाओ, यशस्सु निन्नोंदिगे इर्तदे, सफलता जो है तुम्हारे साथ रहेगा। इधर अर्थ, इसलिए इसका मतलब देवरू तन्न जनरिगोस्कर कृतार्थतेयन्न अथवा यशस्सिन आसेयन्न इट्टुकोंडवनागिदाने। परमेश्वर अपने लोगों के लिए सफलता या फिर यशस्स के आशा को उन्होंने रखा है। ನಂಬಿಕೆ ನಿಮ್ಮೊಳಗಡೆ ಬರಲಿ, ಯಹ ವಿಶ್ವಾಸ ಜೋ ಹೇ ಆಪ್ಕೆ ಅಂದರ್ ಆಯೆ, ಗುಣಗುಟ್ಟುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ, ಕುಡುಕುಡಾನೆ ಕಿಲ್ಲೆ ಕಿಸಿ ಕೋ ಬಿ ಮೌಕಾ ನಹೀ ಹೈ, ನಾವು ಚಿಕ್ಕ ಸಭೆ, ಹಮ್ ಛೋಟಾ ಸಾ ಕಲೀಸಿಯಾ ಹೈ, ನಮ್ಮ ಚಿಕ್ಕ ನೌಕರಿ, ಹಮಾರ ಛೋಟಾ ನೌಕರಿ ಹೈ, ನಮ್ಮದು ಚಿಕ್ಕ ಬಿಸ್ನೆಸ್, ಹಮಾರ ಛೋಟಾ ಸಾ ಬಿಸ್ನೆಸ್ ಹೈ, ಎಷ್ಟೇ ಚಿಕ್ಕದಿದ್ರು ಸಹ, ಚಾಹೆ ಕಿತ್ನಾ ಭಿ ಛೋಟಾ ಕ್ಯೂ ನಾ ಹೋ, ಒಬ್ಬ ವ್ಯಕ್ತಿ, ಏಕ್ ವ್ಯಕ್ತಿ ತನ್ನ ಮಗನನ್ನ ಕರ್ಕೊಂಡು ಅಪ್ನೆ ಬೇಟೆ ಕೋ ಲೇಕರ್ ಮೀನು ಹಿಡಿಲಿಕ್ಕೆ ಹೋಗಿದ್ನಂತೆ, ಮಚ್ಲಿ ಪಕಡ್ನೆ ಕಿಲೇ ವೋ ಗಯಾ, ತಕ್ಷಣ ಮಗನಿಗೆ ಒಂದು ಪಾಠ ಕಲಿಸಲಿಕ್ಕೆ ಅವನ ತಲೆಯಲ್ಲಿ ಬಂತು, ಉಸಿ ಕ್ಷಣ ಉಸ್ಕೆ ಬೇಟೆ ಕೋ ಏಕ್ ಪಾಠ ಸಿಖಾನೆ ಕೆ ಲಿಯೆ ಉಸ್ಕೆ ಮನ್ ಮೇ ಆಯಾ, ಯಾಕಂದ್ರೆ ಆತನ ಮಗ, ಕ್ಯೂಂಕಿ ಉಸ್ಕಾ ಬೇಟಾ ಆ ಕೆರೆ ದಂಡೆಲಿ ಕೂತ್ಕೊಂಡು ಉಸ್ ನದಿಗೆ ತಟ್ ಮೇ ಬೈಠಕರ್ ಕಲ್ಲುಗಳನ್ನು ಒಗಿತಾ ಇದ್ದ, ಪತ್ತರೋ ಕೋ ಫೇಕ್ ರಹಾ ಥಾ, ಮುಂದಿನ ಕಲ್ಲು ಆತನ ಒಗೆದ ತಕ್ಷಣ ಅಗ್ಲಾ ಪತ್ತರ್ ಫೇಕ್ತೆ ಹಿ, ತಂದೆ ಪಿತಾ ಬೇರೆ ಬೇರೆ ಸೈಜಿಂದು ಬೇರೆ ಬೇರೆ ಸೈಜಿನ ಕಲ್ಲುಗಳನ್ನು ಕೂಡಿಸ್ಕೊಂಡ, ಅಲಗ್ ಅಲಗ್ ಸೈಜ್ ಕೆ ಆಕಾರ ಕೆ ಪತ್ತರೋ ಕೋ ಲಾಯೆ, ಆತನ ಏನ್ ಹೇಳಿದಂದ್ರೆ ಅವರು ಉನ್ಹೋನೆ ಉನ್ಸೆ ಕ್ಯಾ ಕಹಾ, ಕಲ್ಲು ಒಗೆದ ಪತ್ತರ್ ಕೋ ಫೇಕಾ, ಮಗನ ಕೇಳಿದ ಔರ್ ಬೇಟೆ ಸೆ ಪೂಚಾ, ಮಗನೆ ಕಲ್ಲು ಎಲ್ಲಿ ಹೋಯ್ತು, ಬೇಟಾ ಪತ್ತರ್ ಕಹಾ ಗಯಾ, ಮಗ ಹೇಳಿದ ಅದು ಕೆರೆಯ ತಳಕ್ಕೆ ಹೋಯ್ತು, ಉಸ್ನೆ ಕಹಾ ತಾಲಾಬ್ ಕೆ ನೀಚೆ ವೋ ಗಯಾ, ನಂತರ ದೊಡ್ಡ ಕಲ್ಲು ಕೊಟ್ಟ, ಉಸ್ಕೆ ಬಾದ್ ಬಡಾ ಪತ್ತರ್ ಉಸ್ನೆ ದಿಯಾ, ದೊಡ್ಡ ಕಲ್ಲು ತಗೊಂಡ, ಇಸ್ನೆ ಬಡೆ ಪತ್ತರ್ ಕೋ ಲಿಯಾ ಔರ್ ಫೇಕಾ, ಅದು ಸ್ವಲ್ಪ ದೊಡ್ಡ ಹೆಚ್ಚಿಗೆ ಶಬ್ದ ಮಾಡ್ತು, ಉಸ್ನೆ ಥೋಡಾ ಜಾದಾ ಆವಾಜ್ ಕಿಯಾ, ಮಗನಿಗೆ ಕೇಳಿದ, ಬೇಟೆ ಸೆ ಉಸ್ನೆ ಪೂಚಾ, ಈ ಕಲ್ಲು ಎಲ್ಲಿ ಹೋಯ್ತು, ಯಹ ಪತ್ತರ್ ಕಹಾ ಗಯಾ, ಮಗ ಹೇಳಿದ, ಬೇಟೆ ನೆ ಕಹಾ ತಳಕ್ಕೆ ಹೋಯ್ತು, ವೋ ನೀಚೆ ಗಯಾ, ಇನ್ನು ದೊಡ್ಡ ಕಲ್ಲು ಕೊಟ್ಟ, ಔರ್ ಬಿ ಬಡಾ ಪತ್ತರ್ ಉನ್ನೋ ಇದನ್ ಚಲ್ಲು, ಇಸೆ ಫೇಕೋ, ಅದನ್ನ ಈಗ ಎಲ್ಲಿ ಹೋಯ್ತು, वो अभी कहा तड़क हो तो वो नीचे गया, ये नीचे चल दे अल्लाह कल अगला कांड था, अब जो फतर तुमने फेंका क्या सब नजर आ रहे हैं, मगा हेड था इल्ला कांड था इल्ला, कहा नहीं नहीं दिख रहा, रागम तंदे हेड था, तब पिता ने कहा देवर अप्रीत इस तो दौड़ था किधर, परमेश्वर का प्यार इतना बड़ा है, निन्न चचिक का पाप होनो दौड़ा पाप होनो, तुम छोटा पाप हो या बड़ा पाप, अब यल्लवन्न मुळगिसिकोळ्ळिक्के शक्ति इदे, वो सब कुछ डुबा लेने का शक्ति इदु उसमें है, इदु केळ्कोळ्ळि, अगर ये समझ आया तो आप सुन लीजिएगा, छोटा बिजनेस हो, बड़ा बिजनेस हो, बड़ा बिजनेस हो, चिक्क सभे हो, छोटा कलीसिया हो, बड़ा सभे हो, या बड़ा कलीसिया हो, नौकरी हो, छोटा नौकरी हो, बड़ा नौकरी हो, बड़ा नौकरी हो, ಅವನು ನಿನ್ನನ್ನು ದೇವರ ಸಮೃದ್ಧಿಯಲ್ಲಿ ಹಾಕಿದರೆ ಎಲ್ಲವನ್ನೂ ಅದು ಆಶೀರ್ವದಿಸುವಷ್ಟು ದೊಡ್ಡದಾಗಿದೆ, उसे आप परमेश्वर के सफलता में डालेंगे तो सबको आशीष देने का सामर्थ्य उसमें है, उसका सामर्थ्य उसमें है, ಕೆಲವರಿಗೆ ನಂಬಿಕೆ ಬರುವುದು ಕಷ್ಟ, ಬಡ ಲೋಕಕ್ಕೆ ವಿಶ್ವಾಸ ಆನಾ ಕಟ್ಟಿ ಹೇ, ನಾನು ನಿಮಗೆ ಹೇಳ್ತಾ ಇದ್ದೀನಿ, ಲೇಕಿನ್ ಮೈ ಆಪ್ಸೆ ಕಹ ರಹಾ ಹೂ, ನನ್ನ ಕೆಲವು ಅನುಭವಗಳಿಂದ ನಾನು ನಿಮಗೆ ಹೇಳ್ತೀನಿ, ಮೇರೆ ಥೋಡೆ ಸೇ ಅನುಭವೋ ಸೇ ಮೈ ಆಪ್ಸೆ ಕಹ ರಹಾ ಹೂ, ದೇವರು ಸುಳ್ಳು ನುಡಿಯೋದಕ್ಕೆ ಮನುಷ್ಯನಲ್ಲ, ಪರಮೇಶ್ವರ ಝೂಟ್ ಕಹನೆ ಕೆ ಲಿಯೆ ಮನುಷ್ಯ ನಹೀ ಹೈ, ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ, ಆಪ್ ಜಹಾ ಕಹಿ ಬಿ ಜಾಯೆಂಗೆ ವಹಾಂ ಪರ್ ಸಫಲ್ ಹೋಂಗೆ, ಅದರ ಅರ್ಥ ಆತನು ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನೆ, ಉಸ್ಕಾ ಮತಲಬ್ ಉಸೆ ಪರಿಪೂರ್ಣ ಕರ್ನೆ ಕೆ ಲಿಯೆ ವೋ ಸಾಮರ್ಥ್ಯ ಹೈ, ನಂಬರ್ 2, ದೂಸರಾ ಚೀಸ್, ಎಂಟನೇ ವಚನ, ಆಠವಾ ವಚನ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ ಕೃತಾರ್ಥನಾಗುವಿ, व्यवस्था की यह पुस्तक तेरे जीभ से कभी ना उतर पाए, इसमें इसे दिन और रात ध्यान दिया रखना, इसलिए कि जो कुछ भी उसमें लिखा है उसके अनुसार करने की चौकसी करे, क्योंकि ऐसा ही करने से तेरा सब काम सफल होंगे। आमेन, 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 आमेन। ಇನ್ನು ನನ್ನ ಜೊತೆ ನಮ್ಮ ಜೊತೆಗೆ ಇದ್ದೀರಾ? ಅಭಿ ಬಿ ಮೇರೆ ಸಾಥ್ ಆಪ್ ಹೋ, ನಂಬರ್ 2, ದೂಸರಾ ಚೀಜ್, ಸಫಲನಾಗುವಿ, ತುಮ್ ಸಫಲತಾ ಪಾಓಗೆ, ಕನ್ನಡದಲ್ಲಿ ಸಫಲನಾಗುವಿ, ಇಂಗ್ಲಿಷ್ ಅಲ್ಲಿ ಯು ಶಾಲ್ ಹ್ಯಾವ್ ಗುಡ್ ಸಕ್ಸಸ್ ಅಂತ ಬರ್ದದೆ, ಸಫಲನಾಗುವಿ, ತುಮ್ ಸಫಲ್ ಪಾಓಗೆ, ಎದರಲ್ಲಿ, ಕಿಸ್ಮೇ, ಎದರಲ್ಲಿ ಸಫಲ ಆಗುವಿ, ಕಿಸ್ಮೇ ತುಮ್ ಸಫಲತಾ ಪಾಓಗೆ, ಇದು ಯಹೋಶುವನಿಗೆ ನುಡಿಯಲ್ಪಟ್ಟಿದ್ರೆ, ಯೇ ಯಹೋಶುವಕ್ಕೆ ಲಿಖಾ ಗಯಾ ಹೈ, ಯುದ್ಧದಲ್ಲಿ ಸಫಲನಾಗುವಿ, ತುಮಾರೆ ಯುದ್ಧ ಮೇ ತುಮ್ ಸಫಲ ಹೋಂಗೆ,
ಇದು ನಮ್ಮೆಲ್ಲರಿಗೂ ಬರೆಯಲ್ಪಟ್ಟಿದ್ರೆ ಸಬ್ಕೆ ಲಿ ಲಿಖಾ ಗಯಾ ಹೈ ತೋ ನಿಮಗೆ ಪ್ರಶ್ನೆ ಕೇಳ್ಕೊಂಡು ನೋಡ್ರಿ ಆಪ್ ಆಪ್ಸೆ ಅಪ್ನೆ ಆಪ್ಸೆ ಯೇ ಸವಾಲ್ ಕಿಸ್ ಸಫಲನಾಗುವಿ ಕಿಸ್ಮೇ ತುಮ್ ಸಫಲ ಪಾಓಗೆ ಇಡಿ ವಾಕ್ಯ ಸಮೃದ್ಧಿಯ ಬಗ್ಗೆ ಮಾತಾಡ್ತಾ ಇದೆ ಪೂರಾ ವಚನ ಸಮೃದ್ಧಿ ಕೆ ಬಾರೆ ಮೇ ಬಾತ್ ಕರ್ ರಹಾ ಹೈ ಅಲ್ವಾ ಸಹಿ ಹೈ ಎದರಲ್ಲಿ ಸಫಲನಾಗುವಿ ಕಿಸ್ಮೇ ತುಮ್ ಸಫಲತಾ ಪಾಓಗೆ ನಾನು ಬೆಳಿಗ್ಗೆ ಹೇಳ್ತಾ ಇದ್ದೆ ಮೈ ಸುಬಹ ಕೆ ಸಮಯ ಮೇ ಕಹ ರಹಾ ಥಾ ಎಲ್ಲಕ್ಕಿಂತ ದೊಡ್ಡ ಸಫಲತೆ ಏನಂದ್ರೆ ಸಬ್ಸೆ ಬಡಾ ಸಫಲತಾ ಯಹ ಹೈ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುವಷ್ಟರ ಮಟ್ಟಿಗೆ ಕರ್ತನಲ್ಲಿ ಬೆಳೆಯುವ ಸಫಲತೆ ತುಮಾರೆ ಪ್ರಾರ್ಥನಾ ಕೋ ಉತ್ತರ ಮಿಲ್ನೆ ತಕ್ ಪರಮೇಶ್ವರ ಮೇ ಬಡ್ನೆ ವಾಲಾ ಸಫಲತಾ ಯಾಕಂದ್ರೆ ಯಾವನ ಪ್ರಾರ್ಥನೆಗೆ ಕರ್ತನು ಉತ್ತರ ಕೊಡ್ತಾನೋ ಕಿ ಜಿಸ್ಕೆ ಪ್ರಾರ್ಥನಾ ಕೋ ಪರಮೇಶ್ವರ ಉತ್ತರ ದೇತೆ ಹೈ ಅವನು ಸಫಲನಾದವನು ವೋ ಏಕ್ ಸಫಲ ವ್ಯಕ್ತಿ ಹೈ ಒಂದು ವಾಕ್ಯ ಈ ರೀತಿ ಹೇಳುತ್ತದೆ ಏಕ ವಚನ ಈ ತರಿಕೆಸೆ ಕೇತಾ ಹೈ ದೇವರ ವಾಕ್ಯ ಈ ರೀತಿ ಹೇಳುತ್ತದೆ ಪರಮೇಶ್ವರ ಕಾ ವಚನ ಈ ತರಿಕೆಸೆ ಕೇತಾ ಹೈ ನಿಮ್ಮ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥಿಸಿರಿ ತುಮಾರೆ ಅಧಿಕಾರಿ ಕೆ ಲಿಯೆ ಪ್ರಾರ್ಥನಾ ಕರ್ನಾ ಆಮೆನ್ ನಿಮ್ಮ ಪಟ್ಟಣದ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥಿಸಿರಿ ತುಮಾರೆ ಶಹರ್ ಕೆ ಅಧಿಕಾರಿಯೋ ಕೆ ಲಿಯೆ ಪ್ರಾರ್ಥನಾ ಹಾಗೆ ಮಾಡುವುದರಿಂದ ಔರ್ ಐಸೆ ಕರ್ನೆ ಸೇ ನೀವು ಭೂಮಿಯ ಮೇಲೆ ಸಮಾಧಾನದ ಜೀವಿತವನ್ನ ಜೀವಿಸುವುದಕ್ಕೆ ಆಗುವುದು ತುಮ್ ಪೃಥ್ವಿ ಪರ್ ಶಾಂತಿ ಕೆ ಜಿಂದಗಿ ಕೋ ಜೀ ಸಕ್ತೆ ಅದರ ಅರ್ಥ ಉಸ್ಕಾ ಮತ್ಲಬ್ ಯಾವುದೇ ಗವರ್ನಮೆಂಟ್ ಇದ್ರೂ ಚಿಂತೆ ಇಲ್ಲ ಕೋಯಿ ಭಿ ಗವರ್ನಮೆಂಟ್ ಕ್ಯೂ ನಾ ಹೋ ತನ್ನ ಜನರು ಸಮಾಧಾನ ಇರಬೇಕೆಂಬುದಾಗಿ ದೇವರು ಬಯಸ್ತಾನೆ ಎಂಬುದಾಗಿ ಆತಲ್ಲ ಉನ್ಕೆ ಲೋಕ್ ಶಾಂತಿ ಸೇ ರಹನಾ ಹೈ ಕೆ ಪರಮೇಶ್ವರ ಚಾಹ ರಹೆ ಅದರ ಯಾವಾಗ ಆಗುತ್ತೆ ಲೇಕಿನ್ ವೋ ಕಬ್ ಹೋಗಾ ನೀನು ನಿನ್ನ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥಿಸುವ ಜಬ್ ಆಪ್ ಲೋಗ್ ಆಪ್ಕೆ ಅಧಿಕಾರಿ ಪ್ರಾರ್ಥನೆಗೆ ಉತ್ತರ ಸಿಕ್ತಂದ್ರೆ ಇಸಿಲೇ ಅಗರ್ ವೋ ಪ್ರಾರ್ಥನಾ ಕೋ ಉತ್ತರ ಮಿಲೇಗಾ ತೋ ಆಪ್ ಶಾಂತಿ ಸೇ ಜಿಯೇಂಗೆ ಅದರ ಅರ್ಥ ಉಸ್ಕಾ ಮತ್ಲಬ್ ಯಾವನ ಪ್ರಾರ್ಥನೆಗೆ ಉತ್ತರ ಸಿಕ್ತದೋ ಜಿಸ್ಕೆ ಪ್ರಾರ್ಥನಾ ಕೋ ಉತ್ತರ ಮಿಲೇಗಾ ಅವನು ಧನ್ಯನ ವೋ ಧನ್ಯ ಹೈ ಆ ಮಟ್ಟಕ್ಕೆ ನಾವು ಬೆಳಿಬೇಕು ಉಸ್ ಹದ್ ತಕ್ ಹಮೇ ಬಡ್ನಾ ಹೈ ಅಲ್ವಾ ಸಹಿ ಹೈ ದಾವಿದನು ದಾವೂದ್ ನನ್ನ ಮನಸ್ಸನಿಗೆ ಮೆಚ್ಚಿದ ಮೆಚ್ಚುವ ಮನುಷ್ಯನ ಎಂಬುದಾಗಿ ದೇವರು ಹೇಳಿದ ಮೇರೆ ಮನ್ ಕೋ ಪ್ರಸನ್ನ ಕರ್ನೆ ವಾಲಾ ಮನುಷ್ಯಕ್ಕೆ ಕೆ ಪರಮೇಶ್ವರ ನೇ ಕಹಾ ಆದ್ರೆ ಅಬ್ಷಾಲೋಮನಿಂದ ದಾವಿದನು ಓಡು ಹೋಗುವಾಗ ಲೇಕಿನ್ ಅಬ್ಷಾಲೋಮ್ ಸೇ ದಾವೂದ್ ಜಬ್ ಭಾಗ್ ಕರ್ ಜಾ ರಹಾ ನೀವು ಅಂದ್ರೆ ಅಬ್ಷಾಲೋಮ್ ದಾವಿದನಿಗೆ ಕೇಳಿದ್ರೆ ಅಗರ್ ಆಪ್ ದಾವೂದ್ ಸೇ ಪೂಛೇಂಗೇ ತೋ ನೀನು ದೇವರ ಮನುಷ್ಯ ಹೃದಯದ ಮನುಷ್ಯನೋ ಕ್ಯಾ ತುಮ್ ಪರಮೇಶ್ವರ ಕೆ ಹೃದಯ ಕೋ ಪ್ರಸನ್ನ ಕರ್ನೆ ವಾಲೇ ಮನುಷ್ಯ ಅವನಿಗೆ ಹೌದು ಅನ್ಲಿಕ್ಕೆ ಧೈರ್ಯ ಬರೋದಿಲ್ಲ ವೋ ಹಾ ಕಹನೆ ಕಿ ಹಿಮ್ಮತ್ ಭಿ ನಹೀ ರಖೇಗಾ ಸೋತೋಗಿದಾನೆ ವೋ ಹಾರ್ ಮಾನ್ ಚುಕಾ ಹೈ ಅವನು ಹೇಳಬಹುದು ವೋ ಕಹ ಸಕ್ತಾ ಹೈ ಬಹಳ ಕಷ್ಟ ಬಹುತ್ ಕಠಿನ್ ಹೈ ಆದ್ರೆ ಲೇಕಿನ್ ನಮಗೆ ಗೊತ್ತಿರಬೇಕು ಹಮೇ ಯಹ ಜಾನ್ನಾ ಹೈ ಆತನು ಮಾಡಿದ ಯಾವ ತಪ್ಪುಗಳಲ್ಲಿಯೂ ಸಹ ಉಸ್ಸೆ ಕೇಗೆ ಕೋಯಿ ಭಿ ಗಲ್ತಿ ಮೇ ಭಿ ಆತನ ಕರ್ತನ ಕಡೆಗೆ ತಿರುಗಿಕೊಳ್ಳುವಾಗ ವೋ ಜಬ್ ಪರಮೇಶ್ವರ್ ಕೆ ಪಾಸ್ ವಾಪಸ್ ಲೋಟಾ ದೇವರು ಅವನಿಗೆ ಕೊಟ್ಟಂತ ನೇಮಕ ಮಾಡಿದಂತ ಟೈಟಲ್ ಅನ್ನು ತೆಗೆದು ಹಾಕಲಿಲ್ಲ ಅವನು ಸಾಯುವವರೆಗೂ ದೇವರ ಮನುಷ್ಯನನೇ ಆಗಿದ್ದ ಪರಮೇಶ್ವರ್ ನೇ ಜೋ ಉಸ್ಸೆ ಟೈಟಲ್ ದಿಯಾ ಥಾ ಉಸ್ಸೆ ಕಭಿ ನಹೀ ಮಿಟಾಯಾ ವೋ ಹಮ್ ಮರ್ನೆ ತಕ್ ವೋ ಪರಮೇಶ್ವರ್ ಕೆ ಹೃದಯ ಕೋ ಪ್ರಸನ್ನ ಕರ್ನೆ ವಾಲಾ ವ್ಯಕ್ತಿ ಹೀ ಥಾ ಪರಿಪೂರ್ಣರು ಯಾರು ಸಿಕ್ಕದಿಲ್ಲ ಪರಿಪೂರ್ಣ ಕೋಯಿ ಭಿ ನಹೀ ಮಿಲೇಗಾ ಪರಿಪೂರ್ಣರಾದ್ರನೇ ನಮಗೆ ಸಮೃದ್ಧಿ ಬರುವುದಾಗಿದ್ರೆ ಪರಿಪೂರ್ಣ ಹೋನೆ ಕೆ ಬಾದ್ ಹೀ ಹಮೇ ಯಶಸ್ ಮಿಲೇಗಾ ತೋ ನಾವು ಸಮೃದ್ಧಿ ಹೊಂದಲಿಕ್ಕೆನೆ ಸಾಧ್ಯ ಇಲ್ಲ ಹಮ್ ಸಫಲತಾ ಹೀ ನಹೀ ಪಾ ಸಕ್ತೆ ಮೊದಲು ನಿಮಗೆ ನಾನು ಮಟ್ಟಗಳನ್ನು ಪರಿಚಯಿಸಿಕೊಡ್ತೀನಿ ಇಸಲೇ ಪಹಲೇ ಮೇ ಆಪ್ಕೋ ಸ್ತರೋ ಕೋ ಪಹಚಾನ್ ಮೇ ಲಾಉಂಗಾ ನಂತರ ಸ್ಟೆಪ್ಸ್ ಗಳನ್ನು ಹತ್ತೋಣ ಉಸ್ಕೆ ಬಾದ್ ಹಮ್ ಸೀಡಿಯಾ ಚಡೇಂಗೆ ನಂಬರ್ 1 ಪಹಲಾ ಚೀಜ್ ಎಲ್ಲಿ ಹೋದರೂ ಕೃತಾರ್ಥನಾಗುವಿ ಯಶಸ್ಸುಳ್ಳವನಾಗುವಿ ಸಮೃದ್ಧಿಯುಳ್ಳವನಾಗುವಿ ತುಮ್ ಜಹಾ ಕಹಿ ಭಿ ಜಾ ವಹಾ ಫರ್ ಸಫಲ ಹೋಂಗೆ ಯಶಸ್ ಪಾಓಗೆ ಔರ್ ಸಮೃದ್ಧಿ ಕೋ ಪಾಓಗೆ ನಂಬರ್ 2 ದೂಸರಾ ಚೀಜ್ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ ಕೃತಾರ್ಥನಾಗುವಿ ತುಮಾರೆ ಸಾರೆ ಕಾಮೋ ಮೇ ರಾಸ್ತೋ ಮೇ ಸಫಲ ಪಾಓಗೆ ಬಾಸ್ಟ್ರೆ ಪಾಸ್ವಾನ್ ಜಿ ಇದೆಲ್ಲ ಹಳೆ ಒಡಂಬಡಿಕೆಯಿಂದ ಬಂತು ಈ ಸಬ್ ಕುಚ್ ಪುರಾನೆ ಕರಾರ್ ಸೇ ಆಯಾ ಹೊಸ ಒಡಂಬಡಿಕೆಯಲ್ಲಿ ನಯೆ ಕರಾರ್ ಮೇ ಅಪೋಸ್ತಲರ್ ಎಲ್ಲರೂ ಸಾರೆ ಪ್ರೇರಿತ್ ಜೋ ಹೈ ಕಷ್ಟಪಟ್ಟರು ವೋ ಸಂಘರ್ಷ ಉನ್ಹೋನೆ ಪಾಯಾ ಆಮೆನ್ ಆಮೆನ್ ಅದಕ್ ಬರೋಣ ಉಸ್ಕೆ ಪಾಸ್ ಮೊದಲಾಗಿ ಪಹಲಾ ಚೀಜ್ ಎಲ್ಲ ಪೂರ್ವಿಕರು ಸಾರೆ ಪ್ರಾಚೀನ ಜೋ ಅಬ್ರಹಾಮನು ಅಬ್ರಹಾಮ್ ನನಗೆ ಬಡತನದಲ್ಲಿ ಕಾಣಲೇ ಇಲ್ಲ ಮುಜೆ ಉಸ್ನೆ ಗರೀಬಿ ಮೇ ನಜರ್ ಹಿ ನಹೀ ಆಯಾ ಇಸಾಕನು ಇಸಹಾಕ್ ನನಗೆ ಬಡತನದಲ್ಲಿ ಕಾಣಲೇ ಇಲ್ಲ ಮುಜೆ ಗರೀಬಿ ಮೇ ವೋ ನಜರ್ ನಹೀ ಆಯಾ ಕೇಳ್ತಾ ಇದ್ದೀರಲ್ಲ ಗೊತ್ತಿಲ್ಲ ಯಾಕೋಬನು ಯಾಕೂಬ್ ನನಗೆ ಬಡತನದಲ್ಲಿ ಕಾಣಲೇ ಇಲ್ಲ ಮುಜೆ ಗರೀಬಿ ಮೇ ವೋ ನಜರ್ ಹಿ ನಹೀ ಆಯಾ 12 ಕುಲಗಳು 12 ಕುಲ್ ಜೋ ಹೈ ನನಗೆ ಬಡತನದಲ್ಲಿ ಕಾಣಲೇ ಇಲ್ಲ ಮುಜೆ ಗರೀಬಿ ಮೇ ನಜರ್ ನಹೀ ಆಯಾ ಈಗ ಕೆಲವು ಇದನ್ನು ಕೇಳಿದ ತಕ್ಷಣ ಕೆಲವು ವಿವರ್ಸ್ ಅಂತಾರೆ ಅಬ್ ಇಸೆ ಸುನ್ತೆ ಹಿ ಥೋಡೆ ಸೆ ವೀಕ್ಷಸ್ ಕಹೆಂಗೆ ಇವರು ಪ್ರಾಸ್ಪೆರಿಟಿ ಟೀಚರ್ ಆದ್ರು ಯಹ ಲೋಗ್ ಭಿ ಸಮೃದ್ಧಿ ಕೆ ಪ್ರಚಾರ ಕರೆಂಗೆ ಸ್ವಲ್ಪ ತಾಳ್ಕೊಳ್ಳಿ ಥೋಡಾ ಸಾ ಧೀರಜ್ ರಖಿಯೇಗಾ ಕೊನೆವರೆಗೆ ಕೇಳಿದ್ರೆ ಎಲ್ಲ ಗ್ರಹಿಕೆಗೆ ಬರ್ತದೆ ಅಗರ್ ಆಖಿರ್ ತಕ್ ಸುನೇಂಗೆ ತೋ ಗ್ರಹಣ ಆಪ್ಕೋ ಹೋಗಾ ಎರಡನೇ ಗುಂಪು ದೂಸರಾ ಚೂರ್ ಇಸ್ರಾಯೇಲ್ಯರು ಇಸ್ರಾಯೇಲಿ ಲೋಗ್ ದೇವರು ಅವರಿಗೆ ಕೊಡುವುದೇ ಹಾಲು ಜೇನು ಹರಿಯುವ ದೇಶಕ್ಕೆ ಕೊಟ್ಬಿಟ್ಟ ಪರಮೇಶ್ವರ ನೇ ಉನ್ಕೋ ದೇನಾ ಹೈ ದೂಧ್ ಔರ್ ಮಧು ಬಹನೆ ವಾಲಾ ದೇಶ ದೇ ಅಲ್ಲಿ ಹೋದ ಮೇಲೆ ಕಷ್ಟ ಪಡುವಂತ ಸಂಗತಿಗಳನ್ನು ಇಡ್ಲೇ ಇಲ್ಲ ವಹಾ ಪರ್ ಜಾನೆ ಕೆ ಬಾದ್ ಸಂಘರ್ಷ ಪಾನೆ ವಾಲೇ ಚೀಜೋ ಕೋ ಹಿ ಉನ್ಹೋನೆ ನಹೀ ರಖಾ ಧರ್ಮೋಪದೇಶ ಕಾಂಡದಲ್ಲಿ ಹೇಳಿದ ವ್ಯವಸ್ಥಾ ವಿವರಣ ಕೆ ಪುಸ್ತಕ ಮೇ ಉನ್ಹೋನೆ ಕಹಾ ನಾನು ನಿಮಗೆ ನೀವು ತೋಡದ ಬಾವಿಗಳನ್ನು ನೀವು ನೆಡದ ದ್ರಾಕ್ಷಾ ತೋಟಗಳನ್ನು ನೀವು ಕಟ್ಟದ ಮನೆಗಳನ್ನು ಸಮೃದ್ಧಿಯಿಂದ ತುಂಬಿದ ಮನೆತನಗಳನ್ನು ನಾನು ನಿಮಗೆ ಕೊಡುವಾಗ ನೀವು ನನ್ನನ್ನ ಜ್ಞಾಪಿಸಿಕೊಳ್ಳಬೇಕು
तुम जो कुएं तुमने नहीं खोदा उन कुओं को, जो बाग को तुमने नहीं डाला उस अंगूर के बाग को, और जो घर को तुमने नहीं बांधा उन घर और घराने को, जब मैं तुम्हें दूंगा तब तुम आशीष को पाओगे। नानु इस्राएलरिगे एनु इल्लदंत मरुभूमियल्लि वैदतन्न ना नोडले इल्ल। इजराइली लोगों को कुछ भी नहीं रहने वाले रेगिस्तान में ले जाते हुए मैंने नहीं देखा। हालु जेनु हरियुव देशदल्लि अवरन्न वैदिट्ट। दूध और मधु बहने वाले देश में उसे ले जाकर उन्होंने रखा। नीनु सेविसुव देवरिगे निन्न समाधान निन्न समृद्धि हृदय इल्दे होगिद्रे, अगर आप सेवकाई करने वाले परमेश्वर के अंदर आपका सफलता आपका यशस्व और आपकी समृद्धि होने का हृदय नहीं है तो पक्षपात विल्लद देवरु एंबुदागि करेयल्पडुवंत ईतनु हळवडंबडिके भक्तरिगे ओंदु मट्ट होसवडंबडिके भक्तरिगे इन्नोंदु मट्ट माडुवुदक्के साध्यवो। पक्षपात नहीं करने वाले परमेश्वर कहने वाले उनके नाम को पुराने करार में रहने वाले लोगों को एक हद तक और नए करार में रहने वाले लोगों को एक हद तक क्या वो कर सकते हैं? संभव ही नहीं है। आमेन आमेन। ತಾಳ್ಕೊಳ್ಳಿ, ನಿಮ್ಮ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳು ಬರ್ತಾ ಇದೆ, ಧೀರಜ್ ರಕ್ಕಿ ಆಪ್ಕೆ ಮನ್ ಮೇ ಥೋಡೆ ಸೇ ಸವಾಲ್ ಉಠ್ ರಹೇ ಹೈ, ಉತ್ತರ ಬರ್ತದೆ, ಏಕ್ ಏಕ್ ಉತ್ತರ ಆಪ್ಕೋ ಮಿಲೇಗಾ, ಮೂರನೇ ಗುಂಪಿನವರು ತೀಸರೆ ಜುಂಡ್ ಕೆ ಲೋಗ್ ಇಸ್ರಾಯೇಲರನ್ನು ಆಳಿದ ಅರಸುಗಳು, ಇಸ್ರಾಯೇಲಿಯೋ ಕೋ ರಾಜ್ ಕರ್ನೆ ವಾಲೆ ರಾಜ ಹೈ, ನ್ಯಾಯ ಸ್ಥಾಪಕರು ನ್ಯಾಯ, ಒಬ್ಬರಾದರೂ ಬಡತನದಲ್ಲಿ ಇರಲಿಲ್ಲ, ಉನ್ಮೇ ಸೇ ಕೋಯಿ ಏಕ್ ಭಿ ಗರೀಬಿ ಮೇ ನಹೀ ರಹಾ, ಎಲ್ಲಾ ಅರಸುಗಳು ಸಾರೇ ರಾಜ ಹೈ ಒಳ್ಳೆ ಐಶ್ವರ್ಯದಲ್ಲಿ ಆಳಿದವರು, ಅಚ್ಚೆ ಅಮೀರಿ ಮೇ ರಾಜ್ ಕರ್ನೆ ವಾಲೆ ಲೋಗ್, ನಾಲ್ಕನೇ ಗುಂಪು ಚೌಥಾ ಜುಂಡ್ ಲೇವಿಯರು ಮಹಾಯಾಜಕರು, ಲೇವಿಯ ಆರ್ ಮಹಾಯಾಜಕ ಎಷ್ಟು ಆಶೀರ್ವದಿಸಲ್ಪಟ್ಟಿದ್ರು ಅಂದ್ರೆ ಇತ್ನೆ ವೋ ಆಶೀಷಿತ ಥೆ ಕಿ ಏಲಿಯ ಬಗ್ಗೆ ಓದಿಕೊಳ್ತೇವೆ, ಏಲಿ ಕೆ ಬಾರೆ ಮೇ ಹಮ್ ಪಡ್ತೆ ಹೈ, ಏಲಿಯು ಏಲಿ ಸ್ಥೂಲ ಕಾಯನಾಗಿದ್ದನು, ಅಚ್ಚಾ ಹಟ್ಟ ಕಟ್ಟ ರಹನೆ ವಾಲಾ ವ್ಯಕ್ತಿ ಥಾ, ಅಲ್ಲಿ ಕನ್ನಡ ಬೈಬಲ್ ಅಲ್ಲಿ ವಹಾ ಪರ್ ಕನ್ನಡ ಬೈಬಲ್ ಮೇ ಯಾಜಕನಾದಂತ ಲೇವಿಯ ಏಲಿ ಬಗ್ಗೆ, ಯಾಜಕ ಏಲಿ ಕೆ ಬಾರೆ ಮೇ ಶಬ್ದ ಉಪಯೋಗಿಸಲ್ಪಟ್ಟದ್ದು ಏನಂದ್ರೆ ಶಬ್ದ ಕ್ಯಾ ಇಸ್ತೇಮಾಲ್ ಕಿಯಾ ಗಯಾ ಹೈ, ಸ್ಥೂಲ ಕಾಯನಾಗಿದ್ದನು, ವೋ ಅಚ್ಚಾ ಅಟ್ಟ ಕಟ್ಟ ರಹನೆ ವಾಲಾ ವ್ಯಕ್ತಿ, ಕೊರತೆ ಇರಲಿಲ್ಲ, ಕೋಯಿ ಕಮಿ ಉಸ್ಮೇ ನಹೀ ಥಾ, ಸಮೃದ್ಧಿ ಸಮವೇಲನಿಗೆ, ಸಮುವೇಲ್ ಕೋ ತನ್ನದೇ ಮನೆ ಇತ್ತು, ಉಸ್ಕಾ ಹೀ ಘರ್ ಥಾ, ಸಮುವೇಲನಿಗೆ, ಸಮುವೇಲ್ ಕೋ ಸೇವಕರಿದ್ದರು, ಸೇವಕ್ ಥೆ, ಸಮುವೇಲನಿಗೆ, ಸಮುವೇಲ್ ಕೋ ಪ್ರಯಾಣಿಸುವುದಕ್ಕಾಗಿ ಹೇಸರ ಕತ್ತೆಗಳಿದ್ದವು, ವಹಾ ಪರ್ ಸಫರ್ ಕರ್ನೆ ಕೆ ಲಿಯೆ ಸಫರ್ ಕರ್ನೆ ಕೆ ಗದೆ ಥೆ, ಏನ್ ಮಾಡ್ತಾ ಇದ್ದೀನಿ ನಾನು, ಮೈ ಕ್ಯಾ ಕರ್ ರಹಾ ಹೂ, ಮೊದಲು ಪಹಲೆ ಯಾವ ಮಟ್ಟಗಳನ್ನು ಇಟ್ಟಿದ್ದಾನೆ ಎಂಬುದಕ್ಕೆ ಪರಿಚಯ ಮಾಡ್ತಾ, ಕೌನ್ ಸೇ ಸ್ತರ್ ಉನ್ಹೋನೆ ರಖಾ ಹೈ ಉಸ್ಕಾ ಪಹಚಾನ್ ಹಮ್ ಕರ್ ಲೇಂಗೆ, ನಾವು ಎದ್ದೇಳ್ಬೇಕಲ್ಲ, ಹಮೇ ಉಠ್ನಾ ಹೈ, ಆಮೆನ್ 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 ಆಮೆನ್, ಕೊನೆಯದಾಗಿ ಆಖಿರ್ ಮೇ ಪ್ರವಾದಿಗಳು ಭವಿಷ್ಯವಕ್ತಾಯೆ ಅಪೋಸ್ತಲರು ಅಪೋಸ್ತಲ್ ದೇವರ ಸೇವಕ ಔರ್ ಪರಮೇಶ್ವರ್ ಕೆ ದಾಸ್, ಇವರಷ್ಟು ಮಾತ್ರ ಸಿರ್ಫ್ ಇತ್ನೇ ಹೀ ತಾವಾಗಿಯೇ ಅಪ್ನೆ ಆಪ್ ಹೀ ಐಶ್ವರ್ಯಗಳನ್ನು ತ್ಯಜಿಸಿರುವುದನ್ನು ನಾನು ನೋಡಿದ್ದೇನೆ, अमीरी को नकारने वाले के मैंने देखा, देवर और कोडली लेकिन परमेश्वर ने उन्हें नहीं दिया के नहीं है, स्नानिकनाद योहाननु बपतिस्मा देने वाला यहुना पट्टणದಲ್ಲಿ ನೆಲೆಸುವುದನ್ನ ತ್ಯಜಿಸಿದ, शहर में वास करना उसने नकार दिया, ಅಡವಿಯಲ್ಲಿ ವಾಸಿಸುವುದನ್ನ ಆರಿಸಿಕೊಂಡ, जंगल में रहना वास करना उसे उसने चुना, करेक्ट सही है, ಇಲ್ಲಿ यहां पर ಕ್ರೈಸ್ತ ಬ್ಯಾಲೆನ್ಸ್ ನಮಗೆ ತಪ್ಪಿಡುತ್ತದೆ, मसीह का बैलेंस जो है वो हम चूक जाते हैं, परमेश्वर का वचन कहता है समय कोयोदक्कोंदु समय, बोने के लिए एक समय है, काटने के लिए एक समय है, गाय माडोदक्कोंदु समय, गाय कट्टोदक्कोंदु समय, चोट खाने के लिए एक समय है, उसे बांधने के लिए एक समय है, अदन्न नावु सरियागि अर्थ माड्कोंड्रे उसे अगर हम ठीक तरीके से समझ लेंगे बैलेंस नावु जीवद अच्छे बैलेंस को हम समझेंगे, पासन जिसका मतलब देवरु आशीर्वाद दिनगळन्नु कोडुवाग जब परमेश्वर आशीष के दिनों को नावु श्रमे तीरितेंबदागि विश्रांतियल्लि प्रवेशिसिबिट्टिद्रे मोस होगोरुत्ते, खत्म हो गया कि विश्राम में हम प्रवेश करें कर रहे सोचेंगे तो हम धोखे में पड़ जाएंगे, अर्थात आप समझ रहे हैं, लेकिन उसी समय पर सुख ಕೊಡುವವನಿಗೋಸ್ಕರ ನಾನು ಪ್ರಯಾಸವೂ ಪಡಬೇಕಂತ ನಮ್ಮ ಕಷ್ಟಗಳನ್ನು ಮರ್ಯಾದೆ ನಾವು ಶ್ರಮಿಸೋರಾಗಿದ್ರೆ ಸುಖ ದೇನೆ ವಾಲೆ ಕೆ ಲಿಯೆ ಹಮೇ ಮೆಹನತ್ ಭಿ ಕರ್ನಾ ಹೈ ಕೆ ಹಮಾರೆ ಸಂಘರ್ಷ ಕೋ ಬಿನಾ ಭೂಲೆ ಹಮ್ ಯಾದ್ ರಖೆಂಗೆ, ನಾನು ಹೇಳ್ತೇನೆ ಮೈ ಆಪ್ಸೆ ಕಹತಾ ಹೂ, ಉತ್ತಮವಾದ ಬ್ಯಾಲೆನ್ಸ್ ಅಲ್ಲಿ ಉತ್ತಮವಾದ ಸಾಕ್ಷಿಗಳಾಗಿ ನಾವು ಸೇವೆಯನ್ನು ಮಾಡಬಹುದು, ಏಕ್ ಉತ್ತಮ ಬ್ಯಾಲೆನ್ಸ್ ಮೇ ಉತ್ತಮ ಗವಾಯಿ ಬನ್ಕರ್ ಹಮ್ ಜಿಂದಗಿ ಮೇ ಜೀ ಸಕ್ತೆ ಹೈ, ಕೆಲವೊಂದು ಬೋಧಕರು ಥೋಡೆ ಸೇ ಪ್ರಚಾರಕ ಐಶ್ವರ್ಯ ಅನ್ನೋದು ಕೆಟ್ಟು ಏನಂತೀರ ಪಾಪ, अमीर रहना पाप है, अनुष्ठर मट्टी के बोधिसी इतने हद तक प्रचार करके अनुकरिसी वो उसके अनुसार चल साधारण वादा बट्टे बड़े बट्टे बड़े साधारण से कपड़े चप यू नो सिंपल चिप स्लीपर बहुत साधारण से स्लीपर आ कुंपी खेलो पर क्या बहुत प्रीति, थोड़े लोगों को वह बहुत प्यारा है, अंत बड़े और नंद करता है, ऐसे लोग ही उसे चिपके रहते हैं, इन्हों के नान और बेड़ा तैरता मैं उन्हें नहीं के नहीं स्नान
ಪ್ರವಾದಿಕನಾದ ಯೋಹಾನನು ಬಾಪ್ಟಿಸ್ಮ ದೇನೆವಲ ಯೆಹೋವಾ ಮಿಡತೆಯನ್ನು ತಿನ್ನುವುದು ಆರಿಸಿಕೊಂಡಿದ್ರೆ ತಿಡಿಯೋ ಕೋ ಖಾನಾಗರು ಸ್ನೆ ಚುನಾ ಹೇ ಅದು ದೇವರು ಹೇಳ್ತಾನೆ ಎಂಬುದಕ್ಕಾಗಿ ಅಲ್ಲ ವಾ ಪರಮೇಶ್ವರ ನೇ ಕಹಾ ಇಸ್ಲಿಯೇ ನಹೀ ಹೇ ಅದು ಆತನು ಆರಿಸಿಕೊಂಡ ಜೀವನ ಶೈಲಿ ವಹಾ ಉಸ್ಸೆ ಖುದ್ ನೇ ಚುನಾ ಹುವಾ ಜಿಂದಗಿ ಕಾ ಡಂಗ್ ಹೇ ಮನುಷ್ಯರಲ್ಲಿ ಭಕ್ತರಲ್ಲಿ ಕೆಲವರಿಗೆ ಅದು ಬಹಳ ಗೌರವ ಉಳ್ಳದ್ದು ಇನ್ನು ಕೆಲವರಿಗೆ ಗೌರವ ಇರಲಿಕ್ಕಿಲ್ಲ ಮನುಷ್ಯ ಭಕ್ತೋ ಕೋ ವಾ ಥೋಡಾ ಸಾ ಗೌರವ ಪೂರ್ವಕ ಹೇ ಆರ್ ಥೋಡೆ ಲೋಗೋ ಕೋ ವಾ ನಹೀ ಹೇ ಅಪೊಸ್ತಲನದ ಪೌಲನ್ ಹೇಳ್ತಾನೆ ನೇ ತೋ ಕೆ ಪೌಲಸ್ ಕೇತೆ ಹೇ ಈ ವ್ಯತ್ಯಾಸ ಅರ್ಥ ಆಗ್ತಿದೆ ಈ ವ್ಯತ್ಯಾಸ ಆಪ್ಕೋ ಸಮಜ್ ಆ ರಹಾ ಹೇ ಸಹಾಯ ಆಗ್ತಿದೆ ಆಪ್ಕೋ ಕುಚ್ ಮದದ್ ಹೋ ರಹಾ ಹೇ ಆಮೆನ್ ಆಮೆನ್ ಅಪೊಸ್ತಲ ಪೌಲನ್ ಹೇಳ್ತಾನೆ ನೇ ತೋ ಕೆ ಪೌಲಸ್ ಕೇತೆ ಹೇ ನನಗೂ ಸಹ ಮುಝೆ ಬಿ ಬೇರೆ ಶಿಷ್ಯರಂತೆ ದೂಸರೆ ಚೇಲೋ ಕೆ ಜೈಸೆ ಪೇತ್ರನಂತೆ ಪೇತ್ರಸ್ ಕೆ ಜೈಸೆ ಮದುವೆ ಮಾಡಿಕೊಂಡು ಶಾದಿ ಕರ್ಕೆ ಕುಟುಂಬದೊಂದಿಗೆ ಇದ್ದು ಪರಿವಾರ ಕೆ ಸಾಥ್ ರಹೆ ಸೇವೆ ಮಾಡುವ ಅಧಿಕಾರವಿಲ್ಲವೋ ಸೇವಕಾಯಿ ಕರ್ನೆ ಕಾ ಅಧಿಕಾರ ನಹೀ ಆದರೆ ನಾನು ಲೇಕಿನ್ ಮೈ ಕ್ರಿಸ್ತನಿಗೋಸ್ಕರ ಹಸಿ ಕೆ ಲಿಯೆ ಅವೆಲ್ಲವುಗಳನ್ನು ಶೂನ್ಯವೆಂದು ಎಣಿಸಿ ಉನ್ ಸಾರೆ ಚೀಜೋ ಕೋ ಶೂನ್ಯ ಮಾನ್ ಕರ್ ಎದೆ ಬೊಕ್ಕಿದವನಾಗಿ ಓಡುವನಾಗಿದ್ದೇನೆ ಅಂದ್ರೆ ಶಾದಿ ಕೋ ಝುಕಾ ಕರ್ ದೌಡ್ನೆ ವಾಲಾ ಹೂ ಅಂದ್ರೆ ಮದುವೆ ಮಾಡಿಕೊಂಡಂತ ಪೇತ್ರನು ಪಾಪಿ ಆದ್ನ ಉಸ್ಕಾ ಮತ್ಲಬ್ ಶಾದಿ ಕರ್ನೆ ವಾಲಾ ಪೇತ್ರಸ್ ಪಾಪಿ ಬನ್ ಗಯಾ ಅಪ್ಪ ತನ್ನ ಮದುವೆಯನ್ನು ತ್ಯಾಗ ಮಾಡಿದಂತ ಪೌಲನು ಶ್ರೇಷ್ಠನಾದನ ಯಾ ಫಿರ್ ಅಪ್ನೆ ಶಾದಿ ಕೋ ಹಿ ತ್ಯಾಗ ದೇನೆ ವಾಲಾ ಪೌಲು ಶ್ರೇಷ್ಠ ಬನ್ ಗಯಾ ಯಾರಿಗಾದ್ರು ಅರ್ಥ ಆಗ್ತಿದೆಯಾ ಯಾ ಕೋಯಿ ಸಮಝ್ ಪಾ ರಹಾ ಹೇ ಪ್ರತಿಯೊಬ್ಬರಿಗೂ ಹರ್ ಏಕ್ ಕೋ ವಾಗ್ದಾನಗಳು ವಾಯ್ದೆ ಸಮೃದ್ಧಿಯು ಸಮೃದ್ಧಿ ಏಕೈಕವಾಗಿ ಒಂದೇ ರೀತಿಯಲ್ಲಿ ಕೊಡಲ್ಪಟ್ಟಿವೆ ಏಕಿ ತರೀಕೆ ಸೆ ದಿಯಾ ಗಯಾ ಹೇ ಆದರೆ ಲೇಕಿನ್ ಅನುಭವಿಸುವುದು ಅನುಭವ ಕರ್ನಾ ಅನುಭವಿಸದೇ ಇರುವುದು ಅನುಭವ ನಹಿ ಕರ್ನಾ ಸಮತೋಲನದಲ್ಲಿ ಅನುಭವಿಸುವುದು ಸಮಾನತಾ ಮೇ ಅನುಭವ ಕರ್ನಾ ಅವರವರಿಗೆ ಬಿಟ್ಟಿರುವ ವಿಷಯಗಳು ವೋ ಉನ್ಕೆ ವೈಯಕ್ತಿಕ ವಿಷಯ ಹೇ ವ್ಯತ್ಯಾಸ ಅರ್ಥ ಆಗ್ತಿದೆ ವ್ಯತ್ಯಾಸ ಆಪ್ ಸಮಝ್ ಪಾ ರಹೆ ನಾನು ಇದು ಬೋಧನೆ ಯೆ ಪ್ರಚಾರ ಹೇ ವಾಗ್ವಾದ ಅಲ್ಲ ವಾದ್ ವಿವಾದ್ ನಹಿ ಇದನ್ನಾದ್ರೆ ವಾಕ್ಯವನ್ನ ಲೇಕಿನ್ ವಚನ್ ಕೋ ನೂಲಿನ ಹಾಗೆ ಬಿಚ್ಚಿಕೊಳ್ಳೋಣ ಊನ್ ಕೆ ಜೈಸೆ ಹಮ್ ಖೋಲೆಂಗೆ ಯಾಕೆ ಕ್ಯೂ ಪೌಲನು ಹೇಳುವ ಮರ್ಮವೇನು ಪರಮೇಶ್ವರ ಪೌಲಸ್ ಕೇನೆ ವಾಲ ತಾತ್ಪರ್ಯ ಕ್ಯಾ ಹೇ ನನಗೂ ಸಹ ಮುಝೆ ಭಿ ಮದುವೆ ಮಾಡಿಕೊಂಡು ಶಾದಿ ಕರ್ಕೆ ಅಂದ್ರೆ ಅನುಮತಿ ಇತ್ತಲ್ವಾ ಉಸ್ಕಾ ಮತ್ಲಬ್ ಅನುಮತಿ ಥಾ ಆದರೆ ಕ್ರಿಸ್ತನು ಶ್ರಮಿಸಿದ ಹಾಗೆ ಲೇಕಿನ್ ಜೈಸೆ ಮಸೀನೆ ನಾನು ಸಹ ಆತನ ಶ್ರಮೆಯಲ್ಲಿ ಪಾಲುಗಾರನಾಗಬೇಕೆಂಬುದಕ್ಕಾಗಿ ಆತನು ಐಶ್ವರ್ಯಗಳನ್ನ ದೇವರು ತನ್ನ ಮಿತಿಯಲ್ಲಿ ಅನುಮತಿಸಿರುವ ಶಾರೀರಿಕ ಅನುಭವಗಳನ್ನ ಕ್ರೂಜಗೆ ಹಾಕ್ಬಿಟ್ಟ ಲೇಕಿನ್ ಮಸೀಕೆ ಸಂಘರ್ಷ ಮೇ ಭಾಗಿದಾರ್ ಬನ್ನೆ ಕೆ ಲಿಯೆ ಪರಮೇಶ್ವರ್ ನೇ ಜೋ ಅನುಭವ ಕೋ ಅನುಮತಿ ದಿಯಾ ಥಾ ಉಸ್ನೆ ಉಸೆ ನಕಾರ್ ದಿಯಾ ಇವು ನಮಗೆ ಲಾಭದಾಯಕ ಎಂದಾಗ ಅಂದ್ಕೊಳ್ತೀನಿ ಅರ್ಥ ಆಗ್ತಾ ಇದೆ ಅನ್ಕೊಳ್ತೀನಿ ಮೈ ಸಮಜ್ತಾ ಹೂ ಕಿ ಆಪ್ ಸಮಜ್ ರಹೆ ಹೋ ಸ್ಪಷ್ಟವಾಗಿ ಸ್ಪಷ್ಟ ತರೀಕೆ ಸೆ ಎಚ್ಚರಿಕೆಯಿಂದ ಹೆಜ್ಜೆಗಳನ್ನು ಇಡುತ್ತಾ ಚೌಕಸಿ ಸೆ ಕದಂ ಬಡಾತೆ ಹೂ ಬಿಡಿಸಕ್ಕೆ ಪ್ರಯತ್ನ ಮಾಡ್ತೀನಿ ಇನ್ನೇ ಖೋಲ್ನೆ ಕಿ ಕೋಶಿಶ್ ಮೇ ಕರೂಂಗಾ ಇಲ್ಲಿವರೆಗೆ ಎಲ್ಲ ಅರ್ಥ ಆಗಿದೆ ಯಹಾ ತಕ್ ಸಮಜ್ ಆ ರಹಾ ಹೈ ಬಾರ್ ಆಮೇನ್ ಆಪ್ ಕಹೆಂಗೆ ಆಮೇನ್ 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 ನಾನು ಹೇಳೋದು ನಿಜ ಆಗಿದೆಯಾ ಮೈ ಜೋ ಕಹ ರಹಾ ಹೂ ಸಚ್ ಹೈ ಹಾಗಾದ್ರೆ ಐಸಾ ಹೈ ತೋ ಅನುಮತಿ ಇದೆ ಎಂಬುದಕ್ಕಾಗಿ ನಾವು ವಿಪರೀತವಾಗಿ ಅನುಭವಿಸುವುದು ನ್ಯಾಯಬದ್ಧವೋ ವಿಪರೀತ ತರಿಕೆ ಸೆ ಅನುಭವ ಕರ್ನಾ ವೋ ನ್ಯಾಯ ಹೇ ಅಥವಾ ಯಾ ಫಿರ್ ಕರ್ತನ ಶ್ರಮೆಯಲ್ಲಿ ನಾನು ಭಾಗವಹಿಸಬೇಕೆಂಬುದಾಗಿ ಹೆಂಡತಿ ಮಕ್ಕಳನ್ನು ಉಪವಾಸವಿಟ್ಟು ಪರಿಶ್ರಮದಲ್ಲಿರುವುದು ಬಹಳ ಶ್ರೇಷ್ಠವೋ ಪರಮೇಶ್ವರ ಕೆ ಸಂಘರ್ಷ ಮೇ ಮುಜೆ ಭಾಗಿದಾರ ಬನ್ನಾ ಹೈ ಕೆ ಪತ್ನಿ ಬಚ್ಚೋ ಕೋ ಉಪವಾಸ ರಖನಾ ಶ್ರೇಷ್ಠ ಹಾಗಾದ್ರೆ ಸೊಲೊಮೋನನು ಸರಿಯಾಗಿ ಹೇಳಿದ್ನಲ್ಲ ಐಸಾ ಹೈ ತೋ ಸುಲೇಮಾನ್ ನೇ ಠೀಕ್ ತರಿಕೆ ಸೆ ಕಹಾ ಹೈ ಗಾಯಕ್ಕೊಂದು ಸಮಯ चोट के लिए एक समय है कट्टो समय है और उसकी मरम करने के लिए समय है समय है गिरने के लिए एक समय है फिर से खड़े होने के लिए एक समय है समय है होने के लिए एक समय है समय बांधने के लिए एक समय है कुटुंब दोंदी के समय है परिवार के साथ एक समय है सेवे के समय है उसके बाद सेवकाई के लिए समय है प्रार्थना के लिए समय है ಅದರಲ್ಲಿ ಒಳ್ಳೆ ಅನುಭವ ಇದೆ ಉಸ್ಮೇ ಏಕ ಅಚ್ಚಾ ಸಾ ಅನುಭವ ಹೈ ಅದರಲ್ಲಿ ಎಂಜಾಯ್ಮೆಂಟ್ ಇದೆ ಉಸ್ಮೇ ಅಚ್ಚಾ ಎಂಜಾಯ್ಮೆಂಟ್ ಹೈ ಅದರಲ್ಲಿ ಸುಖ ಇದೆ ಎಂಬುದಾಗಿ ಉಸ್ಮೇ ಸುಖ ಹೈ ಕೆಕೆ ಕ್ರಿಸ್ತನ ಪರಿಶ್ರಮವನ್ನೇ ಮರ್ತ್ಬಿಟ್ರೆ ಮಸೀಗೆ ಸಂಘರ್ಷ ಕೋ ಹಿ ಹಮ್ ಭೂಲ್ ಜಾಯೆಂಗೆ ತೋ ಯೋಗ್ಯರಾಗಿರ್ತೀವಾ ಕ್ಯಾ ಹಮ್ ಯೋಗ್ಯ ರಹೆಂಗೆ ಯಾರಿಗಾದ್ರೂ ಅರ್ಥ ಆಗ್ತದೆ ಕ್ಯಾ ಕೋಯಿ ಸಮಜ್ ಪಾ ರಹಾ ಹೈ ಇಂಟ್ರೆಸ್ಟಿಂಗ್ ನಾವು ಅಭಿಷೇಕದಲ್ಲಿ ಬೆಳೆಯುವ ಹಾಗೆ ಹಮ್ ಅಭಿಷೇಕ ಮೇ ಜೈಸೆ ಬಡೆಂಗೆ ಜ್ಞಾನದಲ್ಲಿಯೂ ನಾವು ಬೆಳೆಯಬೇಕೆಂಬುದು ನನ್ನ ಆಸೆ ಜ್ಞಾನ ಮೇ ಭಿ ಬಡ್ನಾ ಮೇರಾ ಆಶಾ ಹೈ ಆಮೇನ್ 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 ಪಕ್ಕದರ್ ನೋಡ್ರಿ ಇನ್ನು ಇದಾರ ಮೈಸೂರಿಗೆ ಹೋಗ್ಬೇಕಾ ಅವ್ರ ನೋಡ್ರಿ ಹೇಳ್ರಿ ಹಲ್ಲೆಲೂಯಾ ಬ್ರದರ್ ಹಲ್ಲೆಲೂಯಾ ವಾಟ್ ಎವರ್ ಆಮೇನ್ ಉರೆ ದೇಖಕರ ಹಲ್ಲೆಲೂಯಾ ಕಹಿ ಇಸ್ ಇಟ್ ಬ್ಯೂಟಿಫುಲ್ ನಾನು ಬೋಧಿಸ್ತಾ ಇರೋದು ಸುಂದರವಾಗಿದೆಯಾ ಜೋ ಮೈ ಪ್ರಚಾರ ಕರ್ ರಹಾ ಹೂ ಕ್ಯಾ ವೋ ಸುಂದರ್ ಹೈ ಅನುಭವಿಸಬೇಕು ಉಸೆ ಅನುಭವ ಕರ್ನಾ ಹೈ ಅದರಲ್ಲಿ ಮುಳುಗಿ ಹೋಗಬಾರದು ಲೇಕಿನ್ ಉಸೆ ಡೂಬ್ ನಹೀ ಜಾ ಅದಕ್ಕೆ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಬರೀತಾನೆ ಇಸಿಲೇ ಯಾಕೋಬ್ ಅಪ್ನೆ ಪ್ರತಿಜ್ಞೆ ಮದುವೆ ಆದವನು ಆಗದಂತೆಯೂ
जिसका शादी हुआ नहीं हुआ जैसा इरुवमोनु इरदंतेयु जिसके पास है वो नहीं के जैसे जीविसली जिए ಎಷ್ಟು ಸುಂದರ ಬ್ಯಾಲೆನ್ಸ್ ಇದೆ ಇತ್ತಾ ಸುಂದರ ಬ್ಯಾಲೆನ್ಸ್ ಹಾ ಅದಕ್ಕಂತ ಹೆಂಡತಿನ ಬಿಟ್ಬಿಡ್ರಿ ಅಂತ ಹೇಳ್ತಾ ಇಲ್ಲ ಇಸ್ಲೇ ಕೇಕರ್ ಪತ್ನಿ ಕೋ ಛೋಡ್ ದೀಜೆ ಅವನು ಹೇಳೋದು ಏನಂದ್ರೆ ವೋ ಕ್ಯಾ ಕಹ ರಹಾ ಹೈ ನಾನು ಒಂದು ಮದುವೆಯಲ್ಲಿ ಬೋಧಿಸ್ತಾ ಇದ್ದೆ ಮೈ ಏಕ್ ಶಾದಿ ಮೇ ಪ್ರಚಾರ ಕರ್ ರಹಾ ಥಾ ಹೆಂಡತಿ ನನ್ನ ಕ್ಷಮಿಸ್ರಿ ಸಾರೇ ಪತ್ನಿಯಾ ಮುಜೆ ಕ್ಷಮಾ ಕರ್ ದೀಜೆ ನಾನು ನಿಮ್ಮನ್ನ ಒತ್ತಿ ಹೇಳ್ತಾ ಇಲ್ಲ ಮೈ ಆಪ್ಕೋ ದಬಾವ್ ಮೇ ಡಾಲ್ ಕರ್ ನಹೀ ಕಹ ರಹಾ ನಾನು ಕುತ್ ನಮ್ಮ ಸಭೆಯಿಂದ ಮಗಳು ಮಗಳಲ್ಲ ಹೌದು ಕಲಿಸಿಯ ಕಿ ಬೇಟಿ ಅವರ ಸಭೆ ಹುಡುಗ उनके कलिसिया का बेटा और समय हुड़गा तक्षण उनके कलिसिया का लड़का जब हम कहते हैं बहुशा कोविड जस्ट मुगदित शायद कोविड तभी खत्म हुआ ना था ना हेंटी होगी थी और मदवे गए मैं और मेरी पत्नी उनके शादी में गए थे हुड़गा और कड़े नान तक्षण है लड़का उनके पास आते ही ये पास्ट वंद तावन नालोत निमिष नालोत ताई निमिष ये ला हुड़गी बेले ने बोधने यह पास्टर जो है 40 मिनट 45 मिनट पूरा लड़की के ऊपर ही प्रचार पति के अधीन में रहना है ससुर सास वो नहीं जानते थे कि मैं आया मैं लास्ट में बैठकर सब कुछ सुन रहा हूँ सबे मगड़ मेरे कलीसिया की बेटी रखता खुद ही देते इसलिए बाप का खून जो है ऊपर बैलेंस मारता है ये बैलेंस नहीं कर रहे है। लड़के को एक भी बात नहीं बता रहे है। संदेश में सब लड़की के बारे में बता रहे यार होगी पास्टर संतोष बंदर अंत है किसी ने जाकर कहा कि पास्टर संतोष आ गए ये स्टेज से एकदम से हाँ क्या पास्टर संतोष पास्टर संतोष आप कहाँ पर आधा घंटे एक आधा घंटा आपको वचन बताना है उन्होंने लगाम कहा लगाम मेरे हाथ में मिल गया ನಾನು ಬಂದೆ ಮೈ ಆಯಾ ಮೈಕ್ ತಗೊಂಡೆ ಮೈಕ್ ಕೋ ಮೇನೆ ಲಿಯಾ ಪಾಸ್ಟರ್ ಹೇಳಿದೆ ಪಾಸ್ಟರ್ ಸೇ ಕಹಾ ಸಮಿಕರಿಗೆ ಹೇಳಿದೆ ಸಾರೆ ಕಲಿಸಿ ಅವಲೋಕ ಸಕಾ ಆರ್ದಿಂದ 45 ನಿಮಿಷ ಕೇಳಿದಿರಾ ಧೀರಜ್ ಸೇ 40 45 ಮಿನಿಟ್ ತುಂಬಿ ನನಗೆ ಅರ್ಧ ಗಂಟೆ ಹೇಳುವಷ್ಟು ದೊಡ್ಡ ಸಂದೇಶ ಇಲ್ಲ ಮುಂಚೆ ಆಧಾ ಗಂಟಾ ಬತಾನೆ ಉತ್ತಮ ಒಂದೇ ಎಕ್ಸಾಂಪಲ್ ಇದೆ ಏಕ ಹಿ ಉದಾಹರಣೆ ಹೇಳಿ ಮುಗಿಸ್ತೀನಿ ಅಂದೆ ಉಸೇ ಬತಾಕರ್ ಮೇ ಸಮಾಪ್ತ ಅವರ ಮೆಸೇಜ್ ಹೇಳುವಾಗ ಕೂತ್ಕೊಂಡು ದೇವರು ಒಂದು ಜ್ಞಾನ ಕೊಡಪ್ಪ ಅಂತ ಅಲ್ಲಿ ಬೇಡ್ತಾ ಇದೆ संदेश जब वो बता रहे थे परमेश्वर मुझे ज्ञान दे के परमेश्वर ने एक ही एक विचार मेरे दिमाग में इतने ही बताकर मैं परमेश्वर स्टेज पर मैं आ गया बहुत नम्रना मैंने बहुत मृदुता से कहा सुनिए दंपतिगळिगू इन दंपतियों को ನನ್ನ ಮಗಳ ಅಂತ ನಾನು ಹಂಗ ಹಿಡಿಯದೆ ಮೇರಿ ಬೇಟಿ ಹೈ ಐಸೆ ಕೇಕ್ ಕರ್ನೆ ಅವಳಿಗೂ ಉಸೆ ಭೀ ಅವಳ ಗಂಡನಿಗೂ ಉಸ್ಕೆ ಪತಿ ಕೋ ಭೀ ಇಲ್ಲಿರುವಂತ ಎಲ್ಲ ಮದುವೆ ಆದವರಿಗೂ ಯಹಾ ಪರ್ ರಹನೆ ವಾಲೆ ಸಾರೆ ಶಾದಿಶುದರಾದವರಿಗೂ ಏಕ್ ಬಾತ್ ಕೋ ಮೇ ಬತಾಂಗಾ ಏನಂದ್ರೆ ವೋ ಕ್ಯಾ ಹೈ ಕಿ ದೇವರು ಪರಮೇಶ್ವರ ಹವಳನ್ನ ಮಾಡೋದಕ್ಕಾಗಿ ಹವಾ ಕೋ ಬನಾನೆ ಕೆ ಲಿಯೆ ಆದಾಮನಿಂದ ಎಲ್ಬನ ತಗದಾಗ ಆದಾಮ್ ಸೆ ಹಡ್ಡಿ ಕೋ ಜಬ್ ಉನ್ಹೋನೆ ನಿಕಾಲಾ ತಲೆಯಿಂದ ತಗಿಲಿಲ್ಲ ಸಿರ್ ಸೆ ನಹೀ ನಿಕಾಲಾ ಅವಳ ತಲೆ ಮೇಲೆ ಕೂರಿಸ್ಕೋ ಬೇಡ್ರಿ ಉಸೆ ಸಿರ್ ಪರ್ ಮತ್ ಬಿಠಾಯೆ ಕಾಲಿಂದ ತೆಗಿಲಿಲ್ಲ ಪೈರ್ ಸೇ ನಹೀ ನಿಕಾಲಾ ಅವಳನ್ನ ಕಾಲಲ್ಲಿ ಹಾಕಬೇಡ್ರಿ ಉಸೇ ಪೈರ್ ಮೇ ಮತ್ ಡಾಲಿಯೆ ಪಕ್ಕೆ ಅಂತ ಗದ ಬಗಲ್ ಮೇ ಸೇ ನಿಕಾಲಾ ಇಕ್ವಲ್ ಆಗಿ ಇಟ್ಕೊಳಪ್ಪ ಅಂತ ಹೇಳಿ ಬಂದ್ಬಿಡೆ ಸಮಾನತೆ ಸೇ ರಖ್ಲೇನಾ ಕೇಕೆ ಬತಾಕರ್ ಮೇ ನೀಚೆ ಉತ್ತರ ಆ ಗಯಾ ಅರ್ಥ ದೀನತೆ ಅಂತ ದೀನತಾ ಕೇಕೆ ಊಟ ಬಿಟ್ಟು ಸೇವೆ ಅಂತಲ್ಲ ಊಟ ಬಿಟ್ಟು ಕ್ರೈಸ್ತತ್ವ ಮಾಡ ಅಂತ ಆತನ ಹೇಳಿಲ್ಲ ಖಾನಾ ಛೋಡ್ಕರ್ ಸೇವಕಾಯಿ ಖಾನಾ ಛೋಡ್ಕರ್ ಮಸಿ ಜಿಂದಗಿ ಕೇ ಸಮೃದ್ಧಿ ಅಂತ ಸಮೃದ್ಧಿ ಕೇಕೆ ನಿನ್ನ ಪಕ್ಕದವರನೇ ಮರ್ತು ನೀನೇ ರಾಜಾರೋಷವಾಗಿ ಜೀವಿಸು ಅಂತನೂ ಆತನ ಹೇಳಿಲ್ಲ ತುಮಾರೆ ಬಗಲ್ ವಾಲಕ್ಕೆ ಭೂಲ್ ಕರ್ ತುಮ್ ಹಿ ರಾಜಾ ಜೈಸೆ ಎಲ್ಲದಕ್ಕೆ ಒಂದು ಉತ್ತಮವಾದಂತ ಸಮತೋಲನವನ್ನು ಕರ್ತನೆ ಸಾರೆ ಹರ್ ಏಕ್ ಚೀಸ್ ಕೋ ಏಕ್ ಉತ್ತಮ ಸಮಾನತಾ ಉಂಡಿ ಆಮೆನ್ 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 ಒಂದು ವೇಳೆ ನಮಗೆ ಅನುಭವಿಸುವುದಕ್ಕೆ ಬೇಡ ಅಂತ ಆತನ ಮನಸ್ಸಿನಲ್ಲಿದ್ರೆ ಅನುಭವಿಸೋದಕ್ಕಾಗಿ ಇಷ್ಟೊಂದು ಸಂಗತಿಗಳನ್ನು ಯಾಕೆ ಇಡ್ತಾ ಇದ್ದ ಅಗರ್ ಹಮ್ ಅನುಭವ ನಹೀ ಕರ್ನಾ ಹೈ ಕೇಕೆ ಉನ್ಕೆ ಮನ್ ಮೇ ಹೋತಾ ತೋ ಅನುಭವ ಕರ್ನೆ ಕೆ ಲಿಯೆ ಇತ್ನೆ ಸಾರೆ ಚೀಜೆ ವೋ ಕ್ಯೂ ರಖ್ತೆ ಆಪಲ್ ದೊಂದು ಅನುಭವ ಆಪಲ್ ಸೇಬ್ ಕಾಯಿ ಸೇಬ್ ಹಣ್ಣಿನ ಅನುಭವನೇ ಬೇರೆ ಸೇಬ್ ಫಲ್ ಕಾ ಅನುಭವ ಹಿ ಅಲಗ್ ಹೈ ಕಿತ್ತಳೆ ಅನುಭವನೇ ಬೇರೆ ಸಂತ್ರಾ ಜೋ ಹೈ ಉಸ್ಕಾ ಅನುಭವ ಅಲಗ್ ಹೈ ಗಜ್ಜರೆ ಅನುಭವನೇ ಬೇರೆ ಗಾಜರ್ ಕಾ ಅನುಭವ ಅಲಗ್ ಹೈ ಸೌತೆ ಕಾಯಿ ಅನುಭವನೇ ಬೇರೆ ಅನುಭವ ಅಲಗ್ ಹೈ ಅವನಿಗೆ ಇದನ್ನ ಅನುಭವ ಕೊಡದೇದ್ರೆ ನೋಡ್ರಿ ಅಗರ್ ಅವನಿಗೆ ಅನುಭವ ನಹೀ ದೇನಾ ಥಾ ತೋ ಗಜ್ಜರೆಯಲ್ಲಿ ಅದರ ಪೌಷ್ಟಿಕಾಂಶಗಳನ್ನು ಇಡುವವನಿಗೆ ಗಜ್ರಾ ಮೇ ಉಸ್ಕೆ ಸಾರೆ ನ್ಯೂಟ್ರಿಷನ್ಸ್ ಕೋ ರಖನೆ ವಾಲೋಕೋ ಸೌತೆಕಾಯಲ್ಲಿ ಸೌತೆಕಾಯಿ ಮತ್ತೊಂದು ಏನ ಹೆಸರು ಹೇಳ್ತಾರ ಏನಿಲ್ಲ ಜೋರ್ ನಕ್ತಾ ಇದ್ದಾರೆ ಸೌತೆ ಅಲ್ಲ ಈ ಮದುವೆಯಲ್ಲಿ ಬರುವಂತ ಸೌತೆ ಅಲ್ಲ ಸೌತೆ ಕಾಯಿ ಸೌತೆ ಏನಾದ್ರು ಉತ್ತಮ ಎನಿ ಅದರ್ ಗುಡ್ ವರ್ಡ್ ಫಾರ್ ದಟ್ ಬಟ್ ಕುಕುಂಬರ್ ಸೌತೆಕಾಯಿಯಲ್ಲಿ ಇರುವ ಪೌಷ್ಟಿಕಾಂಶತೆ ಕಾಕಡಿ ಮೇ ರಹನೆ ವಾಲಾ ನ್ಯೂಟ್ರಿಷನ್ ಜೋ ಹೈ ಇವೆರಡು ಕೂಡಿಸ್ಲಿಕ್ಕೆ ಅವನಿಗೆ ಆಗ್ತಿರ್ಲಿಲ್ವಾ ಯೇ ದೋನೋ ಭೀ ಏಕ್ ಹೀ ಮೇ ಡಾಲ್ನೆ ವೋ ನಹೀ ಹೋ ಸಕ್ತಾ ಥಾ ಅಲ್ವಾ ಯಾಕ್ ಮಾಡ್ಲಿಲ್ಲ ಕ್ಯೂ ಉನ್ಹೋನೆ ನಹೀ ಕಿಯಾ ಇಷ್ಟೊಂದು ನಮಗೆ ಅನುಭವಗಳಿಗೋಸ್ಕರ ಇಟ್ಟಿರ್ದ ಆಗಿದ್ರೆ ಇತ್ನೆ ಸಾರೆ ಚೀಜೆ ಹಮಾರೆ ಅನುಭವ ಕೆ ಲಿಯೆ ಉನ್ಹೋನೆ ರಖಾ ಹೈ ತೋ ಕೊಟ್ಟಿರುದು ಆತನ ಮನಸ್ಸು
देना उनका मन है समतोलनದಲ್ಲಿರೋದು लेकिन समानता में रहना ನಮ್ಮ ಜವಾಬ್ದಾರಿ हमारा जिम्मेदारी है ಆಮೆನ್ ಆಮೆನ್ ಬಹಳ ಬ್ಯೂಟಿಫುಲ್ ಇನ್ನೊಂದು ಸುಂದರವಾದಂತ ವಾಕ್ಯಕ್ಕೆ ಬರ್ತೀವಿ ಹಾಗಾದ್ರೆ ऐसा है तो ನಾವೆಲ್ಲರೂ ಸಮೃದ್ಧಿ ಹೊಂದಲೇಬೇಕಲ್ಲ हम सबको समृद्धि पाना ही है ना ಮಕ್ಕಳು ಮುಂದೆ ಏನು ಕೋರ್ಸ್ ಮಾಡಲಿ ಅಂತ ನಾನು ಯಾವಾಗ ದೊಡ್ಡ ದೊಡ್ಡ ಕೋರ್ಸ್ ಹೆಸರು ಹೇಳ್ತಿರ್ತೀನಿ ಬಚ್ಚೆ ಆಗೆ ಜಬ್ ಕೋರ್ಸ್ ಕರ್ನೆ ಕೆ ಲಿ ಪೂಚ್ತೇ ಹೈ ತೋ ಮೈ ಬಡೆ ಬಡೆ ಕೋರ್ಸ್ ಕೆ ನಾಮ ಬತಾತಾ ಹೂ ಸೃಷ್ಟಿ ಬಂದ ಡಾಡಾ ನಾನು ಬ್ಯಾಡ್ಮಿಂಟನ್ ಅಲ್ಲಿ ನೇ ಮುಂದೆ ಹೋಗ್ತೀನಿ ಅಂತ ಸೃಷ್ಟಿ ನೇ ಆಕರ್ ಉನ್ಹೋನೆ ಕಹಾ ಕಿ ಮೈ ಬ್ಯಾಡ್ಮಿಂಟನ್ ಮೇ ಭಿ ಆಗೆ ಬಡೂ ಎರಡು ದಿನ ಪ್ರಾರ್ಥನೆ ಮಾಡಿದೆ ದೋ ದಿನ ಮೈನೆ ಪ್ರಾರ್ಥನಾ ಕಿಯಾ ಪ್ರಾರ್ಥನೆ ಮಾಡಿದ ಮೇಲೆ ಹೇಳ್ತೆ ಸಾಧ್ಯನೇ ಇಲ್ಲ ಪ್ರಾರ್ಥನಾ ಕರ್ನೆ ಕೆ ಬಾದ್ ಮೈನೆ ಕಹಾ ಸಂಭವ ಹಿ ನಹಿ ಹೈ ಚರ್ಚ್ ಅಕೌಂಟ್ ಗೆ ಯಾರು ಇಲ್ಲ ನೀ ಸಿಎ ಹಮಾರೇ ಕಲಿಸಿಯಾ ಕೆ ಅಕೌಂಟ್ ಕೆ ಲಿಯೇ ಕೋಯಿ ನಹಿ ಹೈ ತುಮ ಸಿಎ ಬನ್ ಸಿಎ ಬನು ಸಿಎ ಮಾಡ್ತಾ ಇದಾರೆ ವೋ ಸಿಎ ಕರ್ ರಹಿ ಹೈ ಮಧ್ಯ ಮಧ್ಯ ಮುರಿತದೆ ಗಾಡಿ बीच बीच में गाड़ी टूटता है नट बोल्ट टाइट मारती है थोड़ा सा नट बोल्ट टाइट करते हैं घंटे आता है फिर से वो दृढ़ बन जाता है क्यों देवर परमेश्वर नीनु होगुले ला आप जहां कहीं भी जाएंगे यशस अनु हंदुवी यशस को तुम पाओगे चिक्कदर मेले कण इट्बिड्ती ना हम छोटा जो है उस पर नजर रख देते हैं स्वल्प एत्तबेक थोड़ा उठाना पास्टर दल हळे वडंबडिकेयल्लि पासवन जी पुराने करार में है इवेल्ला सेक्ट बाय सेक्ट आई मीन ग्रुप बाय ग्रुप इटता इदे निम्मुंदे अर्थ आगता इदे एक एक ग्रुप बना कर आपके सामने मैं रख रहा हूं केलो सुक्का पट्टी कोपा थोड़े लोगों को बहुत गुस्सा नते बहुत सुबिट्टो दीनता को प्रचार करना छोड़ कर हरदेरो चप्पल हाकोंडो दीनरागिरोदन्न बोधिसुबिट्टो पटे हुए चप्पल पहनकर दीन रहने के बारे में प्रचार करना छोड़ कर सभेगळल्ली नंबिके इदे थोड़े से कलीसिया में ऐसा विश्वास है इमेजिन माड्रि अब्राहम हरदी चप्पल हाकोंड बरतान आप कल्पना कीजिए अब्राहम एक फटा हुआ चप्पल पहनकर आ रहा है परमेश्वर से कहते हैं मैं तुम्हें आशीष दूंगा ही दूंगा कहां पर है सोचना है या पास्टर इदेल्ला हळे वडंबडिकेयल्लि पासवन जी ऐसा पुराने करार वडंबडिकेयल्लि क्रूज है नए करार में क्रूज मूरने दिन की पुनरुत्थान आयतु तीसरे दिन पर पुनरुत्थान हुआ अलवा सही है सबेल अनु हिंसा इदे हिंसा है आवाग नाव अदन वल्लंत इल्ल तब उसे हम नहीं नकार रहे उत्तम वाद बैलेंस उत्तम समानता हेगे कैसे नोडना देखेंगे ते मत्थन बरद सुवार्ते मत्ती का सुसमाचार आने अध्याय उसका छठा अध्याय 31 ರಿಂದ 33 31 से लेकर 33 वचन ಹೀಗಿರೋದರಿಂದ ಏನು ಊಟ ಮಾಡಬೇಕು ಏನು ಕುಡಿಬೇಕು ಏನು ಹೊತ್ತುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡ್ರಿ ಇವೆಲ್ಲವುಗಳಿಗಾಗಿ ಮುಂದಿನ ವಾಕ್ಯ ಶಬ್ದ ಓದ್ತೀರಿ ಯಾರಾದರೂ इसके लिए तड़पने वाले सब अन्य जाति ही हो तो थोड़ा सा धीरज रखिए तवक पड़ोर अज्ञानी इसके लिए चिंता करने वाले अन्य जाति अयोग्य उसका मतलब वो अयोग्य बन गए अल नोड्री अंदे मेरी और आप देखिए ಹಾಗಾಗಿದ್ರೆ ಐಸಾ ಹೇ ತೋ ದೇವರು ಅವುಗಳನ್ನೇ ಮತ್ತೆ ಮುಂದಿನ ವಾಕ್ಯದ ಮುಂದಿನ ಶಬ್ದದಲ್ಲಿನೇ ವಾಗ್ದಾನ ಯಾಕೆ ಮಾಡಿದ ಪರಮೇಶ್ವರ ನೇ ಉನಿ ಚೀಜೋ ಕೋ ಆಗೆ ಆನೆ ವಾಲೆ ವಚನ ಮೇ ಕ್ಯೂ ವಾಯ್ದಾ ಕಿಯಾ ಏನು ಹೇಳ್ತಾ ಇದಾನೆ ವೋ ಕ್ಯಾ ಕಹ ರಹೆ ಹೈ ಏನು ನೋಡಬೇಕು ಕ್ಯಾ ದೇಖನಾ ಹೈ ಏನು ತಟ್ಕೊಳ್ಳಬೇಕು ಕ್ಯಾ ಪಹನ್ನಾ ಹೈ ಏನು ಧರಿಸಬೇಕು ಕ್ಯಾ ಪಹನ್ನಾ ಹೈ ಇವುಗಳ ಸಾ ಚಿಂತೆ ಮಾಡಬೇಡಿ ಇನ್ಕೆ ಬಾರೇ ಮೇ ಚಿಂತಾ ಮತ್ ಕರನಾ ಇವೆಲ್ಲದರ ಸಲಾಗಿ ಈ ಸಾರೆ ಚೀಜೋ ಕೆ ಲಿಯೇ ಅಜ್ಞಾನಿಗಳು ತವಕ್ ಪಡ್ತಾರೆ ಅನ್ಯ ಲೋಗ್ ವೋ ಜೋ ಹೈ ವೋ ತವಕ್ ಪಡ್ತೆ ಹೈ ಲೇಕಿನ್ ತುಮ್ ಪಹಲೇ ದೇವರ ರಾಜ್ಯಕ್ಕಾಗಿಯೂ ಪರಮೇಶ್ವರ ಕೆ ರಾಜ್ಯ ಕೆ ಲಿಯೇ ಔರ್ ಧರ್ಮ ಕೆ ಲಿಯೇ ತಡಪಿಯೇ ಅದಕ್ಕಿಂತ ಮುಂಚೆ ಒಂದು ನಿಮಿಷ ಉಸ್ಸೆ ಪಹಲೇ ಅದಕ್ಕಿಂತ ಮುಂಚೆ ಉಸ್ಸೆ ಪಹಲೇ ಇವೆಲ್ಲವೂ ನಿಮಗೂ ಬೇಕಾಗಿದೆ ಈ ಸಾರೆ ಚೀಜ್ ತುಮೇ ಭಿ ಚಾಹಿಯೇ ಅಂತ ತಂದೆಗೆ ಗೊತ್ತಿದೆ ಐಸೆ ಕೆ ಕೆ ಪಿತಾ ಜಾನ್ತೆ ಹೈ करेक्ट सही है ಇವೆಲ್ಲವೂ ನಿಮಗೆ ಬೇಕಾಗಿದೆ ಅಂತ ತಂದೆ ಗೊತ್ತಿದೆ ಈ ಸಾರೆ ಚೀಜ್ ಆಪ್ಕೊ ಚಾಹಿಯೇ ಕೆ ಪಿತಾ ಜಾನ್ತೆ ಇಸಿಲಿಯೇ ಮೊದಲು ನೀವು ದೇವರ ರಾಜ್ಯಕ್ಕೆ ತವಕ ಪಡಿ ಪಹಲೇ ಆ ಪರಮೇಶ್ವರ ಕೆ ರಾಜ್ಯ ಕೋ ಖೋಜಿ ಅದರೊಂದಿಗೆ ಉಸ್ಕೆ ಸಾಥ್ ಇವೆಲ್ಲವೂ ನಿಮಗೆ ಸೇರಿಸಲ್ಪಡು ಈ ಸಾರೆ ಚೀಜ್ ತುಮಾರೆ ಪೀಚೆ ಆ ಜಾಯೆಂಗೆ ಆಮೆನ್ ಆಮೆನ್ ಹಾಗಾದ್ರೆ ಐಸಾ ಹೈ ತೋ ಏ ಇಂಟರೆಸ್ಟಿಂಗ್ ಕೇಳಿ ಈ ದಿಲ್ಚಸ್ಪ ಹೈ ಬಹಳ ಇಂಟರೆಸ್ಟಿಂಗ್ ಈ ಬಹಳ ದಿಲ್ಚಸ್ಪ ಹೈ ಒಂದು ವೇಳೆ ಅಗರ್ ಇವುಗಳಿಗೆಲ್ಲಾ ಹುಡುಕೋರು ಅನ್ಯರಾಗಿದ್ರೆ ಈ ಸಾರೆ ಚೀಜೋ ಕೋ ಖೋಜನೆ ವಾಲೆ ಅನ್ಯ ಲೋಗ್ ಹೈ ತೋ ಅವುಗಳನ್ನ ದೇವರು ನಮಗೂ ಕೊಡ್ತೇನೆ ಅಂತ ಯಾಕೆ ಹೇಳ್ತಾ ಇದ್ದಾನೆ ವಹಿ ಚೀಜೋ ಕೋ ಹಮೇ ಭಿ ದೇಂಗೆ ಕೆ ಪರಮೇಶ್ವರ ವೆರಿ ಸಿಂಪಲ್ ಯೇ ಬಹುತ್ ಆಸಾನ್ ಹೈ ಅಂದ ಸ್ಕೂಲ್ ಅಲ್ಲಿ ಸ್ಕೂಲ್ ಮೇ ಅದರಲ್ಲಿ ವಿಶೇಷವಾಗಿ ಕೆಲವೊಂದು ಕಾನ್ವೆಂಟ್ ಆತರ ಸ್ಕೂಲ್ ಗಳಲ್ಲಿ ಉಸ್ತೆ ವಿಶೇಷ ತೌರ್ ಪರ್ ಕಾನ್ವೆಂಟ್ ಜೆಸೆ ಸ್ಕೂಲ್ ಮೇ ಹಾಸ್ಟೆಲ್ ಅಲ್ಲಿ ಮಕ್ಕಳು ಇರ್ತಾರೆ ಹಾಸ್ಟೆಲ್ ಮೇ ಬಚ್ಚೆ ರಹತೆ ಹೈ ಎರಡು ಮಕ್ಕಳಿಗೆ ಒಂದೊಂದು ಮಗುವಿಗೆ ಮೂರು ಮಕ್ಕಳಿಗೆ ಸ್ಪಾನ್ಸರರ್ಸ್ ಇರ್ತಾರೆ ದೋ ಬಚ್ಚೆ ತೀನ್ ಬಚ್ಚೆ ಯಾ ಏಕ್ ಬಚ್ಚೆ ಕೋ ಸ್ಪಾನ್ಸರರ್ ರಹತೆ ಹೈ ಯಾರು ಕಾನ್ ಔರ್ ಅಮೆರಿಕದಲ್ಲಿ ವೋ ಅಮೆರಿಕಾ ಮೇ ಆಸ್ಟ್ರೇಲಿಯಾದಲ್ಲಿ ಇರ್ತಾರೆ ಆಸ್ಟ್ರೇಲಿಯಾ ಮೇ ರಹತೆ ಹೈ ಈ ಮಕ್ಕಳಿಗೆ ಇನ್ ಬಚ್ಚೋಂ ಕೋ ಔರ್ ವಿದ್ಯಾಭ್ಯಾಸ ಮುಗಿಸುವವರೆಗೂ
उनका पढ़ाई खत्म होने और अंदर और स्पॉन्सर मरता रहे वह लोग वहां से उनके लिए और यूनिफॉर्म उनका यूनिफॉर्म और ऊटा उनका खाना और फीस उनका फीस और ट्यूशन उनका ट्यूशन स्पॉन्सर मरता रहे वहां से स्पॉन्सर करते हैं मगुई गोतिरता अब उस बच्चे को जान पता रहता है मैं उनसे पूछता हूं फीस है कर दिया आपका फीस कैसे आप बांधते हो चिंता हिल रही वो कहते हैं मेरे कोई चिंता नहीं यार मैं पूछता हूं क्यों मेरे स्पॉन्सर इधर है मेरे लिए एक स्पॉन्सर है परमेश्वर क्या कह रहे हैं अन्य लोग तबक पड़ता रहे अन्य लोग उसके लिए तड़पते हैं गारंटी और इल्ला क्योंकि ये कैसे मिलेगा कहने वाला गारंटी उनको नहीं है पगार पड़ता रहो इल्ला उन्होंने भया इधर और क्या काम करने के बाद भी ये पगार देंगे या नहीं के डर के अंदर है गारंटी इल्ला और क्या मिलेगा या नहीं कहने वाला गारंटी उनको नहीं है और तबक पड़ता है उसके लिए वो खोजते रहते हैं आपके लिए स्पॉन्सर है स्पॉन्सर है अदक्की चिंता मार बेड़ा उसके लिए चिंता मत कीजिए जिन्हें समझ आए एक बार आमेन आप कहिएगा मैं समाप्त कर रहा हूँ सुनिए इंटरेस्टिंग है इल्ला ये दिलचस्प है आमेन आमेन और ये गारंटी इल्ला हमको गारंटी नहीं है अदक्के इसके लिए वो तड़प पड़ता रहे वो तड़प रहे हैं नाले ये ले ऑर्डर उड़को दो कल कहाँ पर जाकर ढूंढना कल क्या खाना है आदरे लेकिन इस्राएल लोग इस्राएली लोगों को अब्राहम के संतान अब्राहम के संतान तड़प पड़ने का किल्ला आप तड़पने की जरूरत नहीं है यश्त प्रार्थना मार दी उसकोस्कर कितना प्रार्थना इनके लिए किया है नंद प्रार्थना यवक स्टार्ट आई तंद्रे मेरा प्रार्थना कब प्रारंभ हुआ वन दिन और इडी कुटुंब के हॉल अली प्रार्थना के बंदिद्र एक दिन उनका पूरा परिवार यहां पर हॉल में आया था वन वार ना मूर दिन इष्ट ना बंदिद्र मूर दिन तीन दिन आ मूर दिन और प्रार्थना के बंदा गया तीन दिन जब प्रार्थना के लिए वो आए थे मैंने को भय बन बड़ी और देर तक दिन के आज मैं बता रहा हूं सुनिए मैंने को भय बन बड़ी मेरे अंदर एक डर आ गया याकपा अंदर क्यों यानी यार अगर हस्ता एक बंदा गया ऐसे कोई नए लोग आते हैं तो कल इष्ट तो हसी में ना तकंडु परमेश्वर को इतनी भूख से लेकर मूर दिन चर्च हॉल ली तीन दिन चर्च हॉल में रात को खुद को आ गया प्रार्थना में जब वो बैठे थे शैतान के भारत अंदर एक शैतान को बहुत तकलीफ हो जाता है और नंबिक तो उसके विश्वास को तोड़ने की कोशिश करता है तब मुझे बहुत डर लगा तब से ही उनके लिए प्रार्थना करना मैंने प्रारंभ कर दिया क्या है कि परमेश्वर आप पर विश्वास रखकर वो प्रार्थना कर रहे हैं परीक्षा लेकिन उनके विश्वास में जब परीक्षा आएगा वो खड़े हो पाएंगे या नहीं मुझे डर है पिता आप उनके साथ रहना है आपका भूख उन पर रहना है आपका कृपा उन पर बना रहना है निरंतर रीति से मैं प्रार्थना कर रहा था कैलकुलेशन सही आ गई अगर मेरा गिनती ठीक होगा प्रार्थना मुगत तक्षण करेक्ट ननपिसको नोडि वह मूर दिन प्रार्थना मुगसिद मेले वह तीन दिन का प्रार्थना खत्म होने के बाद भयंकरवाद नंबिके परीक्षा प्रारंभवायित भयंकर सा विश्वास का परीक्षा होने प्रारंभ हुआ मैं नोडता इर्तीनि मैं सब देखते रहता हूं निवान स्थदे आपको लगता है निम्म मनसि बंधित मारतीरा आप जो आपके मन को आता है वो करेंगे लेकिन मैं एक चरवाहा हूं जवाबदारी होती मैं जिम्मेदारी को उठाने वाला व्यक्ति हूं निम्म खंड पर लिखिल्ला आपको नजर नहीं आएगा शायद लेकिन हर एक के बोझ को मैं उठाता हूँ मैं प्रार्थना कर रहा था हर एक तकलीफ और गुड्स गाड़ी के बाढ़ के सिगत बंद आई उनके गुड्स गाड़ी को भाड़ा मिलना बंद हो गया बेलगावी के शिफ्ट आते ना लिख स्टार्ट मार दूँ वहाँ से बेलगावी में शिफ्ट होंगे क्योंकि वो कहने लगे मेले बार बार मेरे और इंदौर रिपोर्ट तो करता है दूसरों से रिपोर्ट मैं ले रहा था मैं प्रार्थना कर रहा था परमेश्वर वो विश्वास में खड़े रहना है लेकिन आज उन्होंने गवाही दिया लेकिन ये छुटकारा आने तक विश्वास में वो खड़े रहे किसी को समझ आ रहा है आमें। आमें। लेकिन अब मैं आपको कहता हूँ प्रार्थना मार तक अब आपको ज्यादा प्रार्थना करना
होता है आमेन 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 हालेलुया हालेलुया ಒಂದು ಸಭೆಯಾಗಿ ಸುಂದರವಾಗಿ ಬೆಳೆಯೋಣ ಏ ಕಲಿಸಿಯ ಹೋಗೋ ಸುಂದರ ತರಿಕೆ ಸೇ ಹಂ ಬಡೆಗೆ ಹೊಸ ಒಡಂಬಡಿಕೆಲಿ ಯೇಸು ಹೇಳ್ತಾ ಇದ್ದಾನೆ ನಯ ಕರಾರ್ ಮೇ ಯೇಸು ಮಸೀ ಕಹ ರಹೇ ಹೈ ಇದೆಲ್ಲವೂ ನಿಮಗೆ ಕೊಡಲಾಗುವುದು ಯೇ ಸಾರೇ ಚೀಜೆ ತುಮಾರೇ ಪಿಚ್ಚೆ ಆ ಜಾಯೆಂಗೆ ಇವುಗಳು ಕೂಡ ಎಲ್ಲವೂ ನಿಮಗೆ ದೊರಕುವುದು ಇನ್ಕೆ ಸಾಥ್ ವೋ ಸಾರೇ ಚೀಜೆ ತುಮೇ ಮಿಲೇಂಗೆ ಆಮೆನ್ 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 ನಾನು ಸಮೃದ್ಧಿ ಅಂತ ನಿಮ್ಮಿಂದ ಹೇಳಸೋದಿಲ್ಲ ಸಮೃದ್ಧಿ ಕೇಕೆ ಆಪ್ಕೆ ಸಾಮ್ನೆ ಮೇ ನಹೀ ಕಹೂಂಗಾ ಯಾಕಂದ್ರೆ ಅದು ಬಯಸುವಂತದ್ದಲ್ಲ क्योंकि वो चाहने वाला नहीं है अदु बरबेकादद्दु वो आने वाला अदु तन्नष्टक्के ताने बरबेकादद्दु वो अपने आप ही आने वाला चीज अदु नाव बयसुवंतद्दल्ल वो हम चाहने वाला चीज नहीं है एक बाइक बाइक कोडोरु बाइक देने वाले बाइक मारोरु बाइक बेचने वाले अदक्के स्टार्टर आगली किक आगली इल्दे कोड्तारा उसे बिना स्टार्टर या फिर किक वो देंगे कोट्रे नीव केळ्तीरा अगर देंगे तो आप साथ 2 लाख का बाइक कोंडे श्रीमान 2 लाख का बाइक मैंने खरीदा इदु स्टार्ट करने के ओन बटन इट्टिल्ल नीव अंतीरा इसे स्टार्ट करने के लिए एक बटन आपने नहीं रखा कुछ ऐसे ही भूमि मेले जीवनवन सृष्टि कोट्टा पृथ्वी पर जिंदगी और सृष्टि देने वाले आमेन 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 हालेलुया 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 देवरु इसाक ने हेळदा परमेश्वर ने इसाक से कहा देवरु इसाक ने हेळदा परमेश्वर ने इसाक से कहा आदिकांड 26 उत्पत्ति का पुस्तक उसका ये वर्षद वाग्दानದಲ್ಲಿ 26वां अध्याय इस साल के वायदे के अनुसार आपको याद है आतन हेळदा उन्होंने कहा मूर्ने वचनದಲ್ಲಿ तीसरे वचन में dwell in this land इसी देश में तुम वास करो ಕನ್ನಡದಲ್ಲಿ ಯಾರಾದರೂ ಓದಿದ್ರೆ ಅದನ್ನ ನಾನು ಕಾಪಿ ಮಾಡ್ಕೊಳ್ಳ ಮರ್ತಬಿಟ್ಟಿದ್ದೀನಿ ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು ವಾಸಿಯಾಗಿರು ಪ್ರ ತೆಗೆದುಬಿಡೋಣ ಯಾಕಂದ್ರೆ ಇಂಗ್ಲಿಷ್ ಬೈಬಲ್ ನಲ್ಲಿ ಪ್ರ ಇಲ್ಲ ಬರೀ ವಾಸಿಯಾಗಿರುತ್ತೆ dwell in this land समाधान निन्ने रात्रि बेळगेदक्के नेनु बरलिल्ल ನಾನು ನಿನ್ನ ಬಳಿಯಲ್ಲಿ ನಿನ್ನ ಬಳಿಯಲ್ಲಿ ಬಳಿಯಲ್ಲಿ ಇದ್ದು ನಿನ್ನನ್ನು ನಿನ್ನನ್ನು ಅಭಿವೃದ್ಧಿಪಡಿಸಿ ಅಭಿವೃದ್ಧಿ ಅಂದ್ರೆ ಪ್ರಾಸ್ಪರಿಟಿ ಅಲ್ಲ ಆಮೆನ್ ಹಲ್ಲೆಲೂಯಾ ಅಭಿರು ಯಾ ದೇವರಿಗೆ ನಿನ್ನನ್ನು ಅಭಿವೃದ್ಧಿಪಡಿಸುವಲ್ಲಿ ಇಷ್ಟು ಯಾಕೆ ಆಸಕ್ತಿ ಪರಮೇಶ್ವರ ಆಪ್ಕೊ ಅಭಿವೃದ್ಧಿ ದೇನೆಕ್ಕೆ ಲೇ ಕ್ಯೂ ಇತ್ನಾ ದಿಲ್ಚಸ್ಪಿ ಅವನು ಇಷ್ಟು ಆಸಕ್ತಿ ಇದೆ ಅಂದಮೇಲೆ ಅಗರ್ ಒನೇ ಇತ್ನಾ ದಿಲ್ಚಸ್ಪಿ ಯಾಕೆ ನಾನು ಪಡ್ಕೊಳ್ಳಬಾರದು ಕ್ಯೂ ಮುಝೆ ವೋ ನಹೀ ಪಾನಾ ಹೈ ಕಳೆದ ಕೆಲವು ತಿಂಗಳುಗಳಲ್ಲಿ ಪಿಚ್ಲೆ ಥೋಡೆ ಮಹಿನೋ ಮೇ ಅಥವಾ ಒಂದು ವರ್ಷದ ಕಾಲಾವಧಿ ಅನ್ನೋನೆ ಯಾ ಫಿರ್ ಏಕ ಸಾಲ್ ಕಾ ಸಮಯ ಹಮ್ ಕೇ ಸಕ್ತೆ ಅದ್ಭುತವಾದ ಸಮೃದ್ಧಿಯ ಜೀವನದ ರುಚಿಯನ್ನು ನಾನು ನೋಡ್ತಾ ಇದ್ದೀನಿ ಅದ್ಭುತ ತರಿಕೆ ಸೇ ಸಮೃದ್ಧಿ ಕೇ ಜೀವನ ಕೇ ಸ್ವಾದ ಕೋ ಮಿಲೇಗಾ ನಾವು ಲೇಕಿನ್ ಐಸೆ ಹಿ ನಹೀ ಹೈ ಕರ್ತನ ಭಯದಲ್ಲಿ ಕಾಲ್ ಇಡದ್ರ ಮೂಲ ಪರಮೇಶ್ವರ ಕೇ ಡರ್ ಮೇ ಕದಮ್ ರಕ್ನೆ ಸೇ ವಹ ಹೈ ಇವುಗಳನ್ನು ನಾನು ಬರುವ ದಿನದಲ್ಲಿ ಸ್ಟೆಪ್ಸ್ ಗಳನ್ನು ಹಂಚಿಕೊಳ್ಳುತ್ತೇನೆ ಇನ್ ಸಾರೇ ಕದಮೋ ಕೋ ಆನೆ ವಾಲೆ ದಿನೋ ಮೇ ಮೇ ಬತಾಉಂಗಾ ಏನಪ್ಪ ಅಂದ್ರೆ ವೋ ಕ್ಯಾ ಹೈ ಕಿ ಇವತ್ತಿಗೆ ಎಕ್ಸಾಕ್ಟ್ಲಿ 11 1 ವರ್ಷ 2 ತಿಂಗಳು आज के दिन तक ठीक से 1 साल 1 year 2 months 1 साल 2 महीने ಅಂದ್ರೆ 14 ತಿಂಗಳು उसका मतलब 14 महीने ಗಾಡಿ ಮೇಲೆ ಬರ್ತಾ ಇದ್ದೆ ಗಾಡಿ ಮೇ ಮೇ ಆ ರಹಾ ಅದರ ಹಿಂದಿನ ದಿನ उसके पिछले दिन ದೇವರು ಕನಸಲ್ ಮಾತಾಡಿದ್ರು ಪರಮೇಶ್ವರ ನೇ ಸಪ್ನೆ ಮೇ ಮುಝೆ ಬಾತ್ ಕಿಯಾ ಥಾ ನಮ್ಮ ಬಲ ನೋ ನೋ ನಮ್ಮ ಬಲಹೀನತೆಗಳಲ್ಲಿ ನಾವು ನಮಗೆ ಅರಿವು ಇರೋದಿಲ್ಲ ನಮ್ಮ ಬಲಹೀನತೆಗಳಿವೆ ಅಂತ हमारे ಬಲಹೀನತಾ ಹೈ ಕೇಕೆ ಹಮೇ ಸಮಜ್ ನಹೀ ಆತೆ ಈಗ ನಿತ್ಯ ಬಲಹೀನತೆ ಇರೋ ಮಾತಿನ ಹೇಳಲಿಕ್ಕೆ ಬರೋದಿಲ್ಲ ನಿನ್ನ ಬಲಹೀನತಾ ಜಿನೇ ಹೈ ಮೇ ಉನೇ ನಹೀ ಬತಾ ಸಕ್ತಾ ಯಾಕಂದ್ರೆ ಅವರು ಆಲ್ರೆಡಿ ಬಲಹೀನತೆಗೆ ಅಧೀನರಾಗಿಬಿಟ್ಟವರು ಕಿಉಂಕಿ ವೋ ಪಹಲೇ ಸೇ ಹಿ ಬಲಹೀನತಾ ಕೆ ಅಧೀನ ಮೇ ಚಲೇ ಗಯೇ ಹೈ ನಮ್ಮ ಬಲಹೀನತೆಗಳು ಇರೋದು ನಮಗೆ ಅರಿವು ಇರೋದಿಲ್ಲ ಹಮಾರೇ ಬಲಹೀನತಾ ಹೈ ಉಸ್ಕಾ ಜಾಣಕಾರಿ ಹಮೇ ನಹೀ ಹೋತಾ ಉದಾಹರಣೆಗೆ ಯಾರು ಬಂದು ಏನು ಹಿಂಗ್ ಮಾಡಿದ್ರು ಹೇಳಿದ್ರು ಉದಾಹರಣೆ ಕೆ ಲಿಯೇ ಕೋಯ್ ಆಕರ್ ಕಹತೆ ಉನ್ಹೋನೆ ಐಸೆ ಕಿಯಾ ವೈಸೆ ಕಿಯಾ ನಮಗೆ ಇರಬಹುದು ಬ್ರದರ್ ಒಂದು ನಿಮಿಷನ ಸ ಪ್ರಾರ್ಥನೆ ಮಾಡಿ ಕರ್ತನಲ್ಲಿ ಕಾಲ್ಕೊಂಡು ಬರ್ತೀನಿ ಹೋ ಸಕ್ತಾ ಹೈ ಭಾಯ್ ಥೋಡಾ ಪ್ರಾರ್ಥನಾ ಕರ್ಕೆ ಪರಮೇಶ್ವರ ಕರಾತಾ ಇರ್ಲಿ ಬಿಡ್ರಿ ರಹನೆ ತೋ ಛೋಡು ನಾವು ಮೂರು ದಿನ ಅವರಿಗೋಸ್ಕರ ಉಪವಾಸ ಪ್ರಾರ್ಥನೆ ತಿನ್ ದಿನ ಉನ್ಕೆ ಲಿಯೇ ಉಪವಾಸ ರೇಕರ್ ಹಮ್ ಪ್ರಾರ್ಥನೆ ಬಹಳ ಕಷ್ಟ ಇಗೊಂಡ್ ಇದು ಬರೋದು ಯೇ ಆನಾ ಬಹುತ್ ಕಠಿನ ಹೈ ಹೌದಲ್ರಿ ಸಹಿ ಹೈ ಹೇಳ್ದ ಅರ್ಥ ಆದ್ರೆ ಲೇಕಿನ್ ಅಲ್ಲಿ ವಹಾಂ ಪರ್ ಒಂದು ಗೇಟ್ ತೆಗಿತಾ ಇದೆ ಅನ್ನೋ ನಮಗೆ ಗೊತ್ತಾಗೋದಿಲ್ಲ ಏಕ ಗೇಟ್ ಖುಲ್ ರಹಾ ಹೈ ಕೆ ಕ್ಯಾ ಮೈ ಸಮಜ್ ನಹೀ ಆತಾ ಗೇಟ್ ತೆಗೆದು ಬಿಡ್ತು ಏಕ ಗೇಟ್ ಹಮ್ ಖೋಲ್ ದೇತೆ ಹೈ ಒಂದು 10 ಕ್ವಿಂಟಲ್ ನಮ್ಮ ಕಡೆ ಬ್ಯಾಗ್ ಇದ್ವು ಅಂದ್ರೆ ಅಗರ್ 10 ಕ್ವಿಂಟಲ್ ಬ್ಯಾಗ್ ಹಮಾರೆ ಪಾಸ್ ಹೈ ಅದರಲ್ಲಿ ಒಂದು 2 ಕ್ವಿಂಟಲ್ ಮೇಲೆ ಸೈತಾನ್ ತನ್ನ ಹೆಸರು ಬರೆದುಬಿಡ್ತಾನೆ ಉಸ್ಮೇ 2 ಕ್ವಿಂಟಲ್ ಪರ್ ಶೈತಾನ್ ಅಪ್ನೇ ನಾಮ್ ಕೋ ಲಿಖ್ ಲೇತಾ ಹೈ ಉಸ್ ಸಮಯ ಅದು ಆರೋಗ್ಯ ಆಗಿರಬಹುದು ವೋ ಸೆಹತ್ ಹೋ ಸಕ್ತಾ ಹೈ ಪೈಸಾ ಹೋ ಸಕ್ತಾ ಹೈ ಮನಸ್ಸಿನ ಸಮಾಧಾನ ಆಗಿರಬಹುದು ಮನ ಕಾ ಶಾಂತಿ ಹೋ ಸಕ್ತಾ ಹೈ ಬಡೋತ್ರಿ ಹೋ ಸಕ್ತಾ ಹೈ ತನ್ನ ಹೆಸರು ಸಿಕ್ಕಾ ಕೊಡ್ತಾನೆ ವಹಾ ಪರ್ ಅಪ್ನೇ ನಾಮ್ ಕಾ ಮೋಹ ಮೋಡಾ ದೇವರಿಗೆ ಹಾಕ್ ಬಿಡನಕ್ಕೆ ಬರೋದಿಲ್ಲ ಪರಮೇಶ್ವರ ಕೋ ಮಟ್ ಡಾಲ್ನಾ ಕಕ್ಕೆ ನಹೀ ಕಹ ಸಕ್ತೆ ಹಣ್ಣು ತಿನ್ನುವರೆಗೂ ಫಲ ಖಾನೆ ತಕ್
ದೇವರು ಅವರನ್ನು ಹೊರಗೆ ಹಾಕಲಿಲ್ಲ ಪರಮೇಶ್ವರ ಅವರನ್ನು ಬಾಹರ ನಹೀ ಡಾಲ ದೇವರಿಗೂ ದೇವರು ಅದನ್ನು ಮಾಡೋದಿಲ್ಲ ಪರಮೇಶ್ವರ ಭೀ ಇಸೆ ನಹೀ ಕರೆಂಗೆ ಆದ್ರೆ ತಾವೇ ಹಣ್ಣು ಬೇಡ ಅಂದ್ರೆ ತಿನ್ಬಿಟ್ರೆ ನಹೀ ಕಹನೆಕ್ಕೆ ಬಾದ್ ಭೀ ಖಾಯೆಂಗೆ ತೋ ಅಲ್ವಾ ಯಾಕೆ ಹೊರಗೆ ಹಾಕಿದ ಅದನ್ನು ಹೇಳ್ತೀನಿ ಒಂದು ಸ್ವಲ್ಪ ಆಜ್ ಕೆ ದಿನ ಕ್ಯೂ ಆ ಉಸ್ ಹುವಾ ವೋ ಭೀ ಬತಾಉಂಗಾ ನಮ್ಮ ದೇವರು हमारे परमेश्वर ಇತ್ರಲ್ಲೇನೋ ಇಂಬ್ಯಾಲೆನ್ಸ್ ಆಗಿಬಿಟ್ಟಿದೆ ನಮಗೆ ಇಸ್ಮೇ ಭೀ ಹಮ್ ಸಮಾನತಾ ನಹೀ ಕರ್ ಪಾ ರಹೇ ಕ್ಷಮಿಸೋ ಅಂತ ಎಷ್ಟು ಹಚ್ಚಿಬಿಟ್ಟು ಅಂದ್ರೆ ಅವನು ನ್ಯಾಯಾಧೀಶ ಅನ್ನೋ ಮರ್ತ್ಬಿಟ್ಟಿವೆ पिता क्षमा करना कि इतना हम कहते थे कि वो न्याय न्याय निर्णय करने वाले हैं वो भूल जाते हैं आज के दिन इसे एंजॉय कर रहे हैं ना घर में एक पिता जो है अच्छा सा न्यायाधिपति भी वो है प्रयत्न चाहिए तो आप कोशिश कीजिए सारे माँ ನಿಮಗೆ ಇಬ್ರು ಮಕ್ಕಳಿದ್ರೆ ಮೂರು ಮಂದಿ ಮಕ್ಕಳಿದ್ರೆ ಅಗರ್ ಆಪ್ಕೊ ದೋ ತೀನ್ ಬಚ್ಚೆ ಹೈ ತೋ ನಾಲ್ಕ ಇದ್ರೆ ಚಾರ್ ಹೈ ತೋ ಒಂದು ನನಗೆ ಕೊಡ್ರಿ ಏಕ್ ಮುಜೆ ದೀಜಿಯೇ ನಾಲ್ಕ ಇದ್ರೆ ಅಗರ್ ಚಾರ್ ಹೈ ತೋ ಐದು ಇದ್ರೆ ಪಾಂಚ್ ಹೈ ತೋ ನೀವೇನ್ ಮಾಡ್ರಿ ಆಪ್ ಕ್ಯಾ ಕೀಜಿಯೇ ಮೂರಕ್ಕೆ ಚೆನ್ನಾಗಿ ಹಾಕ್ರಿ ತೀನ್ ಲೋಗೋಂಕೋ ಅಚ್ಚಾ ಖಿಲಾಯಿಯೆ ನಾಲ್ಕನೇದಕ್ಕೆ ಅರ್ಧ ಹಾಕ್ರಿ ಔರ್ ಚೌಥೆಕೋ ಆಧಾ ಆಪ್ ಡಾಲಿಯೆ ಮುದ್ದೆ ಉಂಡಿ ಉದಾಹರಣೆಗೆ ಲೇ ಲಾಡು ಬೂಂದಿ ಕಾ ಲಾಡು ಬೂದಿ ಕಾ ಲಾಡು ಇವರಿಗೆಲ್ಲ ಎರಡೆರಡು ಕೊಡ್ರಿ ಅಲ್ಲ ಅರ್ಧ ಕೊಟ್ಬಿಡ್ರಿ ಇನ್ ಸಬ್ಕೋ ದೋ ದೋ ದೀಜಿಯೇ ಔರ್ ವಹಾಂ ಪರ್ ಆಧಾ ದೀಜಿಯೇ ಅಪ್ಪ ನೋಡ್ತಾನೆ ಪಿತಾ ದೇಖ್ತೆ ಹೈ ಅವಾಗ ಅವನು ಅಪ್ಪಾಗಿ ಮಾತಾಡ್ತಾನೋ ಹೆಂಡತಿ ಜೊತೆಗೆ ಗಂಡಾಗಿ ಮಾತಾಡ್ತಾನೋ ಹೆಂಡತಿ ಜೊತೆಗೆ ನ್ಯಾಯಾಧಿಪತಿಯಾಗಿ ಮಾತಾಡ್ತಾನೋ ತಪ್ಪು ಪಿತಾ ಬನ್ಕರ್ ಪತಿ ಬನ್ಕರ್ ಯಾಫಿ ನ್ಯಾಯ ಬತಾನೆ ವಾಲಾ ಬನ್ಕರ್ ಬಾತ್ ಕರ್ತಾ ಹೈ ಅಲ್ಲಾ ಕರ್ದ ಹಾಕಿದೆ ವಹಾ ಪರ್ ಕ್ಯೂ ಆದಾ ತುಮ್ನೆ ಡಾಲಾ ಇಲ್ಲ ಯಾಕೆ ಎರಡೆಡ ಹಾಕಿದೆ ಇನ್ ತಿನ್ನೋ ಕೋ ಕ್ಯೂ ತುಮ್ನೆ ಅದೋ ದೋ ಡಾಲಾ ಇವರು ಅರ್ಧ ಅರ್ಧನ ಕೊಡ ಇಲ್ಲ ಅಂದ್ರೆ ಅವರಿಗೆ ಎರಡು ಕೊಡು ಅಂತ ಇನ್ಕೋ ಬಿ ಆದಾ ದೋ ನಹಿ ತೋ ಉಸ್ಕೋ ದೋ ದೇ ದೋ ಕರೆಕ್ಟ್ ಸಹಿ ಹೈ ಅವಾಗ ಕಿ ನೀ ನನ್ನ ಗಂಡ ತಬ್ ವೋ ಕಹತೆ ತುಮ್ ಮೇರೆ ಪತಿ ಹೋ ಅನ್ಲಿಕ್ ಬರ್ತದ ಕ್ಯಾ ವೋ ಕಹ ಸಕ್ತಿ ಹೈ ಅವಾಗ ಅವನು ಗಂಡನೇ ತಬ್ ವೋ ಪತಿ ಹಿ ಹೈ ಕಂಠ ಪ್ರಕೃತಿ ಸ್ವರ್ಗ ನ್ಯಾಯಾಧಿಪತಿ ಆಗ್ಬಿಟ್ಟ लेकिन वहाँ न्याय कोड़ो ना था वहाँ पर न्याय देने वाला वो बन गया ऐसे ही नम देवर हमारे परमेश्वर प्रीति अल्लाह ही थे प्यार सब कुछ है आदर उन्हें न्याय पते लेकिन न्याय देने वाला वो है न्याय वो न्याय देने वाले परमेश्वर सही है अब देखिए वो न्याय अधिपति अंत में ले वो न्याय देने वाले है तो दूत देवा दुरात्मा मनुष्य हर एक को एक ही न्याय देना है ना करेक्ट सही है इसी गलती को जब इन्होंने किया तब उन्होंने क्या किया परलोक दिन स्वर्ग से उन्हें बाहर डाला या नहीं यूर तप अब इन लोगों ने गलती किया येन क्या करना है तन स्वरूप तो अपने स्वरूप में बनाया है कि करना है या फिर लूसिफर न्याय लूसिफर को भी न्याय देना है। एक तो ಅವನನ್ನು ಕ್ಷಮಿಸಿ ಪರಲೋಕದಾಗ ತಗೋಬೇಕು ಉಸೇ ಭೀ ಕ್ಷಮಾ ಕರ್ಕರ್ ಸ್ವರ್ಗ ಮೇ ಲೇನಾ ಹೈ ಅದು ಆಗಲಾರ ಮತ್ ವೋ ನಹೀ ಹೋ ಸಕ್ತಾ ಇಲ್ಲ ಅಂದ್ರೆ ನಹೀ ತೋ ಅವನಂಗೆ ಇವರನ್ನು ಹೊರಗೆ ಹಾಕಬೇಕು ಉಸ್ಕೆ ಜೈಸೆ ಇನ್ನೇ ಭೀ ಬಾಹರ್ ಡಾಲ್ನಾ ಹೈ ತಪ್ಪು ಮಾಡಿದ್ನಾ ಇಸ್ಲೇ ಕೇ ಅವನೋನೆ ಗಲ್ತಿ ಕಿಯಾ ಕರೆಕ್ಟ್ ಅಲ್ಲ ಸಹಿ ಹೈ ನಾ ಅದಕ್ಕೆ ಎಚ್ಚರವಾಗಿ ಇಸ್ಲೇ ಹಮೇ ಚೌಕಸಿ ಸೇ ರಹನಾ ಹೈ ಅವಾಗ ದೇವರ ಮಾತಾಡಿದ ನನ್ನ ಜೊತೆ ತ ಪರಮೇಶ್ವರ ನೇ ಮೇರೆ ಸಾಥ್ ಬಾತ್ ಕಿಯಾ ಕನಸ್ನಲ್ಲಿ ಸಪ್ನೆ ಮೇ ಏನ್ ಅಂದ್ರೆ ಉನ್ನೋನೆ ಕ್ಯಾ ಕಹಾ ನನಗೆ ಗೊತ್ತು ಮೈ ಜಾನ್ತಾ ಹೂ ನಿನಗೆ ಕಷ್ಟ ಆಗ್ತದೆ ತುಮೇ ಸಂಘರ್ಷ ಹೋಗಾ ಅದರಿಂದ ನಿನಗೆ ಕೋಪ ಬಂದು ಕಷ್ಟ ಆಗ್ತಾ ಇದೆ ತ್ರಾಸ ಆಗ್ತಾ ಇದೆ ಉಸ್ಸೇ ಗುಸ್ಸಾ ಆಗರ್ ತುಮೇ ತಕ್ಲೀಫ್ ಹೋ ರಹಾ ಹೈ ಆದ್ರೆ ಈ ವರ್ಷ ನೀನು ಒಂದು ವಿಷಯ ಬಿಡಬೇಕು ಲೇಕಿನ್ ಇಸ್ ಯಹ ಸಾಲ ಏಕ್ ಚೀಸ್ ತುಮೇ ಛೋಡ್ನಾ ಹೈ ಮಾತ್ ಮಾತಾಡಬಾರ್ದು ಬಾತ್ ನಹೀ ಕರ್ನಾ ಹೈ ಮಾತಾಡಬಾರ್ದು ಬಾತ್ ನಹೀ ಕರ್ನಾ ಹೈ ಬಹಳ ಕಷ್ಟ ಆಯ್ತು ನನಗೆ ಮುಜೆ ಬಹುತ್ ಕಠಿನ್ ಮಹಸೂಸ್ ಹುವಾ ಬಹಳ ಕಷ್ಟ ಬಹುತ್ ಕಠಿನ್ ಹುವಾ ಅನ್ಯಾಯ ಆದ್ರೆ ಹೆಂಗ್ ಸುಮ್ಮನೆ ಆಗ್ತದೆ ಅನ್ಯಾಯ ಹೋನೆಕೆ ಬಾದ್ ಭೀ ಕೈಸೆ ಚುಪ್ ಬೈಠ ಸಕ್ತೆ ಹೈ ಕಷ್ಟ ಬಹಳ ಕಷ್ಟ ಆಯ್ತು बहुत कठिन हुआ ಬರದಿಟ್ಟೆ ನಾನು ಮೈ ಲಿಖರ್ ವಹಾ ಪರ್ ರಖಾ ಒಂದು ತಿಂಗಳು ಏಕ್ ಮಹಿನಾ ನಾನ ಗಾಡಿ ಮೇಲೆ ಹೋಗ್ತಾ ಇದ್ದೆ ಮೈ ಗಾಡಿ ಪರ್ ಜಾ ರಹಾ ಥಾ ಒಬ್ಬ ಬಹಳ ಅಭಿಷಿಕ್ತವಾದಂತ ಸೇವಕ ಅನ್ಲಿಕ್ಕೂ ತಪ್ಪಿಲ್ಲ ಆದ್ರೆ ಇನ್ನು ಸೇವಕರಲ್ಲ ಅವರು ವೋ ಬಹುತ್ ಹಿ ಅಭಿಷಿಕ್ತ ಸೇವಕ ಕಹೆಂಗೆ ತೋ ಭೀ ಗಲ್ತಿ ನಹೀ ಹೋಗಾ ಲೇಕಿನ್ ಅಭಿ ವೋ ಸೇವಕ ನಹೀ ಹೈ ಇಂಪಾರ್ಟೆಂಟ್ ಪಾಯಿಂಟ್ ಬಿಡ್ತಾ ಇದ್ದೆ ಬಿಡೋದಿಲ್ಲ ಮುಗಿಸ್ಕೊಂಡು ಬಿಡ್ತೀನಿ ಅವರು ಫೋನ್ ಮಾಡಿದ್ರು ಉನ್ನೋನೆ ಫೋನ್ ಕಿಯಾ ಭಯಂಕರವಾಗಿ ಅಳ್ತಾ ಇದ್ದಾರೆ ವೋ ಬಹುತ್ ರೋ ರಹೇ ಹೈ मेरे कमरे में भयंकर सा परमेश्वर का उपस्थिति मुझे एक विषय आपको बताना है प्रार्थना जब कर रहा था परमेश्वर के आत्मा ने कहा दासनिगे निन्नु कॉल माडु अभी ही मेरे दास को तुम फोन करो और इन बातों को उनसे कहो वो हिंदी वाले हैं हिंदी में वो कहते हैं हिंदी में वो कहते हैं उसको बोल उसके अरमान बहुत हैं और जैसे एक डैम रहता है बहुत पानी भरने के बाद वो कंट्रोल होने के बगैर ऐसा
बिना कंट्रोल के जैसे टूट जाता है और जब बाढ़ आ जाता है उस तरह मेरे आशीष उसको घेर लेंगे. That's how it will take over. So, ಒಂದು ಒಂದು ಏನಂತೀರಿ ಡ್ಯಾಮ್, ಒಂದು ಡ್ಯಾಮ್ ಒಡೆದ್ರೆ ಯಾವ ರೀತಿ ಒಂದು ಪ್ರವಾಹ ಬರ್ತದೋ ಆ ರೀತಿಯಲ್ಲಿ ನನ್ನ ಆಶೀರ್ವಾದಗಳು ಅವನ್ನ ಆವರಿಸಿಕೊಳ್ಳೋ ಅವನಿಗೆ ಹೇಳು ಅಂತ ಕೇಳಿ ಬಹಳ ಅಳ್ತಾ ಇದ್ರು. ವೊ ಬತಾಕರ್ ಬಹುತ್ ರೋ ರಹೆ ಥೆ. ನನಗೆ ಏಕದಂ ಶಾಕ್ ಆಯ್ತು. ಮುಜೆ ಬಹುತ್ ಶಾಕ್ ಹೋ ಗಯಾ. ಯಾಕಪ್ಪ ಅಂದ್ರೆ ಕ್ಯೂಂಕಿ ಜಸ್ಟ್ ಒಂದ್ 15 ಅಥವಾ 20 ದಿನದ ಹಿಂದೆ ಸಿರ್ಫ 15 ಯಾ 20 ದಿನ ಪಹಲೆ ದೇವರ ಆತ್ಮನೇ ಏನು ಹೇಳಿದ ಪರಮೇಶ್ವರ ಕೆ ಆತ್ಮನೆ ಕ್ಯಾ ಕಹಾ ತುಮೆ ಬಾತ್ ನಹೀ ಕರ್ನಾ ಹೈ ಕೋಪದಲ್ಲಿ ಮಾತಾಡ ಗುಸ್ಸೆ ಮೇ ತುಮೆ ಬಾತ್ ನಹೀ ಕರ್ನಾ ಹೈ ದುರ್ಭಾಷೆ ಬರಬಾರದು ದುರ್ಭಾಷಾ ನಹೀ ಕರ್ನಾ ಹೈ ಟೈಮಿಂಗ್ ನೋಡಿ ಸಮಯ ದೇಖಿಯೆ ಒಂದು 20 ದಿನ ವಿಧೇಯ ಆಗಿಲ್ಲ 20 ದಿನ ಭೀ ನಹೀ ಹುವಾ ವಿಧೇಯ ಹೋಕರ್ ದೇವರ ಅದರ ಖಚಿತತೆಯನ್ನು ಕಳಿಸ್ತಾ ಪರಮೇಶ್ವರ ಉಸ್ಕಿ ನಿಶ್ಚಯತಾ ಕೋ ಭೇಷ್ಟ ಹೈ ಸಹೀ ಹೈ ಅವತ್ತಿನಿಂದ ನಾನು ಅಬ್ಸರ್ವ್ ಮಾಡ್ತಾ ಉಸ್ ದಿನ ಸೇ ಮೇ ದೇಖ್ ರಹಾ ಹೂ ಬಹಳ ಕಷ್ಟ ಆಗ್ತದೆ ಬಹುತ್ ತಕ್ಲೀಫ್ ಹೋತಾ ಹೈ ಆದ್ರೆ ಯಾವಾಗ ಸುಮ್ಮನೆ ಬಿತ್ಕೊಂಡ್ ಬಿಡ್ತೀವೋ ಲೇಕಿನ್ ಜಬ್ ಚುಪ್ ಚಾಪ್ ಪಡೆ ರಹತೆ ಹೈ ಹೆಂಗ್ ಆಗುತ್ತೆ ಗೊತ್ತಿಲ್ಲ ಕೇಸೆ ಹೋತಾ ಹೈ ಪತಾ ನಹೀ ಸಮೃದ್ಧಿಯಿಂದ ತುಂಬಿ ಬರ್ತದೆ ಸಮೃದ್ಧಿ ಸೇ ಭರ್ ಕರ್ ಆತಾ ಹೈ ಅಷ್ಟೊಂದು ತುಂಬಿ ಬರ್ತದ ಅಂದ್ರೆ ಇತ್ನಾ ಭರ್ ಕರ್ ಆತಾ ಹೈ ನಂಬಲಿಕ್ಕೆ ಕಷ್ಟ ಆಗ್ತದೆ ಹಮ್ ವಿಶ್ವಾಸ ಭೀ ನಹೀ ಕರ್ ಪಾತೆ ಒಂದು ಟೈಮ್ ಹೆಂಗ್ ಬಂತಂದ್ರೆ ಏಕ್ ಸಮಯ ಕೇಸೆ ಆತಾ ಹೈ ನಾನು ಸ್ವಲ್ಪ ಮಣಕಾದ್ರು ದೇವರೇ ದೇವರೇ ಇದೆಲ್ಲ ನಿನ್ನ ಹಸ್ತಾನೆ ತಾನೆ ಸ್ವಾಮಿ ಯಾಕಂದ್ರೆ ಈ ಮೀನುಗಾರರಲ್ಲಿ ಒಂದು ನಂಬಿಕೆ ಇದೆ ये मछुआरे में एक विश्वास है मछली पकड़ने के लिए जाते हैं ये एक घर वाला बनकर मैं बात कर रहा मीन हिडिलिक होता ಮೂಢ ನಂಬಿಕೆ ಇದೆ ಮಚ್ವಾರೆ ಮೇ ಏಕ ಅಂಧವಿಶ್ವಾಸ ಹೈ ಏನಂದ್ರೆ ಕ್ಯಾ ಹೈ ಒಂದ್ವೇಳೆ ಮೀನು ಮಿತಿಗಿಂತ ಹೆಚ್ಚಿಗೆ ಸಿಗ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಅಗರ್ ಮಚ್ಲಿ ಹದ್ ಸೇ ಜಾದಾ ಮಿಲ್ನೆ ಲಗೆ ಮುಂದೆ ಮರಣ ಇರ್ತದಂತೆ ಆಗೆ ಮೃತ್ಯು ಹೈ ಕೇ ಅವ್ರು ಹೋಗೋದಿಲ್ಲ ವೋ ನಹೀ ಜಾತೆ ಎಷ್ಟು ಬೇಕಾ ಶಿಡ್ಕೊಂಡು ಹೊಳ ಬಂದ್ ಬಿಡ್ತಾರೆ ಜಿತ್ನಾ ಚಾಹಿ ಉಸೆ ಅಪ್ನ ಪಕಡ್ ಕರ್ ವಾಪಸ್ ಆ ಜಾತೆ ಯಾಕಂದ್ರೆ ಅವ್ರಲ್ಲಿ ಒಂದು ನಂಬಿಕೆ ಏನಿದೆ ಕ್ಯೂಂಕಿ ಉನ್ಮೇ ಏಕ ಅಂಧವಿಶ್ವಾಸ ಹೈ ಗೋವಾದಲ್ಲಿ ಸೇವೆ ಇರೋದ್ರಿಂದ ನನಗೆ ಇದರ ಬಗ್ಗೆ ಅರಿವಿದೆ ಗೋವಾ ಮೇ ಸೇವಕ ಹೈ ಇಸ್ಲೇ ಇಸ್ಕೆ ಬಾರೆ ಮೇ ಕುಛ್ ಸಮಝ ಹೈ ಉನ್ಕೆ ಅಂದರ್ ಏಕ ವಿಶ್ವಾಸ ಕ್ಯಾ ಹೈ ಮರಣ ಕರೀತಾ ಇದೆ ಮೃತ್ಯು ಬುಲಾ ರಹಾ ಹೈ ಅದಕ್ಕೆ ಮೀನ್ ಸಿಗ್ತಾ ಇದೆ ಇಸಿಲೇ ಮಚ್ಲಿ ಮಿಲ್ ರಹೆ ಹೈ ಅಂತ ದುರ್ಘಟನೆಗಳು ಆಗಿವೆ ಔರ್ ಐಸೆ ದುರ್ಘಟನೆ ಹುಏ ಹೈ ಅದಕ್ಕೆ ಅವ್ರು ಭಯಪಟ್ಟು ಇಸಿಲೇ ವೋ ಡರ್ ಕರ್ ಒಳ್ಳೆ ಸಿಕ್ ತಕ್ಷಣ ಅಚ್ಚಾ ಮಿಲ್ನೆ ಕೆ ಬಾದ್ ಮುಂದೆ ಆಸೆ ಪಡೋದಿಲ್ಲ ಅವ್ರು ಆಗೆ ವೋ ಆಶಾ ನಹಿ ರಖ್ತೆ ಹಂಗೆ ಬಂದ್ಬಿಡ್ತಾರೆ ವೋ ವಾಪಸ್ ಲೋಟ್ ಆತೆ ಹಂಗೆ ಮನುಷ್ಯನ ಹೃದಯದಲ್ಲಿ ಒಂದು ಭಯ ಇರ್ತದೆ ಐಸೆ ಹಿ ಮನುಷ್ಯ ಕೆ ಹೃದಯ ಮೇ ಏಕ್ ಡರ್ ಹೋತಾ ಹೈ ವೆನ್ ಇಟ್ ಇಸ್ ಟೂ ಗುಡ್ ಟು ಬಿಲೀವ್ ಇಟ್ ಇಸ್ ಡೇಂಜರಸ್ ಅಂತಾರಲ್ಲ ಇಂಗ್ಲಿಷ್ ಅಲ್ಲಿ ಹಂಗೆ ದೇವರ ಇದು ನಿನ್ನ ಹಸ್ತಾನೆ ತಾನೆ ಅಂತ ಪರಮೇಶ್ವರ ಯಾಪಿ ಕಾ ಹಸ್ತ ಹೈ ನಾ ಆಶೀರ್ವಾದ ಉತ್ನೆ ಆಶೀಶ್ ಚಂದ ಏಳಿಗೆ ಗಳು ಉತ್ನೆ ಬಡೋತ್ರಿಯ ಅವಾಗ ತಬ್ ನಾನು ಅಂದ್ಕೊಂಡಿದ್ದೆ ಮೈನೆ ಸೋಚಾ ಥಾ ತೇರ ಒಂದ ದಿನ ಇದರ ಅರ್ಥ ನಮ್ಮೆಲ್ಲರಿಗೂ ಗೊತ್ತಾಗಬೇಕು ಪರಮೇಶ್ವರ ಏಕ್ ದಿನ ಇಸ್ಕಾ ಸಮಝ ಹಮ್ ಸಬ್ಕೋ ಆನಾ ಹೈ ಆದ್ರೆ ಈ ಒಂದು ವರ್ಷ ಒಂದು ವರೆ ವರ್ಷದ ನಂತರ ಲೇಕಿನ್ 1.5 ಸಾಲ್ ಕೆ ಬಾದ್ ಈಗ ದೇವರು ನನಗೆ ಅದರ ಪ್ರಕಟಣೆಯನ್ನು ಕೊಟ್ಟು ಬೋಧಿಸುವ ಮಟ್ಟಕ್ಕೆ ಅದನ್ನು ಸಿದ್ಧ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡಿ ಆ ಪರಮೇಶ್ವರ ಮುಜೆ ಉಸ್ಕೆ ಪ್ರಕಟೀಕರಣ ಕೋ ದೇಖ್ಕರ್ ಪ್ರಚಾರ ಕರ್ನೆಕ್ಕೆ ಹದ್ ತಕ್ ವೋ ಮುಜೆ ಬಡಾ ರಹೆ ವ್ಯತ್ಯಾಸ ಅರ್ಥ ಆಯ್ತಾ ಯೇ ವ್ಯತ್ಯಾಸ ಆಪ್ ಸಮಝ್ ಪಾ ರಹೆ ಹೈ ಅದಕ್ಕೆ ಇಸಿಲಿಯೇ ನಾನು ಪುಸ್ತಕಗಳನ್ನು ಓದ್ಕೊಂಡು ಬಂದು ನಿಮಗೆ ಬೋಧಿಸ್ತಾ ಇಲ್ಲ ಮೈ ಪುಸ್ತಕೋ ಕೋ ಪಡ್ಕರ್ ಆಪ್ಕೋ ಪ್ರಚಾರ ನಹೀ ಕರ್ ರಹಾ ಒಂದೂವರೆ ವರ್ಷ 1.5 ಸಾಲ್ ಈ ಸಮೃದ್ಧಿಯನ್ನು ಅನುಭವಿಸಿ ಈ ಸಮೃದ್ಧಿ ಕೋ ಅನುಭವ ಕರ್ಕೆ ಕಣ್ಣಾರೆ ನೋಡಿ ಉಸೆ ಆಂಖೋ ಕೋ ದೇಖ್ಕರ್ ಯಾಕಂದ್ರೆ ಡಿಜಿಎಸ್ ಅಂಕಲ್ ನಿಂದ ಕಲಿತಂತ ಒಂದು ಪಾಠ ಅವ್ರು ನನಗೆ ಕಲಿಸಲಿಲ್ಲ ನಾನು ಅವರಿಂದ ಕಲ್ಕೊಂಡೆ ಯಾಕಿ ಡಿಜಿಎಸ್ ದಿನಕರ್ ಅಂಕಲ್ ಸೇ ಸೀಖಾ ಹುವಾ ಏಕ್ ಪಾಠ ಏಕ್ ಪಾಠ ಭಯಂಕರವಾಗಿ ನೆಲೆ ಊರ್ ಬಿಡ್ತು ನನಗೆ ಭಯಂಕರ ಔರ್ ಸೇ ಮೇರೆ ಜಿಂದಗಿ ಮೇ ಉವಾಸ್ ಕರ್ನೆ ಲಗಾ ಏನಪ್ಪ ಅಂದ್ರೆ ಓ ಕ್ಯಾ ಹೈ ಕಿ ಅವ್ರು ಹೇಳ್ತಾರೆ ಓ ಕಹತೆ ಹೈ ನಾನ್ ನನ್ನ ಕುಟುಂಬದ ಏಳಿಗೆಯನ್ನ ನನ್ನ ಸೇವೆಯಿಂದ ತಕೊಂಡು ಮಾಡೋದಿಲ್ಲ ಮೇರೆ ಪರಿವಾರ ಕೆ ಬಡೋತ್ರಿ ಕೋ ಮೇ ಸೇವಕಾಯಿ ಸೇ ನಹಿ ಲೇಕರ್ ಕರ್ತಾ ನನಗೆ ಜನರು ವೈಯಕ್ತಿಕವಾಗಿ ಏನು ಆಶೀರ್ವದಿಸ್ತಾರೋ मुझे लोग व्यक्ति कौर से जो आशीष देते हैं अदरिंदा ना नन सबे नन मन मने ना आशीर्वाद उससे मैं मेरे घर और परिवार को मैं चलाता हूँ ಅದು ಅವಾಗಿನಿಂದ ನನ್ನ ಮನಸ್ಸಲ್ಲಿ ಊರಿದೆ ವೋ ತಬ್ ಸೇ ಮೇರೆ ಮನ್ ಮೇ ಹೈ ಅರ್ಥ ಆಯ್ತಾ ಆಪ್ ಸಮಝ್ ರಹೆ ಹೈ ಸಮೃದ್ಧಿಯಾಗಿ ದೇವರ ಅನ ಕೈಡ್ ನಡೆಸಲಿಕ್ಕೆ ಪ್ರಾರಂಭ ಮಾಡಿ ಸಮೃದ್ಧಿ ಸೇ ಪರಮೇಶ್ವರ ಹಾತ್ ಪಕಡ್ ಕರ್ ಚಲಾನೆ ಲಗೆ ಅದಕ್ಕೆ ಹೇಳ್ತೀನಿ ಇಸಿಲೇ ಮೈ ಕಹತಾ ಹೂ ಸ್ವಲ್ಪ ನೀವು ಧ್ಯಾನ ಕೊಡ್ರಿ ಥೋಡಾ ಸಾ ಆಪ್ ಧ್ಯಾನ ದೀಜಿಯೇಗಾ ಇನ್ನು 5 ನಿಮಿಷದಲ್ಲಿ ಮುಗಿಸ್ತೀನಿ ಔರ್ 5 ಮಿನಿಟ್ ಮೇ ಸಮಾಪ್ತ ಕರೋಗಾ ಕೊನೆಯ ಬಲವಾದದನ್ನ ಹೇಳಿ ಮುಗಿಸ್ತೀನಿ ಆಖರಿ ಬಲಶಾಲಿ ಪಾಯಿಂಟ್ ಕೋ ಬತಾ ಕರ್ ಸ್ವಲ್ಪ ನಮ್ಮ ಜೀವನ ಅನ್ನುವಂತ ಗಿಟಾರ್ ನ ಅಲ್ಲಿ ಇಲ್ಲಿ ಸ್ವಲ್ಪ ಟ್ಯೂನಿಂಗ್ ಮಾಡ್ಕೊಬಿಟ್ರೆ ಜಿಂದಗಿ ನಮ್ಮ ಗಿಟಾರ್ ಕೋ ಥೋಡಾ ಸಾ ಹಮ್ ಟ್ಯೂನ್ ಕರೆಂಗೇ ತೋ ಹೇಳ್ತೀನಿ मैं आपसे कहता हूँ कई वर्डों पर से दिनों बढ़ कहीं भी हाथ फैलाने का जरूरत हमें नहीं आएगा ऐसा हालात नहीं आएगा ಭಯಂಕರ ವಾಗ್ ದೇವರ ನಮ್ಮನ್ನ ಕಟ್ತಾನೆ ಭಯಂಕರ ತೋರ್ಸೆ ಪರಮೇಶ್ವರ ಹಮೇ ಬಾಂಧೆಂಗೆ ಸಭೆಯಲ್ಲಿ ಎಲ್ಲರೂ ಆ ರೀತಿ ಆಗಬೇಕು ಅನ್ನೋ ನನ್ನ ಬಹಳ ಆಸೆ ಇದೆ ಕಲಿಸಿಯಾ ಮೇ ಸಬ್ ಐಸೆ ಬನ್ನಾ ಹೈ ಕಿ ಮೇರೆ ಅಂದರ್ ಬಹುತ್ ಆಶಾ ಹೈ ನಿಮಗೂ ಆಸೆ ಇದ್ರೆ ಅದನ್ನ ಕೇಳಿ ಅಗರ್ ಆಪ್ಕೋ ಭಿ ಆಶಾ ಹೈ ತೋ ಇಸೆ ಸುನಿಯೇಗಾ ಯಾಕೆ ಬಡತನದ ಅಥವಾ ಕಷ್ಟದ ಬೋಧನೆ ಇಷ್ಟು ಪ್ರಸಿದ್ಧವಾಯಿತು ಕ್ಯೂ ಗರೀಬಿ ಯಾ ಫಿರ್ ಸಂಘರ್ಷ ಕಾ ಪ್ರಚಾರ ಇತ್ನಾ ನಾಮೀ ಹೋ ಗಯಾ ಯೇಸು ಸ್ವಾಮಿ ಯೇಸು ಮಸೀಹ 40 ದಿನ ಉಪವಾಸ ಮಾಡಿದಾಗ 40 ದಿನ ಜಬ್ ಉನ್ಹೋನೆ ಉಪವಾಸ ಕಿಯಾ ಮೂರು ಶೋಧನೆಗಳಲ್ಲಿ ತೀನ್ ಶೋಧನಾಯ ಮೇ ಒಂದು ಶೋಧನೆ ಸೈತಾನ್ ತಂದಿದ್ದೇನಂದ್ರೆ ಏಕ್ ಶೋಧನಾ ಜೋ ಸೈತಾನ್ ನೆ ಲಾಯಾ ನೀನು ನನಗೆ
ನನಗೆ ಅಡ್ಡ ಬಿದ್ದು ಆರಾಧಿಸು तुम मेरे सामने शाष्टांग होकर मेरी आराधना करो और मैं ये सारे अमीरी को तुम्हें दे दूंगा ಈ ಕಡೆ ಪಾಯಿಂಟ್ ಅನ್ನು ನಾನು ಏನ್ ಟೈಟಲ್ ಕೊಟ್ಟಿದ್ದೀನಿ ಅಂದ್ರೆ ಈ ಸಾಕ್ರಿ ಪಾಯಿಂಟ್ ಕಾ ಟೈಟಲ್ ಮೇನೆ ಕ್ಯಾ ದಿಯಾ ಸೇಟನ್ಸ್ ರಿಚಸ್ ಅಂಡ್ ಗಾಡ್ಸ್ ಪ್ರಾಸ್ಪರಿಟಿ ವರ್ಸಸ್ ಗಾಡ್ಸ್ ಪ್ರಾಸ್ಪರಿಟಿ शैतान की अमीरी और उसके विरुद्ध में परमेश्वर का सफलता दोनों फुटबॉल मैच तरह नोडोणा दोनों भी फुटबॉल मैच के जैसे देखेंगे कौन जीतेंगे क्या शैतान का ऐश्वर्य एक तरफ शैतान का अमीरी देवर कोड़ो समृद्धि और दूसरी तरफ परमेश्वर से आने वाला सफलता शैतान का अमीरी देवर कोड़ो समृद्धि परमेश्वर से आने वाला सफलता कौन सा इसमें बलशाली है क्या आप तैयार हैं एक बार हालेलुया आप कहेंगे आमेन 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 शैतान ಅನ್ನು ಬಂದ शैतान आया ಈ ಒಂದು ಶೋಧನೆ ನಿಮಿತ್ತವಾಗಿ ಇಸ್ ಶೋಧನಾ ಕೆ ವಜಹ ಸೆ ಕ್ರೈಸ್ತ ಜೀವನ ಅದ್ಯಂತ ಪೂರೆ ಮಸಿ ಜಿಂದಗಿ ಮೇ ಅನೇಕರು ಕಹಿ ಲೋ ಐಶ್ವರ್ಯವನ್ನ ಒಂದು ದುಷ್ಟ ಅಥವಾ ಐಶ್ವರ್ಯವನ್ನ ಒಂದು ಪಾಪ ಅನ್ನೋ ಮಟ್ಟಕ್ಕೆ ಏರಿಸ್ಬಿಟ್ಟು अमीरी को दुष्ट या फिर पाप के उन्होंने उठा दिया आज के दिन उसका भी परिहार हम देखेंगे आमेन शैतान बंदा शैतान आया यीशु मसीह से कहा मेरे सामने प्रमाण कर आराधना कर और ये सारे अमीरी को ये सारे अमीरी को मैं तुम्हें दे दूंगा यीशु मसीह ने वहाँ पर कहा इंग्लिश शैतान ने ಹೊರಟೋಗು ಹೇ ಶೈತಾನ್ ಮುಚ್ಚೆ ದೂರ ಹೋಜಾ ನಿನ್ನ ಕರ್ತನಾದಂತ ಯೆಹೋವನನ್ನು ಮಾತ್ರ ಪೂರ್ಣ ಹೃದಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸಬೇಕೆಂದಲಾಗಿ ಬರೆದಿದೆ ಸಿರ್ಫ್ ತುಮಾರೇ ಪರಮೇಶ್ವರ ಯೆಹೋವಾ ಕೋ ಹಿ ಪೂರೇ ಮನ್ ಸೆ ಪೂರೇ ಹೃದಯ ಸೆ ಪ್ಯಾರ್ ಕರ್ನಾ ಕೆಕೆ ಲಿಖಾ ಗಯಾ ಹೈ ಹೌದಾ ಸಹಿ ಹೈ ಏನಾಯ್ತಲ್ಲಿ ವಹಾ ಪರ್ ಕ್ಯಾ ಹುವಾ ಯೇಸು ಸ್ವಾಮಿ ಯೇಸು ಮಸಿ ತಂದೆಯಲ್ಲಿರುವಾತನು ಪಿತಾ ಮೇ ರಹನೆ ವಾಲೆ ಪ್ರಾರಂಭದಲ್ಲೇ ಇದ್ದಾತನು ಪ್ರಾರಂಭ ಮೇ ರಹನೆ ವಾಲೆ ಆಮೆನ್ ಆಮೆನ್ ಮೊದಲು ಸೈತಾನನು ಪಹಲೆ ಶೈತಾನ್ ಅವನಿಗೆ ಐಶ್ವರ್ಯನ ಕೊಡ್ತೇನೆ ಅಂತ ಬಂದವನು ಅಮೀರಿ ಮೇ ದೂಂಗಾ ಕೆಕೆ ವೋ ಕಹೆ ಯಾರಾದರೂ ಅದಕ್ಕೆ ಬಾಯಿ ತೆಗೆದು ಬಿಡ್ತಾರೆ ಕೋಯಿ ಭೀ ಉಸ್ಕೆ ಲಿಯೆ ವೋ ಲಾಲ್ ಮೇ ಆ ಜಾತೆ ಹೈ ಯಾಕಂದ್ರೆ ಪಟ್ಟಿರುವ ಕಷ್ಟಗಳಲ್ಲಿ ಕ್ಯೂಂಕಿ ಪಾನೆ ವಾಲೆ ಸಂಘರ್ಷೋ ಮೇ ಏನೋ ಸಿಕ್ರ ಸಾಕನ್ನೋ ರೀತಿ ಕುಚ್ ತೋ ಮಿಲೇಗಾ ಕಾಫಿ ಹೈ ಕೆನೆ ವಾಲೆ ತರೀಕೆ ಸೆ ಆದ್ರೆ ಯೇಸು ಸ್ವಾಮಿ ಆ ರೀತಿ ಮಾಡಲಿಲ್ಲ ಲೇಕಿನ್ ಯೇಸು ಮಸೀಹ ನೇ ಉಸ್ ತರೀಕೆ ಸೆ ನಹೀ ಕಿಯಾ ಯಾಕಂದ್ರೆ ಬಲವಾದ ಕಾರಣ ಇದೆ ಕ್ಯೂಂಕಿ ಉಸ್ಕೆ ಲಿಯೆ ಏಕ್ ಬಲಶಾಲಿ ಕಾರಣ ಹೈ ಕೇಳೋಣ ಸುನೆಂಗೆ ಒಂದನೇದು ಪಹಲಾ ಚೀಜ್ ಅವನ ಉದ್ದೇಶನೇ ಮರಣ ಹೊಂದೋದಕ್ಕೆ ವೋ ಆನೆ ವಾಲಾ ಉದ್ದೇಶ ಮೃತ್ಯು ಪಾನೆ ಕೆ ಲಿಯೆ ಆಗೆ ನೋಡೋಣ देखेंगे आमेन आमेन ಈಗ ಹೇಳಿ ನೀವು अब तुम बताओ ಸೈತಾನನು ಶೈತಾನ್ ಪ್ರಾರಂಭದಿಂದ ಇವತ್ತಿನವರೆಗೂ ಪ್ರಾರಂಭ ಸೆ ಲೇಕರ್ ಅಭಿ ತಕ್ ಭಿ ಯೇಸು ಸ್ವಾಮಿ ಹೇಳಿದ ಹಾಗೆ ಯೇಸು ಮಸೀನೆ ಜಿಸ್ ತರಹ ಕಹಾ ನಾನು ಐಶ್ವರ್ಯವಂತನಾಗಿ ಮಾಡುವೆನು ಮೈ ತುಮೆ ಅಮೀರ್ ಬನಾಉಂಗಾ ಲೋಕದಲ್ಲಿ ಎಲ್ಲರಿಗಿಂತಲೂ ಐಶ್ವರ್ಯವಂತನನ್ನಾಗಿ ಯಾರನ್ನಾದರೂ ಮಾಡಿದುಂಟಾ ದುನಿಯಾ ಮೇ ಸಬ್ಸೆ ಅಮೀರ್ ವ್ಯಕ್ತಿ ಕೆಕೆ ಉಸ್ನೆ ಕಿಸಿ ಕೋ ಬನಾಯಾ ಹೈ ಪಾಸ್ಟ್ರೇ ಪಾಸ್ವಾನ್ ಜಿ ಮಿಲಿಯನಿಯರ್ಸ್ ಇದ್ದಾರೆ ಮಿಲಿಯನಿಯರ್ಸ್ ಹೈ ಲಾಖಪತಿ ಕರೋಡ್ಪತಿ ಆ ಕರೋಡ್ಪತಿ ಅದರೆ ಕರೋಡ್ಪತಿ ನಾನು ಅದನ್ನ ಹೇಳ್ತಾ ಇಲ್ಲ ಮೈ ಉಸೆ ನಹಿ ಕಹ ರಹಾ ಶೈತಾನ ಎಷ್ಟು ಐಶ್ವರ್ಯವಂತನನಾಗಿ ಮಾಡ್ಲಿಕ್ಕೆ ಸಾಧ್ಯ ಶೈತಾನ್ ಕಿತ್ನಾ ಅಮೀರ್ ಬನಾ ಸಕ್ತಾ ಹೈ ದೇವರು ಎಷ್ಟು ಸಮೃದ್ಧಿ ಕೊಡಲಿಕ್ಕೆ ಸಾಧ್ಯ ಔರ್ ಪರಮೇಶ್ವರ್ ಕಿತ್ನಾ ಸಫಲತಾ ದೇ ಸಕ್ತೆ ಹೈ ಶೈತಾನನು ಯಾರನ್ನು ಐಶ್ವರ್ಯವಂತನಾಗಿ ಮಾಡಿದ್ನೋ ಶೈತಾನ್ ನೇ ಜಿಸ್ ಕಿಸಿ ಕೋ ಅಮೀರ್ ಬನಾಯಾ ಅಷ್ಟು ಐಶ್ವರ್ಯವಂತರಾದ್ರು ವೋ ಉತ್ನಾ ಹಿ ಅಮೀರ್ ಬನ್ ಗಯೆ ಉಳಿದವರನ್ನ ದಾಸರನಾಗಿ ಇಟ್ಕೊಂಡ್ರು ಔರ್ ಬಾಕಿ ಲೋಗೋಂ ಕೋ ದಾಸ್ ಬನಾ ಕರ್ ಉನ್ಹೋನೆ ರಖ್ ಲಿಯಾ अष्टु मीरी उतना पार करके अष्टु ऐश्वर्यवंतर आदरु कितना अमीर वो बन गए नोडोना हम देखेंगे आदरु देवरु लेकिन परमेश्वर ओपनन्न एक को ई भूमिगे इस पृथ्वी में तन्न समृद्धिय उदाहरणन्नागि इट्टा अपने समृद्धि के उदाहरण के लिए उन्होंने रखा अष्टु समृद्धियन्नागि अंद्रे इतना सफलता यानी इवनु यह व्यक्ति तन्न राज्यदल्लि अपने राज्य में ಎಲ್ಲಾ ಇಸ್ರಾಯೇಲರಿಗೆ सारे इजरायली लोगों को ಬೇಲಿಯನ್ನ ಹರಳುಗಳಂತೆ ಕಸದಂತೆ ಮಾಡಿಬಿಟ್ಟಾ वहां पर चांदी को मिट्टी के समान उसने बना दिया सुलेमाननु सुलेमान शैतानननु शैतान यारन्नादरु किसी को भी ಈ ದಿನದ ವರೆಗೆ आज के दिन तक ಸುಲೇಮಾನನಿಗಿಂತಲೂ ಸಮೃದ್ಧಿಯಾಗಿ ಮಾಡಿದುಂಟು सुलेमान से भी ज्यादा अमीर उसने बनाया है ಸಾಧ್ಯವೇ ಇಲ್ಲ ಸಂಭವ ಹೀ ನಹೀಂ ಹೈ ಅದಕ್ಕೆ ನಾನು ಈ ಪಾಯಿಂಟ್ ಗೆ ಕೊಟ್ಟಿರುವ ಟೈಟಲ್ ಏನಂದ್ರೆ ಈ ಪಾಯಿಂಟ್ ಕೊ ದೇನೆ ವಾಲಾ ಟೈಟಲ್ ಯಹ ಹೈ ಶೈತಾನನ ಸಮೃದ್ಧಿ ಶೈತಾನನ ಐಶ್ವರ್ಯ ಶೈತಾನ ಕಾ ಅಮೀರಿ ವರ್ಸಸ್ ಉಸ್ಕೆ ವಿರುದ್ಧ ದೇವರ ಸಮೃದ್ಧಿ ಪರಮೇಶ್ವರ ಕಾ ಸಫಲತಾ ಸಮೃದ್ಧಿ ಎಷ್ಟು ಸಮೃದ್ಧಿ ಅಂದ್ರೆ ಇತ್ನಾ ಸಮೃದ್ಧಿ ಯಾನಿ ಬಂಗಾರವನ್ನ ಸೋನೆ ಕೋ ಬೆಳ್ಳಿಯನ್ನ ಚಾಂದಿ ಕೋ ತನ್ನ ರಾಜ್ಯದಲ್ಲೆಲ್ಲ ಅಪ್ನೆ ಪೂರೆ ರಾಜ್ಯ 40 ವರ್ಷ ಆಳಿದ 40 ಸಾಲ ಉಸ್ನೆ ರಾಜ್ಯ ಕಿಯಾ 40 ವರ್ಷ ಯಾ 40 ಸಾಲ ಜೋ ಹೈ ಇಸ್ರಾಯೇಲರಲ್ಲಿ ಒಬ್ಬರು ದಾಸರಾಗಲಿಲ್ಲ ಇಸ್ರಾಯೇಲಿಯೋ ಮೇಸೆ ಕೋಯಿ ಏಕ್ ಭಿ ದಾಸ್ ನಹಿ ಬನಾ 40 ವರ್ಷ ಯಾ 40 ಸಾಲ ಇಸ್ರಾಯೇಲರಲ್ಲಿ ಒಬ್ಬರು ಸಾಲದಲ್ಲಿ ಇರಲಿಲ್ಲ ಇಸ್ರಾಯೇಲಿ ಮೇ ಕೋಯಿ ಏಕ್ ವ್ಯಕ್ತಿ ಭಿ ಕರ್ಜೆ ಮೇ ನಹಿ ಥಾ 40 ವರ್ಷ ಯಾ 40 ಸಾಲ ಇಸ್ರಾಯೇಲರಲ್ಲಿ ಒಬ್ಬನು ಭಿಕ್ಷೆ ಬೇಡುವವನಿರಲಿಲ್ಲ ಇಸ್ರಾಯೇಲಿ ಮೇ ಕೋಯಿ ಏಕ್ ಭಿ
इच्छुक नहीं रहा इष्टु समृद्धि ना शैतान इंदादर कोट तोरसदना इतने समृद्धि को शैतान ने कभी देकर दिखाया है आप ही सोच कर देखिएगा हागादरे ऐसा है तो यार निमन कटले के साध्य कौन आपको बांध सकता है ना अंतिन मतले सारे ना जीवन दल लेने मैं कहता हूं मेरी जिंदगी में पहली बार शैतान ने ऐश्वर्य दिंद सवाल हाकिरुदागिद्रे शैतान अमीरी से अगर चुनौती रखता है तो वचन के अनुसार ऐश्वर्य के नाव मरु सवाल हाकता है उसके सारे अमीरी को वापस हम एक चुनौती डालते हैं यहोवा नष्ट ही तन यार ना समृद्धि पड़सिदुंटो यहोवा परमेश्वर के जैसे किसी को समृद्धि ये दे पाया है क्या संभव ही नहीं है अर्थ आगे सारे आमेन अगर समझ आए तो एक बार आमेन इसलिए यीशु मसीह ने कहा ऐश्वर्य कोडलिक साध्य ये कितना अमीरी दे सकता है अदु बिड़ी वो छोड़िए यार ऐश्वर्य कोडता नोन किसके अमीरी को वो देगा तन्ने ऐश्वर्य अवनत्र इल्ला उसी का अमीरी उसके पास नहीं है आदम ने नेरन कसकोंडे तो नादने पड़ो ने आदम से जो कुछ भी उसने छीना है उसी को वो देगा आदरे नीवगळु लेकिन आप लोग नावगळु और हम लोग ಅದರಲ್ಲಿ ಬೀಳೋ ಅವಶ್ಯಕತೆ ಉಸ್ಮೇ ಗಿರ್ನೆ ಕಿ ಜರೂರತ್ ಹಿ ನಹಿ ಹೈ ಬರೋ ದಿನದಲ್ಲಿ ಆನೆ ವಾಲೆ ದಿನೋ ಮೇ ಇನ್ನು ಸ್ವಲ್ಪ ಹೆಜ್ಜೆ ಮುಂದೆ ಇಡೋಣ ಔರ್ ಥೋಡಾ ಸಾ ಏಕ್ ಕದಮ ಆಗೆ ಬಡಾಯೆಂಗೆ ಇನ್ನು ಕ್ಲಿಯರ್ ಆಯ್ತಾ ಇಲ್ಲ ಯೇ ಸ್ಪಷ್ಟ ಹುವಾ ಹೈ ಸಬ್ಕೋ ಒಂದು ಸಮೃದ್ಧಿಯ ಮನೋಭಾವನೆಯಿಂದ ತೆರಳೋಣ ಏಕ್ ಸ್ಪಷ್ಟ ಮನೋಭಾವನಾ ಸೇ ಯಹಾ ಪರ್ ಹಮ್ ಜಾಯೆಂಗೆ ಸಮೃದ್ಧಿ ಕೆ ಮನೋಭಾವನಾ ಸೇ ಹಮ್ ಯಹಾ ಸೇ ಜಾಯೆಂಗೆ ಯಾಕಂತಂದ್ರೆ ಕ್ಯೂಕಿ ದೇವರು ಏಳಿಗೆಯನ್ನು ಕೊಡುವವನು ಪರಮೇಶ್ವರ್ ಬಡೋತ್ರಿ ಕೋ ದೇನೆ ವಾಲೆ ದೇವರು ಕರಗಳನ್ನು ಹಿಡಿದು ನಡೆಸುವವನು ಪರಮೇಶ್ವರ್ ಹಾತ್ ಕೋ ಪಕಡ್ ಕರ್ ಚಲಾನೆ ವಾಲೆ ಇದು ಸಮೃದ್ಧಿಯ ಬಗ್ಗೆ ಬೋಧನೆ ಅಲ್ಲ ಯೇ ಸಮೃದ್ಧಿ ಕೆ ಬಾರೆ ಮೇ ಪ್ರಚಾರ ನಹಿ ಹೈ ಸ್ಪಷ್ಟಿಕರಿಸಿಕೊಳ್ಳ್ರಿ ಕೃಪಾ ಕರ್ಕೆ ಆಪ್ ಸ್ಪಷ್ಟ ಕರ್ ಲೀಜಿಯೇ ನಾವು ಯಾವ ಸ್ಥರದಲ್ಲಿ ಇರಬೇಕು ಅನ್ನೋದರ ಪರಿಚಯ ಹಮ್ ಕೌನ್ ಸೇ ಜಗಾ ಮೇ ರಹನಾ ಹೈ ಸ್ಥಾನ ಮೇ ರಹನಾ ಹೈ ಉಸ್ಕಾ ಪರಿಚಯ ಹೈ ಸಿರ್ಫ್ ಉತ್ನಾ ಹೀ ಯಾವ ರೀತಿ ಕಿಸ್ ತರೀಕೆ ಸೇ ನಾವು ಹತ್ತುವುದನ್ನು ನೋಡ್ಕೊಳ್ಳೋಣ ಹಮ್ ಚಡ್ನಾ ಹೈ ಉಸೇ ಭೀ ಹಮ್ ದೇಖೇಂಗೆ ಇನ್ನು ಬಹಳ ಇಂಟರೆಸ್ಟಿಂಗ್ ಆಗೋದಿರ್ತದೆ ಇದು ಔರ್ ಬಹುತ್ ಹೀ ದಿಲ್ಚಸ್ಪಿ ಹೋನೆ ವಾಲಾ ಹೈ ಅಪ್ಪಿಸ್ಕೊಳ್ಳಿಕ್ಕೆ ಹೋಗಬೇಡಿ ಆಪ್ ಮತ್ ಚುಕಾಯಿಯೇಗಾ ಆಮೆನ್ ಆಮೆನ್ ಒಂದ್ವೇಳೆ ದೇವರು ನಮ್ಮನ್ನ ನಡೆಸಿರುದಾಗಿದ್ರೆ ಅಗರ್ ಪರಮೇಶ್ವರ ನೇ ಹಮೇ ಚಲಾಯಾ ಹೈ ತೋ ನಿಮ್ಮನ್ನ ನಡೆಸದೇ ಇರ್ತಾನಾ ಯಾ ಆಪ್ಕೋ ಬಿನಾ ಚಲಾಕರ್ ವೋ ಛೋಡೆಂಗೆ